ಈ ಕ್ಲಾಸ್ಗಳನ್ನ ಸ್ಟಾರ್ಟಿಂಗ್ ಇಂದ ಕೇಳಿದ್ರೆ ಖಂಡಿತವಾಗೂ ಏನಾಗದ ಇದು ಪ್ರಯೋಜನ ನಾವು ಸೆಂಟರ್ ಬಂದ್ಬಿಟ್ಟು ನಾವು ಕೇಳ್ತಿರಿ ಅಂತಂದ್ರೆ ಇದು ಖಂಡಿತವಾಗೂ ಏನಾಗಲ್ಲ ಇದು ಒಂದು ಪ್ರಯೋಜನ ಆಗೋದಿಲ್ಲ ನಾನು ಒಂದು ರಿಕ್ವೆಸ್ಟ್ ಅಷ್ಟೇ ಬೇರೆ ಇಲ್ಲ ತೊಂದ್ರೆ ಇಲ್ಲ ಸರಿ ಹಂಗಾರೆ ನಾವು ಗಮನ ಮಾಡೋಣ ಇವತ್ತಿನ ಪಾಠ ಕೇಳೋಣ ಅಹ್ ಕರ್ತನಲ್ಲಿ ಪ್ರೀತಿ ಅಂತ ಸೋರೇ ಏನಪ್ಪಾ ಅಂತಂದ್ರೆ ನಮ್ಮ ಕರ್ತನು ನಮ್ಮ ರಕ್ಷಕನು ಭೂಲೋಕ್ತಲ್ಲಿ ಇರ್ಬೇಕಾದ್ರೆ ನಮ್ಗೆ ಅನೇಕ ವಿಚಾರಗಳನ್ನ ಏನ್ಮಾಬಿಟ್ಟು ಹೋದ್ರು ಅವ್ರು ನಮಗೆ ಹೇಳ್ಬಿಟ್ಟು ಹೋಗಿದ್ರೆ ನಾವ್ ಏನ್ಮಾಡ್ತೀರಿ ನಾವು ನೋಡ್ತೀರಿ ಅದರ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಮುಖ್ಯವಾಗಿ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಭೂಲೋಕ್ತಲ್ಲಿ ಇರ್ಬೇಕಾದ್ರೆ ಸಭೆಗೆ ಅಂತಂದ್ಬಿಟ್ಟು ಹೊರಗಡೆ ತೋರಿಕೆ ಕೊಟ್ಟಿರಂತ ಎರಡು ಚಿಹ್ನೆಗಳೇನಾಗಿದೆ ಇದೆ ಒಂದು ದೀಕ್ಷ ಸ್ಥಾನ ಇನ್ನೊಂದು ಪ್ರಭು ರಾತ್ರಿ ಭೋಜನ ಇವೆರಡು ಔಟ್ವರ್ಡ್ ಸಿಂಬಲ್ ಹೊರಗಡೆಗೆ ತೋರಿಕೆಗೆ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಮಾಡೋದ್ ತುಂಬಾ ಇಂಪಾರ್ಟೆಂಟ್ ಅಲ್ವಾರ ಅದಿಂದ ನಾವು ಏನ್ ಮಾಡ್ತಾ ಇದ್ರಿ ಇದು ಮಾಡ್ತಾ ಇರೋದು ಭೇದ ವಾಕ್ಯದ ಪ್ರಕಾರ ಇದೆಯಾ ಅಂತ ತಿಳ್ಕೊಳೋದೇನ್ರಿ ನಾವು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನೋಡ್ಬೇಕ್ರೆ ಯಾಕೆ ಯಾಕೆ ಇದ್ ಬಗ್ಗೆ ತಿಳ್ಕೊಬೇಕು ಬದ್ರಿ ಯಾಕೆ ಏನು ಪ್ರಾಬ್ಲಮ್ ಅಂತಂದ್ರೆ ಇದನ್ನ ನೋಡ್ತಾ ಇರ್ಬೇಕಾದ್ರೆ ನಾವು ಇವತ್ತು ಲೋಕದಲ್ಲಿ ಏನಪ್ಪಾ ನೋಡ್ತಾ ಅನೇಕ ಜನಗಳು ಅನೇಕ ವಿದ್ವಾಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಇದನ್ನ ಇದ್ ಆಚರಣೆ ಮಾಡೋದ್ ನೋಡ್ತೀರಿ ಕೆಲವು ಜನ ಏನ್ ಮಾಡ್ತಾರೆ ತಿಂಗ್ಳಿಗೊಂದ್ಸತಿ ಮಾಡ್ತಾರೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ ವಾರಕ್ಕೊಂದ್ಸತಿ ಮಾಡ್ತಾರೆ ಕೆಲವೊಂದ್ಸತಿ ಕೆಲವು ಜನ ದಿನಾನು ಏನ್ ಮಾಡ್ತಾರೆ ಮಾಡ್ತಾರೆ ಇವಾಗ ಯಾವ್ದು ಸರಿ ಅಲ್ದರಾ ಖಂಡಿತವಾಗು ಎಲ್ಲಾನು ಏನಿಲ್ಲ ಸಾಧ್ಯ ಇಲ್ಲ ಯಾವ್ದೋ ಒಂದೇನಾಗಿರ್ಬೇಕು ಸತ್ಯ ಇರ್ಬೇಕು ಈ ಸತ್ಯ ಯಾವುದು ಅದರ ಇದೇನೇ ಸತ್ಯ ಅಥವಾ ಸತ್ಯವೇಯದಲ್ಲಿ ಹೇಳಂತದ್ದು ಸತ್ಯನ ಅದ್ಕೊಂಡೇನ್ರಿ ನಾವು ತುಂಬಾ ಇಂಪಾರ್ಟೆಂಟ್ ಅಲ್ದರ ನೋಡ್ರಿ ನಾವು ದೇವ್ರ ಮಕ್ಳು ಅಂತಂದ್ಬಿಟ್ಟು ನೋಡ್ಸ್ಕೊಳೋದು ಹೇಗೆ ಅಂತಂದ್ರೆ ನಮ್ಮೇಲಿರಂತ ಒಂದು ಭಕ್ತಿ ಮಾತ್ರ ಅಲ್ಲ ಏನ್ರಿ ಮೇಲೆ ಏನ್ರಿ ನಾವು ದೇವ್ರ ಮೇಟಿ ಅಂತ ಭಕ್ತಿ ಮಾತ್ರ ಅಲ್ಲ ಆ ಭಕ್ತಿ ಬಂದ್ಬಿಟ್ಟು ಏನ್ರಿ ದೇವ್ರಿಗೆ ಚಿತ್ತಾನುಸಾರವಾಗಿ ಇರ್ಬೇಕಂತೆ ನೋಡಿ ಓದೋಣ ವಾಕ್ಯನಾ ಆ ಯಾರಾದ್ರೂ ದಯವಿಟ್ಟು ಓದಿ ರೋಮಪುರದಲ್ಲಿ ಹತ್ತನೇ ಅಧ್ಯಾಯ ಎರಡನೇ ವಾಕ್ಯ ಓದಿ ರೋಮಾಪುರದಲ್ಲಿ ಹತ್ತನೇ ಅಧ್ಯಾಯ ಎರಡನೇ ವಾಕ್ಯ ಓದಿ ದಯವಿಟ್ಟು ಯಾರಾದ್ರೂ ಸ್ವಲ್ಪ ಬಿರ್ಬಿಡ್ ಆ ವೇಗವಾಗಿ ಜಲಲ್ಲಿ ವಾಕ್ಯಗಳು ಹೋದ್ರೆ ಅನೇಕ ಪಾಯಿಂಟ್ಸ್ ಗಳನ್ನ ನಾವು ಕೋರ್ ಮಾಡಕ್ ಆಗ್ತದೆ ದಯವಿಟ್ಟು ಬ್ರದರ್ ಸಿಸ್ಟರ್ಸ್ ಯಾರಾದ್ರೂ ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ ಆದರೂ ಅವರ ಆಸಕ್ತಿ ನೋಡ್ರಾ ಇಸ್ರೇಲ್ ಬಗ್ಗೆ ಅಪೋಸ್ಟ್ ಪೋಲ್ ಹೇಳ್ತಾರ ತುಂಬಾ ಆಸಕ್ತಿ ಇದೆ ಅಂತೆ ಭಯ ಭಕ್ತಿ ಎಲ್ಲ ಇದೆ ಅಂತೆ ಆದ್ರೆ ಅದೆಲ್ಲ ಏನಿದೆಯೋ ಜ್ಞಾನಾನುಸಾರವಾದದ್ದೇ ಅಲ್ವಂತೆ ಅದ್ಗೆ ನೋಡ್ಬೇಕಾರೆ ಜ್ಞಾನಾನುಸಾರವಾದದಲ್ವ ಅನ್ ಬೇಕಾದ್ರೆ ಅವರು ದೇವ್ರನ್ನ ಮೆಚ್ಚುಗೆ ಪಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ರು ಅದೇ ಆಗ್ಲೇ ಇಲ್ಲ ದೇವ್ರ ಅದನ್ನ ಏನ್ ಮಾಡ್ತಾರೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಚೆನ್ನಾಗ್ ಗೊತ್ತು ಯಾಕೆ ಅಂದ್ರೆ ಅವರಲ್ಲಿ ಇದ್ದಂತ ಒಂದು ಆಸಕ್ತಿ ಒಂದು ಭಯಭಕ್ತಿ ಪ್ರೀತಿ ಇದು ದೇವರ ಸತ್ಯವೇದ ಪ್ರಕಾರನೇ ಇಲ್ಲ ಅದರಿಂದ ದೇವರು ಯಾವ ತಾನೇ ಯಾವ ರೀತಿ ತಾನೆ ಅದ್ ಅಂಗೀಕಾರ ಮಾಡ್ತಾರೆ ಖಂಡಿತವಾಗಿ ಅಂಗೀಕಾರ ಮಾಡೋಕೆ ಸಾಧ್ಯನೇ ಇಲ್ಲ ಅದನ್ನ ಕರ್ತನಲ್ಲಿ ಪ್ರೀತಿ ಆದ ಸ್ವಲ್ಪ ನಾವ್ ಏನ್ ತಿಳ್ಕೊಂಡಿದ್ರು ಸ್ನೇಹಿತ ತಿಳ್ಕೊಂಡು ಇಂಪಾರ್ಟೆಂಟ್ ಅದು ಅದಕ್ಕೆ ಈ ಪ್ರಭು ರಾತ್ರಿ ಭೋಜನದ ಬಗ್ಗೆ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ ಅಪೋಸ್ಟ್ ಪೋಲ್ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತರಿಂದ ಮೂವತ್ತನೇ ವಾಕ್ಯದಲ್ಲಿ ತುಂಬಾ ಏನ್ ಕ್ಲೀನ್ ಆಗಿ ನಮಗೆ ಅನೇಕ ವಿಚಾರ ಏನ್ ಮಾಡಣ ಓದ್ಬಿಡಣ ಕುರಿತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತರಿಂದ ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ ಆ ಮೊದಲನೇ ಪಾಯಿಂಟ್ ನೀವು ಅಂಡರ್ಲೈನ್ ಮಾಡ್ಕೊಬೇಕಾದಂತ ಅಪೋಸ್ಟ್ ಪೌಲ್ ಹೇಳಂತ ಮಾತೇನೆಂದ್ರೆ ನೀವು ಬರಂತು ನೀವು ಇಲ್ಲಿ ಸೇರ್ಬೇಕಾರೆ ಸಭೆಗೆ ಕೂಡ್ಬೇಕಾರೆ ನೀವು ಕೂಡಿ ಅದೇ ಭೋಜನ ಕರ್ತನ ಭೋಜನ ಅಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂದ್ರೆ ಭೋಜನ ಮಾಡ್ತಾ ಇದಾರೆ ಅಲ್ಲಿ ಅಂದ್ರ ಒಂದು ಪದ್ಧತಿ ಇದೆ ಅಲ್ಲಿ ಇದೆ ಸಭೆಯಲ್ಲಿ ಆದ್ರೆ ಇದು ಏನ್ ಇದು ಇದು ಪ್ರಭು ರಾತ್ರಿ ಭೋಜನ ಅಲ್ವಂತೆ ಇದು ಕರ್ತನ ಒಂದು ಭೋಜನ ಅಲ್ವಂತೆ ಅಲ್ದರ ಅಂದ್ರೆ ಇದು ಇದು ಏನ್ ಮಾಡ್ತಾ ಇದಾರೆ ಸಭೆಯಲ್ಲಿ ಓದಿಬೋದಾ ಮುಂದಕ್ಕೆ ಹ ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ ನೋಡ್ರಿ ಸಭೆಯಲ್ಲಿ ಏನಪ್ಪಾ ಮಾಡ್ತಂದ್ರೆ ಇದನ್ನ ಯಾವ ರೀತಿ ತಿಂತ ಇದ್ರೆ ತಾನು ತಂದದ್ದನ್ನು ಅಲ್ದರ ಒಬ್ಬರ್ಗಿಂತ ಮುಂದಾಗಿ ಇನ್ನೊಬ್ರು ಏನ್ ಮಾಡ್ತಾರಂತೆ ತಿಂತ ಇದಾರೆ ಅಂಗ್ರೆ ಸಭೆಯಲ್ಲಿ ಭೋಜನದ ಒಂದು ಪದ್ಧತಿ ಏನಾಗಿದೆ ಅಲ್ಲಿ ಮಾಡ್ತಾ ಇದ್ರೆ ಅಲ್ವರ ಭೋಜನದ ಒಂದು ಪದ್ಧತಿ ಏನ್ ಮಾಡ್ತಾರೆ ಮಾಡ್ತಾ ಇದಾರೆ ಅಲ್ದರ ಏನ್ರಿ ಆಹಾರ ತಿನ್ನಂತ ಒಂದು ಪದ್ಧತಿ ಊಟ ತಿನ್ನಂತ ಪದ್ಧತಿ ಅಲ್ವರ ಏನ್ರಿ ಇದನ್ನ ಸತ್ಯವೇದಲ್ಲಿ ಏನ್ರೀ ರೊಟ್ಟಿ ಮುರಿಯ ಅಂತ ಪದ್ಧತಿ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರಾ ಆಮೇಲೆ ಬದ ಮುಂದಕ್ಕೆ ಬದ ನೆಕ್ಸ್ಟ್ ಬಗ್ಗೆ ಡೀಟೇಲ್ ಆಗಿ ಮುಂದಕ್ಕೆ ಹೋದಾ ಹಾ ಹೀಗೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ ಹೀಗೆ ಈ ಒಂದು ಭೋಜನ ಮಾಡ್ಬೇಕ್ರೆ ಯಾವ ಮನೋಭಾವದಲ್ಲಿ ಮಾಡ್ತದ್ರೆ ಹಸಿದಾಗಿರ್ತಾರೆ ಅಲ್ದ್ರ ಬಾಯಕಿಂದ ಇರ್ತಾರಂತೆ ಅಲ್ದರ ದಾಹವಾಗಿರ್ತಾರಂತೆ ಅದನ್ನ ಹೊಟ್ಟೆ ತುಂಬಿಸ್ಕೋಕೋ ದಾಹನ ತೀರ್ಸ್ಕೊಬೇಕುಸ ಏನ್ ಮಾಡ್ತಾರಂತೆ ಇದು ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ರಭು ರಾತ್ರಿ ಭೋಜನ್ ಬಗ್ಗೆ ಏನ್ ಮಾಡ್ತಾರ ಅವರು ಅವ್ರು ಹೇಳ್ತಾ ಇಲ್ಲ ಪ್ರಭು ರಾತ್ರಿ ಭೋಜನದ ಮಾಡಂತ ವಿಧ ಏನಾಗಿದೆ ಇದೆ ಹ್ಮ್ ಅದ್ ಅವಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ಕಂಟಿನ್ಯೂ ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ ಹ್ಮ್ ಹ್ಮ್ ಮಾಡಿ ಏನು ಇಲ್ಲದವರನ್ನು ನಾಚಿಕ ಪಡಿಸುತ್ತೀರಾ ನಾನು ನಿಮಗೇನು ಹೇಳಲಿ ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ ನೋಡ್ರಾ ಏನಪ್ಪಾ ನಿಮ್ಗೆ ತಿಂದು ಕುಡಿಯಕ್ಕೆ ಮನೆಗಳಿಲ್ಲ ನೀವ್ ತಿನ್ಬೇಕು ಅಂದ್ರೆ ಮನೆಗೆ ಹೋಗಿ ತಿನ್ರಿ ಕುಡಿಬೇಕಾದ್ರೆ ಏನ್ ಮಾಡ್ರಿ ನೀವು ಕುಡೀರಿ ಅಲ್ದರಾ ಹಂಗಂದ್ರೆ ಇಲ್ಲಿ ತಿಂಡಿ ಕುಡಿಯೋದಕ್ಕೆ ನೀವು ಬರ್ತಾ ಇಲ್ಲ ಅಂದ್ರೆ ಇನ್ನು ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದ ಕರ್ತನ ಪಂಕ್ತಿ ಕರ್ತನ ಒಂದು ರಾತ್ರಿ ಭೋಜನ ಮುಂದೆ ಕೂತಿಬೋದ ನೆಕ್ಸ್ಟ್ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ನೋಡ್ರ ಇವಾಗ ಅಪೋಸ್ಟ್ ಇದನ್ನ ಹೇಳ್ಬಿಟ್ಟು ಸಭೆಯಲ್ಲಿ ನಡೀತಿರಂತ ಒಂದು ಗೊಂದಲದ ಬಗ್ಗೆ ಹೇಳ್ಬಿಟ್ಟು ಸತ್ಯವೇದದಲ್ಲಿ ಏನಪ್ಪ ಕ್ರಮ ಇದೆ ಅಂತ ಬಿಟ್ಟು ಏನ್ ಮಾಡ್ತಾ ಅದ್ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ಬೇಕು ಹೇಳ್ತಾರೆ ಇದನ್ನ ನಾನೇನೋ ಸ್ವಂತ ಉಪದೇಶ ಹೇಳ್ತಾ ಇಲ್ಲ ನಾನು ಕೂಡ ಸ್ವಂತ ಉಪದೇಶ ಹೇಳ್ತಲ್ಲ ಅಪೋಸ್ಟ್ಲ್ ಪೌಲು ಹೇಳಂತ ವಿಚಾರ ನಿಮ್ ನಿಂತ ಹೇಳ್ತಾ ಇರೋದು ಆದ್ರೆ ಅಪೋಸ್ಟ್ಲ್ ಪೌಲ್ಯೇ ಈ ಒಂದು ಉಪದೇಶದ ಬಗ್ಗೆ ಸಂಪೂರ್ಣವಂತ ಮಾಹಿತಿ ಎಲ್ಲಿಂದಪಾ ಬಂತು ಅಂತಂದ್ರೆ ಏನ್ರಿ ಎಲ್ಲ ಬಂತದ್ದು ಅವ್ರಿಗೆ ಎಲ್ಲ ಬಂದಿದ್ದಂತೆ ಅವ್ರದ ವೆರಿ ಗುಡ್ ಅಲ್ವರ ಕರ್ತನ ಒಂದು ಹ ಬಂದಿರೋದು ಅಲ್ವರ ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಏನ್ರಿ ಕರ್ತನಿಂದ ಬಂದಿರಂತದ್ದು ಅಲ್ದರ ಏಸು ಕ್ರಿಸ್ತನಿಂದ ಬಂದಿರಂತ ಏನ್ರಿ ವಿಚಾರ ಅಂತ ಏನ್ ಮಾಡ್ತಾರ ಅಂದ್ರೆ ಅಪೋಸ್ಟ್ಲು ಬೋಲ ತಾನು ಸ್ವಂತ ಏನ್ ಮಾಡ್ತಲ್ಲ ಅಲ್ಲಿ ಅಲ್ಲಿ ಮಾತಾಡ್ತಾ ಇಲ್ಲ ಅಲ್ವರ ಯಾರಿಂದ ಬಂದಿರೋದಿವ್ರು ಏಸು ಕ್ರಿಸ್ತನಿಂದ ಬಂದಿರೋಂಥ ವಿಚಾರನ ಏನ್ ಮಾಡ್ತಾರಲ್ಲಿ ಅವ್ರು ಹೇಳ್ತಾರಂತೆ ಸರಿ ಏನಪ್ಪ ಹೇಳ್ತಾವ್ರೆ ತಾನು ಹಿಡಿದು ಕೊಟ್ಟಂತ ರಾತ್ರಿಯಲ್ಲಿ ಅಲ್ದರ ಏನ್ ಮಾಡ್ದಂಟಿದ್ನ ಏಸು ಕ್ರಿಸ್ತು ತಾನು ಹಿಡಿದು ಕೊಟ್ಟಂತ ರಾತ್ರಿಯಲ್ಲಿ ಏನ್ ಮಾಡ್ದಂತ ಇದ್ನಾ ಇದನ್ನ ಏನ್ ಮಾಡಿದ್ರು ಓದಿ ಓದಿಬ ರೊಟ್ಟಿನ ತಗೊಂಡು ರೊಟ್ಟಿನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಅದ್ಗೆ ನೋಡ್ಬೇಕಾದ್ರೆ ಏನ್ರಿ ಫಸ್ಟ್ ಏನಪ್ಪ ಮಾಡ್ತಾರೆ ಅಂದ್ರೆ ರೊಟ್ಟಿನ ತಗೊಂಡು ಅದರ ಇದು ನಿಮ್ಗಾಗಿ ಮುರಿಲ್ಪಟ್ಟಂತ ನನ್ನ ದೇಹ ಇದ ನನ್ನ ನೆನಪೋಸ್ಕರ ಮಾಡಿ ಹೀಗೆ ಮಾಡಿರಿ ಯಾತಾರ ದ್ರಾಕ್ಷರ ಪತ್ರ ತಗೊಂಡು ಇದು ಏನೇ ಹೊಸ ನನ್ನ ರಕ್ತ ನಿಮಗಾಗಿ ಸುರಿಸಲ್ಪಟ್ಟಂತ ರಕ್ತ ಇದನ್ನ ಏನ್ ಮಾಡಿ ನೆನಪಿಗಾಗಿ ಮಾಡಿ ಅಂತ ಸರಿ ಆಮೇಲೆ ನೆಕ್ಸ್ಟ್ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ವೆರಿ ಗುಡ್ ಅಲ್ವ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದನ್ನ ನೀವು ಹಾ ಏನ್ರಿ ಯಾವಾಗೆಲ್ಲ ಇದನ್ನ ಮಾಡ್ತಿರೋ ಇದು ಏನಪ್ಪಾ ಸೂಚನೆ ಮಾಡ್ತಂದ್ರೆ ನನ್ನ ಮರಣವನ್ನ ಏನ್ ಮಾಡ್ತಾರೆ ಅದ್ರ ಸೂಚನೆ ಮಾಡೋಂಥದ್ದು ನನ್ನ ಮರಣನ ಎನ್ಸ್ಕೊಡಂತದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವ ಹಾಗಂದ್ರೆ ಒಬ್ಬರು ಮರಣನ ನಾವು ಕೇರ್ಲೆಗೆ ಎನ್ಸಂಗಿಲ್ಲ ಕೇರ್ಲೆಸ್ಗೆ ಕೇವಲವಾಗಿ ಕೂಡ ಮಾಡಿಲ್ಲ ಅದನ್ನ ಮಾಡೋದಕ್ಕಿಂತ ಒಂದು ಕ್ರಮ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಯಾಕೆ ಅಂತಂದ್ರೆ ಇದನ್ನ ಇಷ್ಟ ಬದಂತ ರೀತಿಯಲ್ಲಿ ಮಾಡಿದ್ರೆ ನಾವೇನಪ್ಪ ಮಾಡ್ದಾಗಂದ್ರೆ ಕರ್ತನ ದೇಹಕ್ಕೆ ಏನ್ ಮಾಡ್ದಂಗೆ ಅನ್ಯಾಯ ಮಾಡ್ದಂಗೆ ಅಯೋಗ್ಯವಾಗಿ ತಗೊಂಡಂಗೆ ಅಂತ ಹೇಳ್ತಾರೆ ಓದಿ ನಂಗೆ ಇಪ್ಪತ್ತೇಳರಿಂದ ಮೂವತ್ತೊಂದು ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ನೋಡ್ರ ಏನೋ ಅಯೋಗ್ಯವಾಗಿ ತಿಂದರೆ ಅಯೋಗ್ಯವಾಗಿ ಕುಡಿದ್ರೆ ಏನ್ ಮಾಡ್ದಂಗೆ ಅಂತಂದ್ರೆ ಕರ್ತನ ದೇಹಕ್ಕೂ ದೇಹಕ್ಕೂ ಹ ಕರ್ತನ ಒಂದು ರಕ್ತಕ್ಕೆ ಏನ್ ಮಾಡ್ದಂಗೆ ದ್ರೋಹ ಮಾಡಿ ಅಂದ್ರ ಅಂದ್ರೆ ನೋಡಿ ಯೋಚನೆ ಮಾಡ್ರಿ ಆ ಕರ್ತನಿಗೆ ನಾವು ದ್ರೋಹ ಮಾಡಕ್ಕೆ ನಮ್ಗ್ ಮನ್ಸ್ ಬರ್ತದ ಯಾರ್ಗ್ಯಾರ ಹೇಳಿ ಯುದಾಸನ್ ತರಂಗ ಹೋಗ್ತಿದ್ ನಾವು ಅದಕ್ಕೆ ಕರ್ತನ್ಗೆ ಮೆಚ್ಚುಗೆ ಆಗೋ ತರ ನಾವ್ ಏನ್ ಮಾಡ್ಬೇಕು ಮಾಡ್ಬೇಕು ದ್ರೋಹ ಮಾಡೋದಾಗ್ಲಿ ಅದರ ಅವ್ರಿಗೆ ದುಃಖ ತರ ಅಂತ ಕೆಲಸ ನಾವ್ ಮಾಡ್ಬಾರ್ದು ನಮ್ಮ ಯೇಸು ಕ್ರಿಸ್ತನು ಶಿಲ್ವೆ ಮೇಲೆ ತುಂಬಾ ಕಷ್ಟ ಪಟ್ಬಿಟ್ರಿ ನಮ್ಗೋಸ್ರ ಅದರ ಆರು ಗಂಟೆ ಕಾಲ ಆ ಬಸ್ ನೆಟ್ಟಿಗೆ ನಾವು ನಿಂತ್ಕೊಳ್ಳೋಕೆ ಆಗಲ್ಲ ಅದ್ರ ಬಿಡ್ತೀರಿ ಆತನು ಸಿಲ್ವೇ ಮೇಲೆ ನಮಗಾಗಿ ಆರು ಗಂಟೆ ಕಾಲ ಒಂದೇ ಒಂದು ಏನು ನಮ್ಗಾಗಿ ಗುಂಡ್ಗುಡ್ತೀರಾ ನಮ್ಮ ರಕ್ಷಣೆಗಾಗಿ ಪ್ರಾಣ ಬಿಡ್ತೀರ ಕರ್ತನ್ಗೆ ಅಯೋಗ್ಯವಾಗಿ ನಾವೇನ್ ಮಾಡ್ಬಾರ್ದು ಈ ವಿಚಾರ ಮಾಡ್ಬಾರ್ದ್ರಿ ಅಲ್ದರ ಯಾಕಂದ್ರೆ ನಾವೇನೋ ಅಪ್ಪಿ ತಪ್ಪಿ ಇದನ್ನ ತಿಳಿದ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಮಾಡ್ಬಿಟ್ರೆ ಕರ್ತನ ದೇಹಕ್ಕೂ ಅಲ್ದ್ರ ಕರ್ತನ ರಕ್ತಕ್ಕೆ ಏನ್ ಮಾಡ್ದಂಗೆ ದ್ರೋಹ ಮಾಡದಂತೆ ಆಮೇಲೆ ಇಪ್ಪತ್ತೆಂಟನೇ ವಾಕ್ಯ ಬದರ್ ಒಂದ್ಸಲ ಹಾ ತೊಂದ್ರೆ ಇಲ್ಲ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲ್ಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಹ್ಮ್ ಅದ್ರಿಂದ ಪ್ರತಿ ಮನುಷ್ಯನ ಏನ್ ಮಾಡ್ಬೇಕಂತೆ ಪರೀಕ್ಷಿಸ್ಕೊಳ್ಬೇಕಂತ ಏನ್ ಪರೀಕ್ಷಿಸ್ಕೊಳ್ಬೇಕು ಎಲ್ಲರೇನ್ ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ನಾನು ಪರಿಶುದ್ಧವಾಗಿದ್ದೀನೋ ಅಯ್ಯೋ ನನ್ನ ಪಾಪ ಇದೆಯೋ ಅಂತ ನಾನು ಏನ್ ಮಾಡ್ಬೇಕು ಪರೀಕ್ಷೆ ಮಾಡ್ಕೊಬೇಕು ಅಂತ ನಾವೆಲ್ಲ ಪಾಪಿಗಳೇ ಕರ್ದಿ ಅದೇ ಕುಸು ಪಾಪಿನ ಏನ್ ಪರೀಕ್ಷೆ ಮಾಡ್ಕೊಂಡು ನಾ ಪರೀಕ್ಷೆ ಮಾಡ್ಕೊಂಡ್ರೆ ಏನಂತ ಉತ್ತರ ಬರ್ತಾರೆ ನನ್ನ ಪಾಪ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡ್ರೆ ನನ್ನ ಬರೋ ಅಂತ ಉತ್ತರ ಏನ ಏಂತ ಉತ್ತರ ಬರ್ತಾರೆ ಪಾಪಿ ಅಂತಾನೆ ಗೊತ್ತ ನಾವ್ ಪರಿಶುದ್ರ ಅಂತ ಬರ್ತಾರ ನಾವ್ ಎಷ್ಟೇ ಯೇಸು ಕುಸು ನಂಬುದ್ರು ಎಷ್ಟೇ ಯೇಸು ಕುಸು ಹಿಂಬಾಳ್ಸಿದ್ರು ಪಾಪಿ ಪಾಪಿನೇ ಪರಿಶುದ್ಧಕ್ಕೆ ಸಾಧ್ಯನೇ ಇಲ್ಲ ಅಲ್ವರ ನಾವ್ ಯಾರು ಹಂಡ್ರೆಡ್ ಪರ್ಸೆಂಟ್ ಏನ್ರಿ ನಾವು ಎಂತ ಶುದ್ಧವಾಗಿರಕ್ ಸಾಧ್ಯ ಆಗದೇ ಇಲ್ಲ ರೀ ಮತ್ ಏನ್ ಪರೀಕ್ಷಿಸ್ಕೊಬೇಕು ಏನ್ ಪರೀಕ್ಷಿಸ್ಕೊಬೇಕು ಅಪೋಸ್ಟ್ ಪೋಲ್ ಮಾತಾಡ್ತಾ ಇದ್ ಯಾವ್ದ ಬಗ್ಗೆ ಇದು ಕರ್ತನ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡ ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀರ ಅಂತ ಪರೀಕ್ಷೆ ಮಾಡ್ರಪ್ಪ ಇದನ್ನ ತಿಂತಾ ಇದ್ದೀರಾ ಏನೋ ರೊಟ್ಟಿ ಮುರಿಯಂತ ಪದ್ಧತಿ ತರ ನೀವು ಮುರಿತಾ ಇದ್ದೀರಾ ಏನೋ ಭೋಜನ ತರ ತಿಂತ ಇದ್ದೀರಾ ಹಂಗೆಲ್ಲಾ ಮಾಡ್ಬೇಡ್ರಿ ಇದನ್ನ ಪರೀಕ್ಷೆ ಮಾಡಿ ಅಂತ ನೀವೇನ್ ಮಾಡಿ ಕರೆಕ್ಟ್ ಆಗಿ ತಿಳ್ಕೊಂಡು ಏನ್ ಮಾಡಿ ಅದನ್ನ ನೀವು ಮಾಡಿ ಅದು ಮಾಡಕ್ಕೆ ಒಂದು ಕ್ರಮ ಇದೆ ಅಂತ ಅರ್ಥ ಹ ನೆಕ್ಸ್ಟ್ ಬದಾರ್ ಮುಂದಕ್ಕೆ ಹೂವತ್ತನೇ ವಾಕ್ಯ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ನೋಡ್ರ ಅದಕ್ಕೆ ತಿಳ್ಕೊಂಡ್ಬಿಡ್ತಾರೆ ಕಾಯಿಲೆ ಬಂದ್ಬಿಟ್ರೆ ಓ ನಾನು ಏನ್ ಮಾಡಿಲ್ಲ ಪ್ರಭು ಭೋಜನ ತಗೊಂಡಿಲ್ಲ ಏನು ಶಿರಪ್ಪ ಟಾಣಿಕ ತೊಳೋದಕ್ಕೆ ಅಲ್ಲಿ ಆಕ್ಚುಲಿ ಕಾಯಿಲೆ ಬಗ್ಗೆ ನಾರ್ಮಲ್ ಆಗಿರೋ ಕಾಯಿಲೆ ಬಗ್ಗೆ ಹೇಳ್ತಾನೆ ಇಲ್ಲ ನಾರ್ಮಲ್ ಆಗಿರೋ ಸಾವು ಬಗ್ಗೆ ಹೇಳ್ತಾ ಇಲ್ಲ ಪ್ರಭುರಾತ್ರಿ ಭೋಜನ ತೊಗೊಂಡ್ಬಿಟ್ರೆ ಸತ್ತೋಗ್ಬಿಡ್ತಾರ ಯಾರ ತೊಗೊಂಡ್ರೆ ಇದ್ರೆ ಅಲ್ವರ ಇಲ್ಲಿ ಹೇಳ್ತಾರೋ ಆತ್ಮೀಕ ಸಹಾಯದ ಬಗ್ಗೆ ಯಾವುದೇ ಆತ್ಮೀಕವಾಗಿ ಕಾಯಿಲೆಗಳು ಬರೋದು ಅದಕ್ಕೆ ನೋಡ್ರಿ ಇರ್ತೀನಿ ಎಷ್ಟೋ ಕ್ರೈಸ್ತವ್ರಿಗೆ ಸತ್ಯವೇದನೆ ಗೊತ್ತಿರಲ್ಲ ಸುಮ್ಮನೆ ಜೀವಂತವಾಗಿರ್ತಾರೆ ಏನೋ ಅಂತ ಜೀವಂತವಾಗಿ ಇದೆ ಅಂತ ದೇವ ಬಾವಸ್ಕೊಬೇಕು ದೇವದೃಷ್ಟಿಯಲ್ಲಿ ಸತ್ತಂತನೇ ಲೆಕ್ಕ ಅಲ್ದ್ರ ಅದ್ಗೆ ಅಪೋಸ್ಟ್ಲು ಯೋಹಾನ ಪ್ರಕಟಣೆ ಪುಸ್ತಕ ಹೇಳ್ತಾರಲ್ಲ ನೀನ್ ನಿರ್ಭಾಗ್ಯನೋ ನೀನು ದರಿದ್ರನು ನೀಂತ್ರ ವಸ್ತ್ರವನಾಗಿದ್ಯಾ ನಿನಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿನ್ಗೆ ಇದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರ ಆ ಒಂದು ದುರಾವಸ್ಥೆಯಲ್ಲಿ ಏನಾಗ್ಬಿಡ್ತೀರಿ ಕಂಡೀಷನ್ ಹೋಗ್ಬಿಡ್ತೀರಿ ಅದರಿಂದ ನೋಡ್ಬೇಕ್ರೆ ಏನ್ರಿ ನಾವು ನಮ್ಮನ್ನೇ ತೀರ್ಪು ಮಾಡ್ಕೊಂಡ್ರೆ ದೇವರು ನಮ್ಮನ್ನ ಲೋಕ ಜೊತೆಗೆ ತೀರ್ಪು ಮಾಡಲ್ಲ ಅಂತ ಮೂತಿದ್ರೆ ಹೇಳ್ತಾರೆ ಬದರ್ ಮೂತೊಂದು ಹ ನಮ್ಮನ್ನ ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ಒಳಗಾಗೋದಿಲ್ಲ ಒಳಗಾಗುದಿಲ್ಲ ಒಳಗಾಗುದಿಲ್ಲ ಅಂದ್ರೆ ನಾವು ನಾವೇನ್ ಮಾಡ್ಬೇಕು ಇವಾಗ ನ್ಯಾಯ ವಿಚಾರಣೆ ಮಾಡ್ಬೇಕು ಅಂದ್ರೆ ಸ್ಟಡಿ ಮಾಡ್ಬೇಕು ನಾವು ಮಾಡ್ತಾರೆ ಕರೆಕ್ಟಾ ಅಥವಾ ರಾಂಗ ಅಂತ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲಸುಗಳೇ ಅಂದ್ರೆ ಯಾವ್ ಸರಿ ಅದ್ರ ತಿಂಗ್ಳಿಷ್ಟ ತಗೊಬೇಕಾ ವಾರ ತೊಗೊಬೇಕಾ ದಿನಾಲೂ ತಗೊಬೇಕಾ ಕರ್ತನಲ್ಲಿ ಪ್ರೀತಿ ಅಲ್ಸಗಳೇ ಯೇಸು ಕರ್ತನು ಇದನ್ನ ಏನ್ ಮಾಡಿದ್ರು ಮಾಡಿದ್ರು ಅದನ್ನೇ ಪೋಸ್ಟ್ ಪೋಲ್ ಕೊಡೋದು ಕರ್ತನಿಂದ ಹೊಂದಿದ್ದೀನೋ ಕರ್ತನು ತಾನು ಹಿಡಿದುಕೊಟ್ಟಂತ ಕೊಟ್ಟಂತ ರಾತ್ರಿ ಇದ್ ಮಾಡಿದ್ರು ಅಂತ ಹೇಳ್ತಾರೆ ಲೂಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಬರ್ತಾರೆ ನಮ್ಗೆ ಚೆನ್ನಾಗಿ ಗೊತ್ತಿರೋದು ನಾವು ಆಕೆ ಓದೋಕ್ ಹೋಗಲ್ಲ ಸಿರಿ ಫಸ್ಟ್ ಕರ್ತನ ಏನ್ ಮಾಡ್ತಾರೆ ರೊಟ್ಟಿ ತಗೊಂತಾರೆ ಎರಡನೇದಾಗಿ ದ್ರಾಕ್ಷಿ ರಸ ತಗೊಂತಾರೆ ಯಾಕೆ ಏಸು ಕ್ ಸುಮ್ನೆ ಎರಡು ತಗೊಂಡ್ರು ಅದರ ಸುಮ್ಮನೆ ರೊಟ್ಟಿ ತಗೊಂಡ್ ಮುಗಿಸ್ಬಿಡ್ ಆಯ್ತಲ್ವಾ ದ್ರಾಕ್ಷಿ ರಸದ ಬಗ್ಗೆ ಅವ್ರು ತಗೊಂಡಂತ ಅವಶ್ಯಕತೆ ಇರಲಿಲ್ಲ ಯಾಕೆ ಎರಡು ಕೂಡ ಏನ್ ಮಾಡಿದ್ರು ಅವ್ರು ತಗೊಂಡ್ರು ಅದರ ಮೊದಲೇ ಯಾಕೆ ರೊಟ್ಟಿ ತಗೊಂಡ್ರು ಅದಾಗಿ ನಂತರ ಯಾಕೆ ದ್ರಾಕ್ಷಿಸೋದ್ರು ರೊಟ್ಟಿ ಅಂದ್ರೆ ನಮ್ ಚೆನ್ನಾಗುತ್ತೆ ಯೇಸು ಕ್ರಿಸು ಯೋಹನ ಆರನೇ ಅಂತ ಹೇಳ್ತಾರೆ ನಾನೇ ಪರಲೋಕದಿಂದ ಇಳಿದು ಬಂದಂಥ ರೊಟ್ಟಿ ಈ ರೊಟ್ಟಿನ ಯಾರ ತಿಂದ್ರೆ ಅವ್ರು ಸದಾಕಾಲ ಜೀವಿಸ್ರು ಅವ್ರಿಗೆ ಸಾಯೋದೇ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದ್ರ ಹಂಗ್ರೆ ಏನಪ್ಪ ಅಂದ್ರೆ ರೊಟ್ಟಿ ಅಂತಂದ್ರೆ ಕ್ರಿಸ್ತನ ದೇಹ ಯೇಸು ಕ್ರಿಸ್ತನ ದೇಹದ ಮುಖಾಂತರ ನಮಗೇನಪ್ಪ ಸಿಕ್ತು ಅಂದ್ರೆ ಜೀವನ ಸಿಕ್ತು ನಮ್ಮ ಪಾಪದಿಂದ ಬಿಡುಗಡೆ ಸಿಕ್ಕಿ ನಮ್ಮ ಪಾಪನೆಲ್ಲ ಶಮಿಸಿ ನಮ್ಮನ್ನ ಏನು ಮಾಡಿದ್ರೆ ನೀತಿವಂತರಾಗಿ ಏನ್ ಅಲ್ಲಿ ನಮ್ಮನ್ನ ಎಣ್ಸಿದರೆ ಅದರ ಆದಾಂಬಿನಂತ ಬಂದಂತ ಮರಣ ಕ್ರಿಸ್ತನ ಮುಖಾಂತರ ನಮ್ಗೆ ವಿಮೋಚಿಸಿ ನಮ್ಮ ಎಲ್ಲಾ ಪಾಪಗಳನ್ನ ಶಮಿಸಿ ನಮ್ಮನ್ನ ದೇವರೇ ಮಾಡಿದರೆ ಆತನ ದೃಷ್ಟಿಲಿ ನೀತಿವಂತರಾಗೆ ಮಾಡಿದಾರೆ ನೋಡಿ ಓದನ ಆ ರೋಮಾಪುರದಲ್ಲಿ ಐದನೇ ಅಧ್ಯಾಯ ಒಂದನೇ ವಾಕ್ಯ ಓದ್ರಿ ದಯವಿಟ್ಟು ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ನೋಡ್ರ ನಾವೇನಾಗಿದಂತೆ ಆ ನಂಬಿಕೆಯಿಂದ ನೀತಿವಂತರ ನಿಜವಾಗೂ ನೀತಿವಂತರ ನಂಬಿಕೆಯಿಂದ ಅನೀತಿವಂತನ ದೇವರು ಸರಿ ನೀನ್ ನಂಬಿಕಸ್ತನು ನೀನ್ ನೀತಿವಂತನೋ ಅಂತ ದೇವರು ಮಾಡ್ತಾರೆ ಪರಿಗಣಿಸ್ತಾರೆ ಇದೇ ಆ ರೊಟ್ಟಿಯಿಂದ ಬಂದಿರಂತ ನಮಗೆ ಆದಾಯ ನಮ್ಮ ಪಾಪನೆಲ್ಲ ಶಮಿಸಿ ನಿನ್ನ ಪಾಪಿನೇ ಅಲ್ಲ ಅಂತ ಏನ್ ಮಾಡ್ತಾರೆ ನನ್ನ ಕನ್ಸಿಡರ್ ಮಾಡ್ತಾರೆ ಚರಿಪ್ಪಾ ಅಯ್ಯ ದ್ರಾಕ್ಷ ರಸ ಅಂದ್ರೆ ಏನು ಪಾತ್ರೆ ಏಸು ಖುಷಿ ಹೇಳ್ತಾರೆ ಈ ಪಾತ್ರೆ ಎಲ್ಲ ತಗೊಂಡು ನೀವೇ ಮಾಡಿ ನೀವೆಲ್ಲರೂ ಕುಡೀರಿ ಡ್ರಿಂಕ್ ಯು ಆಲ್ ಆಫ್ ಇಟ್ ಎಲ್ಲಾರು ನೀವೇ ಮಾಡ್ರಿ ಕುಡೀರಿ ಅಂತ ಹೇಳ್ತಾರೆ ಈ ತರ ಏಸು ಖುಷಿ ಹೇಳ್ತಾರೆ ಇದು ಹೊಸ ಒಡಂಬಡಿಕೆನೇ ಸ್ಥಾಪನೆಗಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ರಕ್ತ ಅಂದ್ರೆ ಏನು ಬೈಬಲಲ್ಲಿ ಅದಕ್ಕಾಂಡ ಒಂಬತ್ತನೇ ಜನ ಓದ್ಬೇಕಾರೆ ಮೊದಲ್ ಮೊದಲು ಮಾಂಸಾಹಾರಿಯಾಗೆ ಮನುಷ್ಯನ ಮಾಡ್ಬೇಕನ್ನ ಹೇಳ್ತಾರೆ ನೀವ್ ಏನೇ ಮಾಂಸ ತಿನ್ಬೇಕಾರೆ ರಕ್ತಾನ ತಿನ್ಬಾರ್ದು ಯಾಕಂದ್ರೆ ರಕ್ತದಲ್ಲಿ ಏನಿದೆ ಜೀವ ಜೀವನ ಏನ್ ಮಾಡ್ಬಾರ್ದು ನೀವು ತಿನ್ಬಾರ್ದು ಅದನ್ನ ಜೀವನ ಹೆಮ್ಮು ಸೋರ್ಸ್ಬಿಡ್ಬೇಕು ಬಿಟ್ಬಿಡ್ಬೇಕು ಜೀವ ಬಿಟ್ಟೋಗಿದ್ಮೇಲೆ ನೀವೇನ್ ಮಾಡ್ಬೇಕು ತಿನ್ಬೇಕು ಅಂತ ಹೇಳ್ತಾರೆ ಅಂದ್ರೆ ರಕ್ತಾನ ಏಸು ಕಸ ಜೀವನ ಏನರ್ಥ ಏಸು ಕಸ ಜೀವಿತ ಹೆಂಗಿತ್ತು ಅಲ್ದ್ರ ಆ ಜೀವ ಅಂತಂದ್ರೆ ಯೇಸು ಕಸನ್ ಜೀವಿತ ಹೇಗಪ್ಪಾ ಇತ್ತು ಅಂತ ನೋಡ್ಬೇಕ್ರೆ ಏನ್ರಿ ಒಳ್ಳೆ ಉದಾಹರಣೆಯಾಗಿತ್ತು ತ್ಯಾಗಮಯವಾದಂತ ಒಂದು ಜೀವಿತ ಏನಿತ್ತು ಯೇಸುಕು ಅದಕ್ಕೆ ಯವಹನ ಅಲ್ಲಿ ನಾವು ಹೇಳೋದು ರೊಟ್ಟಿ ಬಗ್ಗೆ ಓದಲ್ಲ ಅದೇ ಇದ್ರಲ್ಲಿ ಬಾಕಿದ್ರು ಸ್ವಲ್ಪ ಕೆಳಗೆ ಓದ್ಕೊಂಡ್ ಬಂದ್ರೆ ನಾ ನನ್ನ ದೇಹವನ್ನು ನನ್ನ ರಕ್ತವನ್ನು ಯಾರೋ ಕುಡಿದ್ರೆ ಇದ್ರೆ ನಿಮ್ಮಲ್ಲಿ ನಿತ್ಯ ಜೀವ ಎಲ್ಲ ಅಂತ ಅಂದ್ಬಿಡ್ತಾರೆ ಎಷ್ಟೋ ಜನ ಬೇರೆ ಬೇಜಾರಾಗ್ಬಿಡ್ತಾರೆ ಇದೇನಪ್ಪ ಹ ಏನೋ ಒಂದು ಮನುಷ್ಯನ ಮಾಂಸ ತಿನ್ನು ಅಂತ ಹೇಳ್ತಾರೆ ಕ್ಯಾನಿಬಲ್ಸ್ ಇವ್ರು ಇದು ಧರ್ಮಶಾಸ್ತ್ರ ವಿರುದ್ಧವಾಗಿಂದು ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ನಿಧಾನವಾಗಿ ಯೇಸುಕುಸಿ ಕೇಳಿದ್ರೆ ಯೇಸಕು ಮಾಡಿರೋದನ್ನ ಬಿಡಿಸಿ ಹೇಳಿರೋರು ರೊಟ್ಟಿನ ತಿನ್ಬೇಕು ದೇಹನ ತಿನ್ಬೇಕು ಮಾಂಸಾನ್ ತಿನ್ಬೇಕು ರಕ್ತ ಕುಡಿಬೇಕು ಅನ್ನೋ ಏನಾರ್ಥ ಅಂದ್ರೆ ಅವ್ರ ಜೀವಿತನ ಸಂಪೂರ್ಣವಾಗಿ ನಾವ್ ಏನಾಗ್ಬೇಕು ಅಳವಳಸ್ಕೊಳ್ರಾಗಿರ್ಬೇಕು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಏನಾಗಿರ್ಬೇಕು ಅದಿರ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಹೇಳೋದು ಅಂದ್ರೆ ಏನ್ರಿ ಇವಾಗ ಯಾರು ಒಳ್ಳೆ ಸಖತ್ತಾಗಿ ಅಂತ ತಿಳ್ಕೊಳ್ಳಿ ಬಯಾಲಜಿ ಬಾಟ್ನಿ ಜೂಲಜಿ ಎಲ್ಲ ಅವ್ರು ಹೋಗ್ಬಿಟ್ಟು ಏನ್ ಹೇಳ್ತೀರ ಇವರೆಲ್ಲಾನು ಅರ್ದಕ್ ಕುಡಿದ್ಬಿಟಾರಪ್ಪ ಅಂತ ಹೇಳ್ತಾರೆ ಅರ್ದ್ ಕುಡ್ದ್ಬಿಟ್ಟು ನೇಮ್ ಮೀನಿಂಗ್ ಟೆಕ್ಸ್ಟ್ ಬುಕ್ನ ಅರ್ದ್ ಬಿಟ್ಟು ಕುಡ್ದ್ಬಿಟ್ಟಾರ ಅಂತಾನ ಎಲ್ಲ ಜೀವನ ಮಾಡ್ಕೊಂಡ್ಬಿಟದ ಅದನ್ನೇ ಏಸು ಕ್ರಸಿ ಹೇಳಿದ್ದು ಅಂದ್ರ ನನ್ನ ಒಂದು ದೇಹ ನನ್ನ ರಕ್ತಾನ ಕುಡಿದ್ರೆ ನಿಮ್ಮ ಜೀವಿತ ನನ್ನನ್ನ ನೀವು ಅರಗ್ಸ್ಕೊಂಡ್ರೆ ಇದ್ರೆ ನನ್ನನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದ್ರೆ ನಿಮ್ಮಲ್ಲಿ ಜೀವ ಇಲ್ಲ ಅದಕ್ಕೆ ಏನ್ರಿ ರಕ್ತ ಅಂದ್ರೆ ಏಸು ಕ್ರಿಸಿನ ಜೀವಿತ ಯೇಸು ಕ್ರೂಸ್ ಸಿಂಗಪ್ಪ ನಡೆದ್ರು ಜೀವನದಲ್ಲಿ ರಕ್ತಲ್ಲಿ ಹೇಗಿದ್ರು ಒಳ್ಳೆ ಮಾದರಿಯಾಗಿ ದೇವರು ಹೆಂಗಿದ್ರಂತೆ ಸುಗಂಧ ವಾಸನೆಯಾಗಿದ್ರಂತೆ ಎಪಿಸೋಡ್ ಬಂದ ಪತ್ರಿಕೆ ಐದೇ ಅಧ್ಯಯ ಎರಡನೇ ವಾಕ್ಯ ಎಪಿಸೋಡ್ ಐದು ಎರಡು ಓದಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ನೋಡ್ರಾ ಏಮ್ ಸುಗಂಧ ಯಜ್ಞ ತರ ಇದನ್ನ ನಡ್ಕೊಳ್ರಿ ಇದೇ ಕ್ರಿಸ್ತನ ಲೈಫ್ ಸ್ಟೈಲ್ ಸ್ಯಾಕ್ರಿಫಿಷಿಯಲ್ ಲೈಫ್ ಅದನ್ನೇ ಅಪೋಸ್ಟ್ ಪೋಲಿಯೋ ರೋಮಪುರದಲ್ಲಿ ಹನ್ನೆರಡು ಒಂದಲ್ಲಿ ನಿಮ್ಮ ನಿಮ್ಮ ದೇಹಗಳನ್ನ ದಯವಿಟ್ಟು ಸಜೀವ ಯಜ್ಞವಾಗಿ ಮೇನ್ ಮಾಡಿ ನೀವು ನೀವು ಅರ್ಪಿಸಿ ಅಂತ ಬಿಟ್ಟಲ್ಲರ ಅದ್ಗೇ ನೋಡ್ಬೇಕ್ರೆ ಏನ್ರಿ ಜ್ಯೋಹಾರ ಮತ್ತೆ ಯಾಕೋ ಬರ್ತಾಯಿ ಬಂದು ಕೇಳ್ತಾರೆ ಸ್ವಾಮಿ ನಾನು ಇಬ್ರು ಕೇಳಿಕ್ ಏನ್ ಮಾಡಿ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳಕ್ ಅವಕಾಶ ಕೊಡಿ ಅಂತ ಅವ್ಕ್ರಿಸ್ತನೇ ಹೇಳ್ತಾರೆ ನೋಡಮ್ಮ ನೀನ್ ಏನ್ ಕೇಳ್ತಾ ಇದ್ದೀನಿ ಗೊತ್ತಿಲ್ಲ ಆರೇ ಇದು ದೇವ್ರು ಕೊಡ್ತಾರೆ ಯಾರ ಕೊಡ್ತಾರೆ ದೀಕ್ಷಾ ಸ್ಥಾನದಲ್ಲಿ ನಿಮ್ಮಲ್ಲಿ ದೀಕ್ಷಾ ನೋಡಕ್ ಆದೀತಾ ನಾನ್ ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಹೋದ್ ನೋಡಿ ಮತ್ತೆ ಇಪ್ಪತ್ತನೇ ಆದಿಯಾ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಆತನ ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಪ್ಪಣೆ ಆಗಬೇಕು ಅಂದಳು ಅದಕ್ಕೆ ಏಸು ನೀನು ಬೇಡಿ ನೀವು ಬೇಡಿಕೊಂಡಿದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರೋ ಪಾತ್ರೆಯಲ್ಲಿ ನೀವು ಕುಡಿಯೋದು ನಿಮ್ಮಿಂದ ಆದತೆ ಎಂದು ಕೇಳಲು ಅವರು ಆಗೋದು ಅಂದರು ಹೇಳ್ತಾರೆ ನಾನ್ ಕುಡಿಯುವಂತ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದಿತ್ಯ ಅಲ್ವರ ಯೋಸೆ ಮಾಡಿಂತೀನಿ ಇವಾಗ ಯೇಸು ಕುಡಿದಂತ ಕಪ್ಪಲ್ಲಿ ಶಿಷ್ಯನ್ ಕೂಡ ಕೆಟ್ಟ ಅದೇ ತರ ಮಾಡಿದವ್ರ ಪ್ರಭು ಭೋಜನ ಇದೇ ಕುಡಿದ್ರು ಅದೇ ಗ್ಲಾಸ್ ಕೊಟ್ರು ಅದೇ ಗ್ಲಾಸ್ ಕುಡಿದ್ರು ನೀವ್ ಕುಡಿಯೋ ಗ್ಲಾಸ್ ನಾನ್ ಕುಡಿಯಕಾಗಲ್ವಾ ಆರಾಮ ಕುಡಿಬಹುದು ಮತ್ತೆ ಯೇಸು ಕ್ರಿಸು ಏನ್ ಲಿಟರ್ ಆಗಿರೋ ಪಾತ್ರ ಬಗ್ಗೆ ಹೇಳ್ತವರ ಇಲ್ಲ 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 ಪಾತ್ರೆಯಿಂದ ಏನು ಅಂದ್ರೆ ಏನ್ರಿ ಅನುಭವ ಅಲ್ವರ ಏಸು ಕಿಸ್ತುನ್ಗೆ ದೇವ್ ಕೊಟ್ಟಂತ ಅನುಭವಗಳಲ್ಲಿ ಈ ಅನುಭವಗಳಲ್ಲಿ ನಿಮ್ಗೆ ಎಂದ್ರೆ ಪಾಲ್ಗೊಳ್ಳೋದಕ್ಕೆ ನೀವು ಸಿದ್ಧನಾ ಪಾತ್ರೆ ಅಂತಂದ್ರೆ ಪಾತ್ರ ಅಂತ ಹೇಳ್ತಿ ಗೊತ್ತಾ ರೋಲ್ ಅದರ ರೋಲ್ ಮಾಡಲ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಭೂಲೋಕದಲ್ಲಿ ಬಂದು ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ನಾನು ಮಾಡೋಗ್ತಾ ಇದ್ದೀನಿ ಈ ಪಾತ್ರ ಅಲ್ದಾರ ಈ ರೋಲ್ ಇದೆ ಗೊತ್ತಾ ಈ ಅನುಭವಗಳು ನನಗೆ ಕೊಟ್ಟಿಲ್ಲ ಇದನ್ನಲ್ಲಿ ನಿಮ್ಗೆ ಕುಡೀದಿಕ್ಕೆ ಸಾಧ್ಯತೆನಾ ಇದೆಯಾ ನಿಮ್ಗೆ ಮನಸ್ಸು ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಯಸುಗುಸು ನೀವೆಲ್ಲಾರು ಕುಡೀರ ನೀನ್ ಅತ್ತ ನೀವೆಲ್ಲರೂ ಶೇರ್ ಮಾಡ್ಕೊಳ್ಳಿ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಯೇಸು ಕಸಿ ಎಲ್ಲಪ್ಪ ಹೇಳಿದಾರೆ ಅಂದ್ರೆ ಪೇತ್ರ ಒಂದ್ಸತಿ ಎಸುಕುಸಿನ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡ್ ಬಂದ್ರೆ ಬರೋಕೆ ಸೋಲ್ಜರ್ನ ಕಿವಿನ ಏನ್ ಮಾಡ್ತಾರೆ ಕಟ್ ಮಾಡ್ಬಿಡ್ತಾರೆ ಮಲ್ಕೋಸ್ ಕಿವಿನ ಕಟ್ ಮಾಡಿದ ತಕ್ಷಣ ಯೇಸು ಕಸಿ ಹೇಳ್ತಾರೆ ಪೇತ್ರ ಬೈತಾರೆ ನೀನ್ ಕತ್ತಿದೆ ಮಾಡೋ ಹೊರೆಯಲ್ಲೇ ಹಾಕೋ ಯಾಕೆ ದೇವರು ನಾನು ಕೊಟ್ಟಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರ ಇದ್ ಬಿಡ್ತೀನ ಓದಿ ಯೋಹಾನ ಹದಿನೆಂಟು ಹನ್ನೊಂದು ಹೋಗುದ ಯೋಹಾನ ಹದಿನೆಂಟು ಹನ್ನೊಂದು ಆಗ ಯೇಸು ಪೇತ್ರನಿಗೆ ಕತ್ತಿಯನ್ನು ಓರಿಯಲ್ ಹಾಕು ತಂದೆ ನನಗೆ ಕೊಟ್ಟಿರೋ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದ ನೋಡ್ರ ತಂದೆ ಕೊಟ್ಟಿರಂತ ಪಾತ್ರೆ ನಾನು ಕುಡಿಯಬಾರದು ಅದರ ಕುಡೀಬಾರದ ಕುಡಿತೀನಿ ದೇವರದನ್ನ ಕೊಟ್ಟಂತ ಪಾತ್ರೆಯಲ್ಲಿ ನಾನೇನ್ ಮಾಡ್ತೀನಿ ಕುಡ್ತೀನಿ ಏನ್ ಪಾತ್ರ ಇದೆ ಅಲ್ಲಿ ಆಯ್ತಲ್ಲ ಅನುಭವ ಏನ್ ಅನುಭವ ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡ ಬಂದ್ರು ಅವಮಾನ ಮಾಡಕ್ ಬಂದ್ರು ಬಟ್ಟೆ ಎಲ್ಲ ಏನ್ ಮಾಡಿದ್ರು ಅದ್ರು ಎಷ್ಟೆಲ್ಲ ಹೊಡೆದ್ರು ಅವ್ರಿಗೆ ಎಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದ್ರು ಎಷ್ಟೆಲ್ಲ ಒಂದ್ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗೆಲ್ಲ ಬೈದ್ಬಿಟ್ರು ಈ ಒಂದು ಅನುಭವ ನಂಗೆ ಕುಡ್ತೀರಾ ಬಿಟ್ಬಿಡ್ತೀರಾ ಪೇತ್ರ ಏನಕ್ಕೆ ಯೇಸುಕೋಸನ್ ಕಾಪಾಡಕ್ಕೆ ಹೋಗಿದ್ದು ನಮ್ಮ ಕರ್ತನ ಹಿಡಿತೀರಾ ನೀವು ನಮ್ಮಿಂದ ದೂರ ಹೇಳ್ಕೊಂಡು ಹಾಕ್ತೀರಾ ಅವ್ರಿಗೆ ಜೈಲ್ಗೆ ಹಾಕ್ತೀರಾ ಹಾಕ್ತೀರಾ ಇದು ನಾನು ಎಂದಿಗೂ ಬಿಡೋದಿಲ್ಲ ಕ್ರೈಸ್ ಹೇಳ್ತಾರೆ ಈ ಒಂದು ಅನುಭವ ದೇವರು ನನಗೆ ನೇಮಿಸಿರ್ಬೇಕು ನೀವ್ ಹೆಂಗ್ ತಡೀತೀರಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಪಾತ್ರೆ ಅಂತ ಏನಪ್ಪ ನಾ ಎಕ್ಸ್ಪೀರಿಯನ್ಸ್ ಬಿಟರ್ ಎಕ್ಸ್ಪೀರಿಯನ್ಸ್ ಕಹಿಯಾದ ಅನುಭವಗಳು

ಹೋದ್ರಿ ಸ್ವಲ್ಪ ಮುಂದೆ ಹೋಗಿ ಬೋರ್ಲು ಬಿದ್ದು ನನ್ನ ತಂದೆಯು ಸಾಧ್ಯವಾಗಿದ್ರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗ್ಲಿ ಹೇಗೋ ನನ್ನ ಚಿತ್ರದಂತ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿದನು ಅಲ್ವರ ದೇವರೇ ಸಾಧ್ಯವಾದ್ರೆ ಈ ಪಾತ್ರಾಗ್ಲಿ ತೊಲಗೋಗ್ಲಿ ಯಾವ ಪಾತ್ರೆ ಅಲ್ಲಿತ್ತು ಗೊತ್ತಾ ಗಾರ್ಡನ್ಗೆ ಸಿಮಲ್ ಇರೋ ಸಂದೇಹ ದೇವ್ರ ಮಲ್ಯ ಸಂದೇಹಗಳಿತ್ತು ಅವ್ರಿಗೆ ಆ ಪಾತ್ರೆ ಅನುಭವ ದೇವ್ರೆ ಇದ್ನ ನಿನ್ನೇನಾಗ್ಲಿ ಬಿಟ್ಟು ಹೋಗ್ಲಿ ಆದ್ರೆ ದೇವರೇ ನನ್ನ ಚಿತ್ತಲ್ಲ ನಿನ್ ಚಿತ್ರ ಪಕ್ಕ ಅನ್ಭವಿಸ್ಬೇಕಾದ್ನ ಅನ್ಭವಸಿದ್ ನಂಗೆ ಏನ್ ಕೊಡೋ ಬಲ ಕೊಡು ಅಂತ ಕೇಳ್ಕೊಂತ ಕರ್ತ ಪ್ರೀತಿ ಅನ್ಸಗಡೆ ಅಂದ್ರೆ ಪಾತ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಅನುಭವಗಳು ಕಷ್ಟ ಸಂಕಟಗಳು ಅಂಗ್ರೆ ರೊಟ್ಟಿ ಕೊಟ್ಟು ಪಾತ್ರೆ ಕೊಟ್ಟರು ನಿಂಗೋ ತಮ್ಮಿ ನಿಂಗು ಫಸ್ಟ್ ಒಬ್ಬ ಏಸುಕುಸ್ಸುನ ಒಂದು ಒಬ್ಬ ಏನ್ರಿ ಹಿಂಬಾಲ್ಸರ್ ಆಗಿದ್ರೆ ಏಸುಕುಸ್ಸುನ ಫಾಲೋವರ್ ಆಗಿದ್ರೆ ಫಸ್ಟ್ ಏಸುಕುಸಿನ ಮುಖಾಂತರ ನೀತಿವಂತಿಕೆ ಹೊಂದಿದ್ಮೇಲೆ ಎರಡನೇದಾಗಿ ಆತನ ಶ್ರಮೆ ಸಂಕಟಗಳಲ್ಲಿ ಏನಬೇಕು ಪಾಲ್ಗೊಳ್ಳಬೇಕು ಆತನ ಪಟ್ಟಂತ ಅನುಭವಗಳಲ್ಲಿ ಪಾಲ್ಗೊಳ್ಳೋರಾಗಿರ್ಬೇಕು ಇವೆರಡನ್ನೂ ದೇವರು ಏನ್ ಮಾಡಿದರೆ ದೇವ್ರ ಮಕ್ಕಳಿಗೆ ದಯ ಪಾಲಿಸಿರೋದು ನೋಡಿ ಓದನ ಬಂದಂತ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ನೋಡ್ರ ಅನುಗ್ರಹವಾಗಿ ಏನಪ್ಪಾ ದೊರೀತಂದ್ರೆ ಒಂದೇ ಅಲ್ವಾ ಎರಡು ಅಂತೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿ ನಮ್ಮ ಪಾಪಗಳ ಶಂಸದ್ ಮಾತ್ರ ಅಲ್ಲ ಇವತ್ತು ಎಷ್ಟೋ ಜನ ಅಷ್ಟು ಮಾತು ತಿಳ್ಕೊಂಡ್ಬಿಡ್ತಾರೆ ಮುಂದಕ್ಕೆ ಹೋಗೋದಿಲ್ಲ ಮುಂದಕ್ಕೆ ಏನೈತೆ ಅಂತ ಅಲ್ಲಿ ಏನ್ರಿ ಆತನ ಏನ್ರಿ ಏನ ನಂಬಿಕೆ ಇಡೋದು ಮಾತ್ರ ಅಲ್ಲ ಬಾಧೆಗಳನ್ನ ಅನುಭವಿಸೋದು ಹಿಂಸೆಗಳನ್ನ ಅನುಭವಿಸೋದು ನಮ್ಗೆ ಅನುಗ್ರಹ ದಾನವಾಗಿ ಏನ್ ಮಾಡೋದು ದೇವ್ ನಮ್ಗೆ ಕೊಟ್ಟವ್ರೆ ಬರೀ ರೊಟ್ಟಿ ತಿನ್ಬಿಟ್ರ ಆಗ್ಬಿಡ್ತದ ಹ ದ್ರಾಕ್ಷರಸ್ತಾ ಪಾಲ್ಗೊಳ್ಳೋದು ಯಾರಪ್ಪ ಅಲ್ವ ಇದು ಇವಾಗ ಸುವಾರ್ಥಗಳ ಕಂಡೀಷನ್ಸ್ ಇದನ್ನ ಎರಡು ನಾವ್ ಏನ್ ಮಾಡ್ಬೇಕು ಮಾಡ್ಲೇಬೇಕು ಅಲ್ರ ನೀತಿವಂತರ ಕ್ರಿಸ್ತನ ಕ್ಷಮೆ ಸಂಕೆಗಳಲ್ಲಿ ನಾವು ಪಾಲ್ಗಾರ್ ತ್ಯಾಗಮಯವಾದಂತ ಜೀವಿತ ನಡೀದಿಕ್ಕೆ ನಮ್ಮ ನಮ್ಮ ದೇಹಗಳ ಸಜೀವ ಯು ಏನ್ ಮಾಡ್ಬೇಕು ದೇವ್ರಿಗೆ ಅರ್ಪಿಸ್ಬೇಕು ಅದಕ್ಕೆ ಅಪೋಸ್ಟ್ ಪೋಲು ತುಂಬಾ ಖುಷಿ ಪಟ್ರು ಕೊಲೇ ಸರ್ ಇಬ್ಬ ಒಂದು ಇಪ್ಪತ್ನಾಲ್ಕಲ್ಲಿ ಹೇಳ್ತಾರೆ ಏನಂತ ಹೇಳ್ತಾನೆ ಕ್ರಿಸ್ತನ ಒಂದು ಶರೀರ ನಿಮಿತ್ತವಾಗಿ ಅಂತ ಉಳಿದಿರಂತ ಹಿಂಸೆಗಳಲ್ಲಿ ನಾನ್ ಪಾಲ್ಗೊಳ್ಳೋದಕ್ಕೆ ಏನ್ ಮಾಡ್ತೀನಿ ತುಂಬಾ ಏನ್ ಮಾಡ್ತೀನಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ ಓದಿ ಓದಿವಲೋಶರ್ ಒಂದು ಇಪ್ಪತ್ನಾಲ್ಕು ಬದರ್ ಹೋದ್ರಿ ಬುದ್ಧರ್ ದಯವಿಟ್ಟು ಕೊಲೋಶಿಯರ್ ಒಂದು ಇಪ್ಪತ್ನಾಲ್ಕು ಫೋಲೋನೆಂಬ ನಾನು ಈ ಸುವಾರ್ತೆ ಸುವಾರ್ತೆಗೆ ಸೇವಕನಾದನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷ ಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ನೋಡ್ರ ಏನ್ ಹ ಏನಂತ ಅಲ್ಲಿ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷ ಪಟ್ಟು ಆದ್ರೆ ಕ್ರಿಸ್ತನ ಸಂಕಟಗಳಲ್ಲಿ ಇನ್ನ ಉಳಿದದ್ದನ್ನು ಸಭೆ ಎಂಬ ಆತನ ಒಂದು ದೇಹಕ್ಕೋಸ್ಕರ ಎಂತೀ ನನ್ನ ಶರೀರದಲ್ಲಿ ಅನ್ಭವಿಸೋದಿಕ್ ನಾನು ಏನ್ ಮಾಡ್ತೀನಿ ಸಂತೋಷ ಪಡ್ತೀನಿ ತೀರಿಸ್ತೀನಿ ಅಲ್ದರ ಅಂತ ಹೇಳ್ತಾ ಅಂದ್ರೆ ಈ ಪಾತ್ರೆಯಲ್ಲಿ ಅಂತಾರೆ ಪಾಲ್ಗೊಳ್ಳೋದಿಕ್ಕೆ ಆ ಪೋಲ್ ತುಂಬಾ ಏನಾದ್ರೆ ಸಂತೋಷ ಪಟ್ರಿ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಇದನ್ನೇ ದೇವರು ದೇವ್ರ ಮಕ್ಳಿಗೆ ದಯ ಪಾಲಿಸಿರೋದು ಅಲ್ದ ಅದಿಗೆ ಹೊಡ್ಬೇಕ್ರೆ ಏನಪ್ಪಾ ಅಂತಂದ್ರೆ ಎರಡರಲ್ಲೂ ಏನಾಗಬೇಕು ನಾವು ನಾವು ಪಾಲ್ಗೊಳ್ಬೇಕು ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ಬ್ರದರ್ ನಾ ಪ್ರಭು ರಾತ್ರಿ ಪೋಂಜಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ನಮ್ ಕಾಯಿಲೆ ಬಂದ್ಬಿಡ್ತದೆ ಅಂತ ಅನ್ಬಿಟ್ಟು ನಮ್ಮ ಪಾಪಗಳಿಗೆ ಕ್ಷಮಾಪ್ನೇ ಇರಲ್ಲ ಅಂತ ಅನ್ಬಿಟ್ಟು ಅಲ್ಲರ ಎಲ್ಲಾರು ಹೇಳಿದ್ಯಾ ಏಸುಕ್ರಿಸ್ತ ಇನ್ನು ಪಾಪಗಳಿಗೆ ಅಂತದ್ದು ಎಲ್ಲರೂ ಹೇಳಿದ್ಯಾ ಇಲ್ಲ 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 ಅಲ್ಲ ಏನಂತ ಹೇಳಿದಾರೆ ಅಂತಂದ್ರೆ ನಮ್ಮ ಪಾಪಗಳ ಕ್ಷಮಾಪಣೆಗೆ ರೊಟ್ಟಿ ದ್ರಾಕ್ಷರಸ ಇಂಪಾರ್ಟೆಂಟ್ ಅಲ್ಲ ನಮ್ಮ ಪಾಪಗಳನ್ನ ದೇವ್ರ ಹೆಂಗ್ ಶಮಿಸಿದಾರೆ ಯಾರ ರಕ್ತದಿಂದ ಶಮಿಸಿದ್ದಾರೆ ಹಾ ಏಸು ಕ್ರಿಸ್ತದ ರಕ್ತ ಸಫಿಶಿಯೆಂಟು ಅಲ್ರ ಇದಕ್ಕೂ ರಸಕ್ಕೇನಿಲ್ಲ ಅದ್ರ ಸಿಗ್ನಿಫಿಕೆನ್ಸೇ ಅಲ್ಲ ಅದು ಅಂದ್ರ ಸಂಬಂಧನೇ ಇಲ್ಲ ನೋಡಿ ಬೈಬಲ್ ಹೇಳ್ತಾರೆ ಒಂದನೇ ವ್ಯವಹಾರ ಒಂದು ಹೇಳ್ರಲ್ಲಿ ಏಸು ಕ್ರಿಸ್ತ ರಕ್ತವು ನಮ್ಮ ಸಕಲ ಪಾಪವನ್ನ ಏನ್ ಮಾಡ್ತಾರೆ ನಿವಾರಣೆ ಮಾಡೋಂಥದ್ದು ಏನೋ ಇದಾಗಿದೆ ಎಲ್ಲಾ ಪಾಪಗಳ ನಿವಾರಣೆ ಮಾಡೋಕೆ ಏಸು ಕ್ರಿಸ್ತ ರಕ್ತ ಏನ್ರಿ ಸಫಿಶಿಯಂಟ್ ಆಗಿದೆ ಅಷ್ಟೇ ಸಾಕು ಅಂದ್ರೆ ಆತನ ಮೇಲೆ ನಂಬಿಕೆ ಇಟ್ರೆ ನಮ್ದು ಎಲ್ಲಾ ಪಾಪಗಳೇನ್ ಮಾಡ್ತಾರೆ ದೇವ್ರು ಶಮಿಸ್ತಾರೆ ಹೊರತು ಇದಕ್ಕೂ ಪ್ರಭು ರಾತ್ರಿ ಭೋಜನ ತೊಗೊಂಡೇನಿಲ್ಲ ಸಂಬಂಧನೇ ಇಲ್ಲ ಅಲ್ರ ನೋಡಿ ಇವಾಗ ಯೇಸು ಕ್ರಿಸ್ತ ನಂಬ್ತಿರಿ ಹೌದ್ರಾ ಯೇಸು ಕಿಸ್ತ ನಂಬಿಕೆನ ಒಂದ್ಸತಿ ನಂಬಿ ನಮ್ ಪಾಪ ಕ್ಷಮಾಪಣೆ ಹೊಂದಿದ್ಮೇಲೆ ಆ ನಂಬಿಕೆ ನಿರ ನಿರಂತರವಾಗಿ ಏನಾಗಿರ್ತಾರೆ ಇರ್ತಾರೆ ಹೌದ್ರ ಇದನ್ನ ತಿರ್ಗಾ ತಿರ್ಗಾ ಯೇಸು ಕ್ರಿಸ್ತು ನಮ್ಗಾಗ ಸಾಯಂತ ಅವಶ್ಯಕತೆ ಇದೆಯಾ ಏಸು ಕಿಸ್ತು ಶಿಲ್ವೆ ಮೇಲೆ ನಮ್ಗಾಗ ಸತ್ರು ಎಷ್ಟು ಸತಿ ಸತ್ರು ದಿನ ಒಂದೇ ಸತಿ ಮತ್ತೆ ಪ್ರಭು ರಾತ್ರಿ ಭೋಜನನ ಇದನ್ನ ಯೇಸು ಕಿಸ್ತ ಅಂತ ಅಂದ್ಬಿಟ್ಟು ತಿರ್ಗಾ 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 ಮಾಡ್ತಾ ಇದ್ರೆ ಇದು ಸರಿನಾ ಓದಿ

ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು ಎಂತೆ ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರು ತಿರ್ಗಾತಿಗೆ ರಿಪೀಟ್ ಮಾಡಂತ ಅವಶ್ಯಕತೆ ಇಲ್ಲ ಕೆಲವು ಜನ ತಿಳ್ಕೊಡ್ತಾರೆ ಬ್ರದರ್ ಪ್ರಭು ರಾತ್ರಿ ಭೋಜನ ಅಂದ್ರೆ ನಾವು ಯೇಸು ಕ್ರಿಸ್ತನ್ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಪಾಪಗಳಿಗೆ ಕ್ರಿಸ್ತನ್ ಸುತ್ತೇ ನಾವು ಕ್ರಿಸ್ತನ್ ಅಂಗೀಕಾರ ಮೇಲೆ ಮಾಡ್ತಿಲ್ಲ ಪಾಪಗಳು ಅದಕ್ಕೆ ಯಾರು ಸಹ ಅದ ಆ ಕ್ರಿಸ್ತ ತಿರ್ಗಾ ಬಂದು ಸಾಯ್ತಾರ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕೆಲವು ಜನ ನಂಬಿಕೆ ಏನಂದ್ರೆ ನಾವು ತಿರ್ಗಾ ತಿರ್ಗಾ ಅವಾಗ ಪ್ರಭು ರಾತ್ರಿ ಭೋಜನ ಮಾಡ್ತಾ ಇದ್ರೆ ಏಸು ಕಸು ತಿರ್ಗಾ ಏನ್ ಮಾಡ್ದಂಗೆ ಆ ಶಿಲ್ವೆ ಹಾಕ್ತಂಗೆ ಏಸು ಕಸುನ್ ತಿರ್ಗಾ ರೊಟ್ಟಿ ಮುರಿದಂಗೆ ದೇಹ ಮುರಿದಂಗೆ ಯೇಸು ಕಸು ರಕ್ತ ಸುರಿಸ್ತಂಗೆ ಯೇಸು ಕಸು ತಿರ್ಗಾ ನಮ್ಗಾಕ್ ಸತ್ತಂಗೆ ನಮ್ಮ ಪಾಪಗಳನ್ನೆಲ್ಲ ದೇವ್ರ ಮಾಡ್ತಾರೆ ಶಮಿಸ್ತಾರೆ ಇಲ್ಲ ಅಂದ್ರೆ ನಮ್ಗು ರೋಗ ಬಂದ್ಬಿಡ್ತದೆ ಅಂತಂಬ ಈ ಅಭಿಪ್ರಾಯದಲ್ಲಿ ಅನೇಕ ಜನಗಳು ಏನ್ ಮಾಡ್ತಾರೆ ಈ ಪ್ರಭು ರಾತ್ರಿ ಭೋಜನಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕೈ ಹಾಕೋದು ಉಂಟು ಅಲ್ದ್ರ ಆದ್ರೆ ಅಪೋಸ್ಟ್ಲು ಪೌಲ್ ಏನ್ ಹೇಳ್ತಾರೆ ಏನ್ ನೀವು ಪಾತ್ರೆಯಲ್ಲಿ ಪಾನ ಮಾಡುವಾಗೆಲ್ಲ ಏನ್ ನೋಡಿಸ್ತಾ ಕರ್ತನ ಮರಣವನ್ನು ನೋಡಿಸ್ತಾ ಇದೀರ ಹೊರ್ತು ಏನ್ ಬೇರೆ ಯಾವುದು ವಿಚಾರಗಳಲ್ಲ ಆದ್ರಿಂದ ಇದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು ಮಾಡ್ಬೇಕು ಅದಕ್ಕೆ ಇದು ಕರ್ತನ ಮರಣ ಆಗಿರೋದ್ರಿಂದ ಇದನ್ನ ಬಹು ಗಂಭೀರವಾಗಿ ಏನ್ ಮಾಡ್ಬೇಕು ನಾವು ಮಾಡ್ಬೇಕು ಇದನ್ನ ಇಷ್ಟ ಬಂದಾಗ ಮಾಡಕ್ ಆಗಲ್ಲ ಅಂದ್ರ ಕರ್ತನ ಮರಣನ ಹಿಂಗ್ ನೆನ್ಸ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಹೆಸರು ಆ ಪದ್ಧತಿಗೆ ಹೆಸರು ಪ್ರಭು ರಾತ್ರಿ ಭೋಜನ ಕರೆಕ್ಟಾ ಹ ಸರಿ ಇವಾಗ ನೀವು ಹೇಳಿ ಪ್ರಭು ಅಂದ್ರೆ ಯಾರಪ್ಪ ನಮ್ಮ ಕರ್ತನ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನು ಅದ್ರ ರಾತ್ರಿ ಭೋಜನ ಅಂದ್ರೆ ಏನ್ರಿ ಹ ಯಾವಾಗ ರಾತ್ರಿ ರಾತ್ರಿ ಮಾಡ್ಬೋದು ಎಷ್ಟು ಗಂಟೆಗೆ ಏಳು ಏಳು ಗಂಟೆ ಗಂಟೆ ಮೇಲೆ ಅಲ್ವರ ಸೂರ್ಯ ಮುಳುಗಿರ್ಮ್ ರಾತ್ರಿನೆ ಕರೆಕ್ಟಾಲ್ವರ ಇವಾಗ ಪ್ರಭು ರಾತ್ರಿ ಭೋಜನ ಮಾಡ್ತಾರ ಪ್ರಭು ದಿನದ ಭೋಜನ ಮಾಡ್ತಾರ ಎಲ್ಲ ಕಡೆ ಮಾಡ್ತಾರೆ ಯೋಚನೆ ಮಾಡಿ ಕರ್ತನು ಮಾಡಿದ್ನೆ ನಾವು ಪರಿಪಾಲನೆ ಮಾಡ್ಬೇಕು ನಾವು ಕರ್ತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು ನಮ್ಮ ಹೆಜ್ಜೆ ಜಾಡಿಯಲ್ಲಿ ಕರ್ತನ ನಡಿಯೋದಲ್ಲ ಅಲ್ವರ ಅದಕ್ಕೆ ಏನ್ರಿ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ ಲಾರ್ಡ್ಸ್ ಮೆಮೋರಿಯಲ್ ಡಿನ್ನರ್ ಅಂತ ಕೂಡ ಹೇಳಲ್ಲ ಸಪರ್ಗೂ ಡಿನ್ನರ್ಗೆ ಇದೆ ವ್ಯತ್ಯಾಸ ಇದೆ ಅಲ್ವರ ಏನ್ರಿ ರಾತ್ರಿ ಊಟ ಮಾಡ್ತಾರೆ ಊಟ ಅಂತ ಹೇಳಿಲ್ಲ ಅಲ್ಲಿ ಭೋಜನ ಅಂತ ಹೇಳಿ ಭೋಜನ ಏನಪ್ಪಾ ಅಂತಂದ್ರೆ ಇದು ಸೂರ್ಯ ಮುಳುಗಂತ ಸಂದರ್ಭದಲ್ಲಿ ಸೂರ್ಯ ಮುಳುಗಿದ್ಮೇಲೆ ಆರರಿಂದ ಎಂಟು ಗಂಟೆ ಸಮಯದಲ್ಲಿ ಮಾಡ ಅಂತ ಕೆಲಸ ಅದ್ರ ಇದು ರಾತ್ರಿ ಮಾಡ್ತೀನಿ ನಾನು ಮಿಡ್ ನೈಟ್ ಅಲ್ಲಿ ಮಾಡ್ತೀನಿ ಅದು ಆಗಲ್ಲ ಬೆಳ್ ಬೆಳಿಗ್ಗೆ ಮಾಡ್ತೀನಿ ಬಿದ್ದ ನಂಗೆ ರಾತ್ರಿ ಬರೋಕ್ಕಾಗಲ್ಲ ಸಭೆಗೆ ಬೆಳಗ್ಗೆನೆ ಮಾಡ್ತೀನಿ ಅದು ಆಗೋದಿಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಅದನ್ನೇ ಅಪೋಸ್ಟ್ಲು ಪೋಲ್ ಏನ್ ಮಾಡ್ತಾರೆ ಹೇಳ್ತಾರೆ ನೀವು ಇಲ್ಲಿ ಬಂದು ಸೇರುವಾಗ ಏನ್ರಿ ಕುಡಿಯೋದಿಕ್ಕಾಗ್ಲಿ ತಿನ್ನೋದಕ್ಕಾಗ್ಲಿ ಏನ್ ಮಾಡ್ತಲ್ಲ ಬರ್ತಾ ಇಲ್ಲ ಅಂದ್ರೆ ಕರ್ತನ ಒಂದು ಮರಣ ಎನ್ಸ್ಕೊಳಕ್ ಬರ್ತಾ ಅಂತ ಇದನ್ನ ಹೇಳದಂತ ರೀತಿಲಿ ಮಾಡಿ ಅಂತ ಏನ್ ಮಾಡ್ತಾವ್ರ ಅಲ್ಲಿ ಅಲ್ಲಿ ಹೇಳ್ತಾವ್ರೆ ಅಲ್ಲರ ಅದಕ್ಕೆ ನಾ ಹೇಳ್ತಾರೆ ಇನ್ನು ಕರ್ತನಿಂದ ನಾನು ಏನ್ ಮಾಡಿದಿನಿ ನಾನೇನ್ ತಿಳ್ಸ್ಕೊಡ್ತಾ ಇದೀನೋ ಕರ್ತನಿಂದ ಹೊಂದಿದೀನಿ ಕರ್ತನು ತಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅಂತಂದ್ರು ತಾನು ಕರ್ತನು ಹಿಡಿದು ಕೊಟ್ಟಂತ ಬೆಳಗ್ಗೆಯಲ್ಲಿ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ನಾವೆಲ್ಲ ಏನ್ರಿ ಶುದ್ಧ ಸೊಂಬರಿಗಳು ಬದ್ದೆ ನಮ್ಗೆ ರಾತ್ರಿ ಬರೋಕ್ ಕಷ್ಟ ಅಲ್ವಾ ಎಲ್ಲ ಟಿವಿ ನೋಡಬೇಕು ನೋಡ್ಬೇಕು ಅಲ್ವರ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ಹೇಳ್ಬಿಡ್ತಾರ ಕೃಷ್ಣ ಇವಾಗ ಕರ್ತನಲ್ಲಿ ಪ್ರೀತಿ ಅಂತ ಸತ್ಯ ವೇಳ ಹೇಳೋ ಪ್ರಕಾರ ದೇವ್ರ ಮಕ್ಳು ಏನ್ ಮಾಡ್ಬೇಕು ನಡ್ಕೊಬೇಕು ಹೊರತು ನಮ್ಮ ಇಷ್ಟದ ಪ್ರಕಾರ ನಾವು ಸತ್ಯವೇದನ ಟ್ವಿಸ್ಟ್ ಮಾಡೋದು ಅಲ್ಲ ಅದರ ಅದ್ಗೆ ಕರ್ತನೋ ಏನ್ರಿ ಊಟ ಮಾಡದಂತ ರೀತಿಲಿ ಅಲ್ದ್ರ ಏನ್ರಿ ಹೇಳ್ತಾರೆ ರಾತ್ರಿ ರಾತ್ರಿ ಅಂತ ಬಹು ಸ್ಪಷ್ಟವಾಗಿ ನಮ್ಗೆ ಏನ್ ಮಾಡೋರಲ್ಲಿ ಅಲ್ಲಿ ಕೊಟ್ಟಾರ ಓದ ಹೋದ ನೋಡಿನಿ ಒಂದನೇ ಕು ಬದರ್ ಹನ್ನೊಂದು ಇಪ್ಪತ್ಮೂರು ಓದಿ ಬದರ್ ದಯವಿಟ್ಟು ಜಲ್ಲಿ ಓದಿ ಯಾರ್ ಬೈಬಲ್ ಸಿಕ್ತಾರ ಒಂದನೇ ಕುರಿಂತ ಹನ್ನೊಂದು ಇಪ್ಪತ್ಮೂರು ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ರಾತ್ರಿಯಲ್ಲಿ ಮಾಡಿದ್ದು ನಾವೆಲ್ಲ ಬೆಳಿಗ್ಗೆ ಮಾಡ್ತೇನೆ ಇನ್ ಯಾವ ರೀತಿ ಅದಕ್ಕೆ ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ ಇಲ್ಲ ಬದರ್ ಈ ಜಾಗದಲ್ಲಿ ಕೊಟ್ಟವ್ರೆ ಬೇರೆ ಜಾಗದಲ್ಲಿ ಏನ್ ಮಾಡವ್ರೆ ಹ ಕೊಟ್ಟವ್ರೆ ಅಂತ ಏನ್ ಮಾಡ್ತಾರೆ ಅನೇಕ ವಾಕ್ಯಗಳನ್ನ ಏನ್ ಮಾಡ್ತಾರೆ ಏನ್ ಅನೇಕ ವಾಕ್ಯ ಇಲ್ಲ ಇರೋದೇ ಮೂರೇ ವಾಕ್ಯ ಈ ಮೂರು ವಾಕ್ಯ ಏನ್ ಮಾಡ್ತಾರೆ ಕೊಟ್ ಮಾಡ್ಬಿಟ್ಟು ಇದನ್ನ ನಾವ್ ಇಷ್ಟ ಬಂದಂತ ರೀತಿಲಿ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಯಾವ ವಾಕ್ಯಗಳಪ್ಪ ಅದನ್ನು ಕೂಡ ನಾವೇನ್ ಮಾಡೋದು ಸ್ವಲ್ಪ ಧ್ಯಾನ ಮಾಡ್ಬಿಡಲ್ಲ ಆ ವಾಕ್ಯಗಳು ಯಾವುದು ಅಂತ ಆ ವಾಕ್ಯಗಳು ಯಾವ್ದ್ರ ಬಗ್ಗೆ ಹೇಳ್ತಾನೆ ಓದೋಣ ಮೊದಲೇದಾಗಿ ಅಪೋಸ್ಟ್ಲು ಕೃತ್ಯಗಳು ಎರಡು ನಲ್ವತ್ತೆರಡು ದಯವಿಟ್ಟು ಜಲ್ದಿ ಓದಿ ಬ್ರದರ್ ಅಪೋಸ್ಟ್ಲು ಕೃತ್ಯಗಳು ಎರಡು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯನತೆಯಲ್ಲಿಯೂ ರೊಟ್ಟಿ ಮುರಿಯೋದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು ನೋಡ್ರ ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆಯಲ್ಲಿ ಏನಾಗಿದ್ರು ಅದಕ್ಕೆ ಏನ್ ಮಾಡ್ತಾರೆ ಬದ್ರೆ ರೊಟ್ಟಿ ಮುರಿತ ನೋಡಿ ಬುದ್ಧರ್ ರೊಟ್ಟಿ ಮುರಿತಾ ಇದ್ರು ಯಾವಾಗ ಮುರಿತಾ ಇದ್ರು ಇದನ್ನ ಏನ್ ಇದು ರೊಟ್ಟಿ ಮುರಿಯೋದು ಅಲ್ದಾರ ನಲ್ವತ್ತಾರನೇ ವಾಕ್ಯ ಓದಿವೆ ನಾವೇನ್ ಮಾಡ್ತೀವಿ ಬಂದ್ಬಿಡ್ತೀವಿ ರೊಟ್ಟಿ ಮುರಿಯಂತದು ಅಂದ್ರೆ ಪ್ರಭು ರಾತ್ರಿ ಭೋಜನ ಅಂತ ಅದರ ಇದು ಪ್ರಭು ರಾತ್ರಿ ಭೋಜನ ಬಗ್ಗೆ ಹೇಳ್ತಾ ಇದ್ಯಾ ಯಾದ್ರ ಬಗ್ಗೆ ಹೇಳ್ತಾ ಇದ್ಯಾ ಸ್ವಲ್ಪ ನಾವ್ ಏನ್ ಸ್ಟಡಿ ಮಾಡಕ್ ನೋಡಿ ನಾವು ಬೈಬಲ್ ಲಿಂಗ್ ತೊಗೊಂತೀರಿ ಔಟ್ ಇದೆ ಬೈಬಲ್ ಮೊದಲನೇ ಕ್ಲಾಸ್ ಹೋದ್ರೆ ಬೈಬಲ್ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರ್ತನ ಒಂದು ಯಹೋನ ಗ್ರಂಥದಲ್ಲಿ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು ಸುಮ್ನೆ ಒಂದು ವಾಕ್ಯ ಓದ್ಬಿಟ್ಟು ಇಲ್ದಿದ್ದೆಲ್ಲ ಹೇಳದಂತದಲ್ಲ ವಾಕ್ಯಕ್ಕೆ ವಾಕ್ಯ ಏನಾಗಿರ್ಬೇಕು ಒಂದು ಜೊತೆ ಇಲ್ಲದಂತಿರೋದು ಎಲ್ಲದಕ್ಕೂ ಜೊತೆ ಇರ್ತದೆ ಪ್ರಶ್ನೆ ಏನಿದೆ ಪ್ರಶ್ನೆಗೆ ಉತ್ತರ ಸತ್ಯವೇದ ಇದೆ ನಾನೇ ನೋಡಕ್ ಕೂತ್ಕೊಂಡು ಇದಕ್ಕೆ ಉತ್ತರ ಸತ್ಯವೇದ ಮಾಡಿ ಹುಡುಕ್ಬೇಕು ಎಲ್ಲ ಪೈತ ಉತ್ತರ ನಲ್ವತ್ತಾರನೇ ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ಓದಿ ಇವಾಗ ಅದಲ್ಲೇ ಅವರು ದಿನಾರು ದಿನ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿದ್ದಲು ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ದರು ಏನ್ ಮಾಡ್ತಾ ಇದ್ರಂತೆ ಅವರು ಮನೆ ಮನೆಗೆ ಹೋಗ್ಬಿಟ್ಟು ರೊಟ್ಟಿ ಮುರಿತು ಏನ್ ಮಾಡ್ತಾ ಇದ್ರಂತೆ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ದರು ಏನ್ ಮಾಡ್ತಾ ಊಟ ಮಾಡ್ತಾ ಇದ್ದರು ಊಟ ಮಾಡ್ತಾ ಇದ್ರು ಊಟ ಇಲ್ಲಿ ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾಡ್ತಾ ಇಲ್ಲ ಏನ್ ಬಗ್ಗೆ ಮಾಡ್ತಾ ಇಲ್ಲಿ ಊಟದ ಬಗ್ಗೆ ಮಾತಾಡ್ತವ್ರೆ ಅಲ್ದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಪ್ರತಿ ದಿನ ಮಾಡ್ತಾ ಇದ್ರಂತೆ ಅಲ್ರ ಪ್ರತಿದಿನ ಮನೆ ಮನೆಗೆ ಹೋಗಿ ಮಾಡ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ರೊಟ್ಟಿ ಮುರಿತಾ ಇದ್ರಂತೆ ಅದು ಅದ ಪದ್ಧತಿನೇ ಇತ್ತು ಅಲ್ರ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ಊಟ ಮಾಡ್ಬೇಕಾರೆ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಯೋರು ಈ ಪದ್ಧತಿ ಬಗ್ಗೆ ಹೇಳ್ತಾರೋದು ಇದನ್ನ ಇಟ್ಕೊಂಡ್ಬಿಟ್ಟು ಇದು ಪ್ರಭು ರಾತ್ರಿ ಭೋಜನ ಹೋಲಿಸ್ತಾರೆ ಅಂತಂದ್ರೆ ನಾವು ಏನ್ ಹೇಳೋಣ ಕರ್ತವ್ಯ ಪ್ರೀತಿ ಅನ್ಸಿ ಅದಕ್ಕೆ ಈ ವಾಕ್ಯದಲ್ಲಿ ಎಲ್ಲೋ ದ್ರಾಸದ ಬಗ್ಗೆ ಏನ್ ಹೋಗಿಲ್ಲ ಮೆನ್ಷನ್ ಮಾಡಕ್ ಹೋಗಿಲ್ಲ ಊಟದ ಬಗ್ಗೆ ಹೇಳ್ತಾರದು ಅದನ್ನೇ ಆ ಪೋಸ್ಟ್ ಪೋಲ್ ಒಂದನೇ ಒಂದ್ನೇಕರ್ ನೋಡಪ್ಪ ನೀವು ಊಟ ಮಾಡೋ ಅಂತ ಪದ್ಧತಿನ ದಯವಿಟ್ಟು ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನಕ್ಕೆ ಲಿಂಕ್ ಮಾಡಬೇಡಿ ನೀವು ಊಟ ಮಾಡೋದಕ್ಕೆ ಬರ್ತಾ ಇಲ್ಲ ನೀವು ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಪ್ರಭು ರಾತ್ರಿ ಆತನ ಮರಣವನ್ನು ಎಂಚ್ಕೊಳಕ್ ಬರ್ತಾರೆ ಅಂತ ಇದನ್ನ ಸರಿಯಾದ ರೀತಿಯಲ್ಲಿ ದಯವಿಟ್ಟು ನೀವು ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ಕೆಲವು ಜನ ಹೇಳ್ತಾರೆ ಇಲ್ಲ ಬ್ರದರ್ ಇನ್ನೊಂದಿತ್ತು ಅದನ್ನು ಕೂಡ ನೋಡ್ಬಿಡೋಣ ಅಂತ ಹೇಳ್ತಾರೆ ಯಾವ್ದಪ್ಪ ಅಂದ್ರೆ ಓದ ನೋಡಿ ಅದು ಕೂಡ ಇಲ್ಲಿ ಅಪೋಸ್ಲ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯ ಓದಿ ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ನೋಡ್ರ ಇಲ್ಲಿ ನೋಡಿ ವಾರದ ಮೊದಲನೇ ದಿವಸ ಇದು ಕೂಡ ರೊಟ್ಟಿ ಮುರಿಯಂತ ಪದ್ಧತಿ ಅಂತ ಹೇಳ್ತಾರೆ ನೋಡಿ ಮೇಲೆ ನೋಡಿದಂತ ವಾಕ್ಯನು ಸೇಮ್ ಕಾಂಟೆಕ್ಸ್ಟ್ ಇದು ಕೂಡ ಸೇಮ್ ಕಾಂಟೆಕ್ಸ್ಟ್ ಆದ್ರೆ ಅಲ್ಲೇನ್ ಕೊಟ್ಟರೆ ದಿನಾ ಅಂತ ಕೊಟ್ಬಿಟ್ಟಾರೆ ಇಲ್ಲಿ ವಾರಕ್ಕೊಂದ್ ಅಂತ ಕೊಟ್ಬಿಟ್ಟಾರೆ ಅದಕ್ಕೆ ಎಷ್ಟೋ ಜನ ಏನ್ ಮಾಡೋದು ದಿನ ಮಾಡೋದು ಸಭೆಗಳಲ್ಲಿ ಇನ್ ಕೆಲವು ಜನ ಏನ್ ಮಾಡ್ತಾರೆ ಈ ವಾಕ್ಯ ಇಟ್ಕೊಂಡು ವಾರಕ್ಕೊಂದ್ಸತಿ ಯಾಕೆ ವಾರಕ್ಕೊಂದ್ಸತಿ ನಾವು ಸೇರಕ ಸಭೆಗೆ ಅದ್ ಏನ್ ಮಾಡೋದು ಅಲ್ಲಿ ಹೇಳ್ಬೋದು ಅಲ್ಲಿ ಹೇಳ್ತಾರೆ ರೊಟ್ಟಿ ಮುರಿ ಅಂತ ಪದ್ಧತಿ ಶರಿ ಇವ್ ಏನ್ ಮಾಡ್ಬೇಕು ಬೈಬಲ್ ಪ್ರಶ್ನೆ ಬಂದ್ರೆ ಉತ್ತರ ಎಲ್ಲಿ ಹುಡ್ಕ್ಬೇಕು ಬೈಬಲ್ ಬೈಬಲ್ ಹುಡ್ಕ್ಬೇಕು ನಾನ್ ಸುಮ್ನೆ ಮೊಣ್ಕಾಲ್ ಮುರ್ಕೊಂಬಿಟ್ಟು ಜಪ ಮಾಡ್ಕೊಂಡ್ಬಿಟ್ಟು ನಮ್ಮ ಮನ್ಸಿಗೆ ಬಂದಿದೆ ಯೋಸ್ನೆ ಮಾಡ್ಕೊಂಡು ನೆನ್ಕೊಂಬಿಟ್ರೆ ಇದು ಸತ್ಯವಿಧಲ್ ಇದೆಯಾ ಅಂತ ಗೊತ್ತಾಗ್ಬಿಡ್ತದ ನೋ ನಾವು ನಮ್ಮಲ್ಲಿರೋಂತ ಆಲೋಚನೆಗಳನ್ನ ಸರಿಯಾಗಿ ಅಂತ ಎಲ್ಲಿ ಪರೀಕ್ಷಿಸ್ಬೇಕು ಸತ್ಯವೇದ ಮುಖಾಂತರ ಏನ್ ಮಾಡ್ಬೇಕು ಪರೀಕ್ಷಿಸ್ಬೇಕು ಕರೆಕ್ಟಾ ಇವಾಗ ನಾವೇನ್ ಮಾಡಬೇಕಾದ್ರೆ ಇವಾಗ ಇದು ಪ್ರಭುರಾತ್ರಿ ಭೋಜನ ಬಗ್ಗೆನೇ ಹೇಳ್ತಾ ಇದೀಯ ಅಥವಾ ಬೇರೆ ಯಾವ್ದಾದ್ರ ಬಗ್ಗೆ ಹೇಳ್ತೇನೆ ನಾವು ಸ್ವಲ್ಪ ತಿಂಕ್ ಮಾಡ್ಬೇಕು ನೋಡಿ ಈ ಒಂದು ಆಚರಣೆನ ಈ ಒಂದು ವಿಚಾರನ ಯಾವಾಗಪ್ಪ ಮಾಡುದಂತ ನೋಡ್ತೀನಿ ಅಂದ್ರೆ ವಾರದ ಮೊದಲನೇ ದಿನ ಹೆಮ್ಮಂತೆ ಮಾಡದಂತೆ ವಾರದ ಮೊದಲನೇ ದಿನ ಅವೆಲ್ಲಾರು ಕುಡಿ ಬಂದವಾಗ ಮಾಡದಂತೆ ಇದನ್ ಮಾಡಂತೆ ಸರಿ ಇದೇನು ವಾರದ ಮೊದಲನೇ ದಿನ ನೋಡಿ ಇವಾಗ ಏನ್ರೀ ಮೊದಲನೇದಾಗೆ ವಾರದ ಮೊದಲನೇ ದಿನ ಅಲ್ರ ಇವ್ ನೀವ್ ಹೇಳ್ ಚಾಟು ಇವಾಗ ನಮ್ಗೆ ವಾರದ ಮೊದಲಿನ ವಾರದಲ್ಲಿ ಏಳು ದಿನ ಇದೆಯಲ್ಲ ವಾರದ ಮೊದಲನೇ ದಿನ ಯಾವ್ದು ಹೇಳಿ ಭಾನುವಾರ ವಾರದ ಮೊದಲನೇ ದಿನ ಭಾನುವಾರ ಮೊದಲನೇ ದಿನನ ಇಲ್ಲ ಕೊನೆ ದಿನನ ಇವಾಗ ಕೆಲ್ಸಕ್ಕೆ ಸೋಮವಾರ ಬರ್ದರ್ ಕೊಟ್ಟಿದ ಕರೆಕ್ಟ್ ಉತ್ತರನೇ ಇವಾಗ ಚೇಂಜ್ ಆಗ್ಬಿಟ್ಟಿದೆ ಆಕ್ಚುಲಿ ವಾರದ ಕೊನೆ ದಿನ ಅಂದ್ರೆ ಶನಿವಾರ ಸಬಾತು ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರನೇ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಭಾನುವಾರ ವಾರದ ಕೊನೆ ದಿನ ಆಗ್ಬಿಟ್ಟಿದೆ ವೀಕೆಂಡ್ ಅಂತ ಹೇಳ್ತೀನಿ ನೋಡಿದ್ರೆ ಸೋಮವಾರ ಅಂದ್ರೆ ಫಸ್ಟ್ ಬಂದ್ಬಿಡುತ್ತೆ ಯಾಕಂದ್ರೆ ಸೋಮವಾರ ಕೆಲ್ಸಕ್ಕೆ ಹೋಗ್ತಿರಲ್ಲ ಸರಿ ವಾರದ ಮೊದಲ ದಿನ ಭಾನುವಾರ ಸರಿ ಭಾನುವಾರ ಏನಾಯ್ತು ಭಾನುವಾರ ಏನಪ್ಪಾ ಆಯ್ತು ಭಾನುವಾರ ಯಾಕೆ ವಾರದ ಮೊದಲನೇ ದಿನ ಸೇರಕ್ಕೆ ಶುರು ಮಾಡಿದ್ರು ಆಕ್ಚುಲಿ ಯಹುದ್ಯರು ಸಭೆ ಫಸ್ಟ್ ಶುರು ಆಗಿದೆ ಯಹುದ್ಯರ ಜನಗಳ ನಡುವೆ ಕರೆಕ್ಟಾ ಸರಿ ಯಹುದ್ಯರೆಲ್ಲರೂ ಆಲಯದಲ್ಲಿ ಯಾವತ್ತು ಸೇರ್ತಾ ಇದ್ರು ದೇವರನ್ನ ಆರಾಧನೆ ಮಾಡೋದಕ್ಕೆ ಯಹುದಿಯರು ಶನಿವಾರನೇ ಸೇರ್ತಿದ್ರು ಬ್ರದರ್ ವೆರಿ ಗುಡ್ ಸಬ್ಬಾ ದಿನ ಶನಿವಾರ ದಿನ ಯೇಸು ಕ್ರಿಸ್ತು ಕೂಡ ಅದೇ ಮಾಡಿದ್ದು ಆಲಯ ಅಲ್ವರ ಸಬ್ಬಾ ದಿನ ಕರೆಕ್ಟ್ ಅಲ್ಲ ಬ್ರದರ್ ಕರೆಕ್ಟ್ ಯೇಸು ಕ್ರಿಸ್ತು ಕೂಡ ಸಬ್ಬಾ ದಿನದಲ್ಲೇ ಆಲಯದಲ್ಲಿ ಅದ್ಭುತ ಮಾಡ್ತಾರೆ ಅದು ಬೇಕು ಅಂತ ಹಿಡಿತಾರೆ ಆಲಯದಲ್ಲೇ ಇವ್ರು ಏನ್ ಮಾಡಿದ್ದು ಸಬ್ಬಾ ದಿನ ಏನ್ ಮಾಡ್ತಾರೆ ಆಚರಣೆ ಮಾಡ್ತಾರೆ ಸರಿ ಇವಾಗ ಬಾನ್ ವರ್ಕಿಂಗ್ ಹೊಟ್ಟೆ ಅದ್ ನೋಡ್ಬೇಕಲ್ವಾ ಅವಾಗ ಈ ಪ್ರಶ್ನೆ ಉತ್ತರ ಸಿಗ್ತದೆ ಹೆಂಗಪ್ಪ ಭಾನುವಾರ ಓಟ ಅಂತಂದ್ರೆ ಏನ್ರೇ ಏಸು ಕ್ರಿಸ್ತು ಶಿಬಿಮ ಸತ್ತಿದ್ ಯಾವತ್ತು ಶುಕ್ರವಾರ ಶುಕ್ರವಾರ ಪುನರ್ತನಾಗಿದ್ ಯಾವತ್ತೋ ದಿನ ಸರಿ ಅದು ವಾರದ ಮೊದಲನೇ ದಿನ ಸರಿ ಇದಕ್ಕೂ ಪುನರ್ತನಗೂ ಈ ರೊಟ್ಟಿ ಏನ್ ಸಂಬಂಧ ಏನೋ ಇರ್ಬೇಕಲ್ವಾ ಇಲ್ದಿರ ಐತಾರ ಏನೋ ಇರ್ಬೇಕು ಅಂಗರ ಏನಪ್ಪಾ ಅರ್ಥ ಅಂದ್ರೆ ಕರ್ತನದಿ ಪ್ರೀತಿ ಅಂತ ಸೋರಸೊಳೆ ನೋಡ್ರಿ ಏಸು ಕ್ರಿಸ್ತು ಏನ್ರಿ ಪುನರ್ತನ ಮೇಲೆ ಶಿಷ್ಯನರಿಗೆ ಕಾಣಿಸ್ಕೊಂತಾರೆ ಯಾವತ್ ಕಾಣಿಸ್ಕೊಂಡ್ರು ಯೇಸು ಕ್ರಿಸ ಶಿಷ್ಯನ್ರಿಗೆ ಪುನರ್ತನ ಆಗಿದ್ದು ವಾರದ ಮೊದಲನೇ ದಿನ ವೆರಿ ಗುಡ್ ವಾರದ ಮೊದಲ ದಿನ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ಗುಡ್ ಫ್ರೈಡೆ ಆಗಿದ್ ನಂತರ ಆ ಸಂಡೇ ಎಲ್ಲಾ ಸಭೆಗಳು ನೋಡಿ ಆರು ಗಂಟೆಗೆಲ್ಲ ಬಂದು ಕೂತ್ ಬಿಡ್ತಾರೆ ಯಾಕೆ ಮರಿಯಾಳು ವಾರದ ಮೊದಲೇ ದಿನ ಮುಂಜಾನೆ ಸೂರ್ಯ ಉದಯ ಮುಂಚಾನೆ ಏನ್ ಮಾಡುದು ಸಮಾಜ ಕೂತಿದ್ರಲ್ಲ ಯೇಸ ಕ್ರಿಸ್ತನ ನೋಡೋದಕ್ಕೆ ಅದಕ್ಕೆ ಎಲ್ಲಾರು ಏನ್ ಮಾಡೋದು ರಿಸರ್ವೆಕ್ಷನ್ ಸಂಡೇ ದಿನ ಎಲ್ಲರೂ ಹೋಗ್ಬಿಡೋದು ಯಾಕೆ ವಾರದ ಮೊದಲನೇ ದಿನ ನೋಡಿ ಎಲ್ ಕೊಟ್ಟವ್ರೆ ಲೂಕ ಎಲ್ ಕೊಟ್ಟ ನೋಡಿದ್ದೀನಿ ಯೇಸು ಕ್ರಿಸ್ತು ಶಿಷ್ಯನ್ಗಳಿಗೆ ನಾನು ಪುನರ್ತನ ಆಗಿದ್ದೀನಿ ಅಂತ ಗೋಚರ ಪಡಿಸಿದ್ದೆ ವಾರದ ಮೊದಲನೇ ದಿನ ಎಲ್ಲಪ್ಪ ಕೊಟ್ಟವ್ರೆ ಓದಿ ನೋಡಿ ಲೂಕ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯಾವಧಿ ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನ ತೆಗೆದುಕೊಂಡು ಸಮಾಧಿಗೆ ಬಂದರು ಮೊದಲನೇ ದಿನ ಏನ್ ಮಾಡ್ದಂತೆ ಬಂದರು ಅಂತ ಹೇಳ್ತಾರ ಇವಾಗ ಏನಾಯ್ತು ಅದೇ ಅಧ್ಯಾಯದಲ್ಲಿ ಹಂಗೆ ಹದಿಮೂರನೇ ವಾಕ್ಯ ಓದಿಂತಿ ನೋಡೋಣ ಹ ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಅಂಡರ್ಲೈನ್ ಮಾಡ್ಕೊಳ್ಳಿ ಅದೇ ದಿನದಲ್ಲಿ ವಾರದ ಮೊದಲನೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಜನ ಏನ್ ಮಾಡ್ತಾರೆ ಈ ಮಾಸು ನಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾ ಏನಾಯ್ತು ಹಂಗೆ ಓದಿವಾ ಮುಂದಕ್ಕೆ ಹಾ ಸಂಭ ಹೋಗ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಆದ್ರೆ ಅವರ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ ಅವರ ಕಣ್ಣು ಕಟ್ಟಿದ ಹಾಗಾಯಿತು ಜೊತೆಗೆ ಯೇಸು ಕ್ರಿಸ್ತದೇ ಕಣ್ಣಿಡಕ್ಕೆ ಆಗಿಲ್ವಂತೆ ಯಾಕಂದ್ರೆ ಕಣ್ಣು ಕಟ್ಟಂತಾಯ್ತು ಅಂತಂದ್ರೆ ಇಲ್ಲಿ ಬೇರೆ ರೀತಿ ಬಂದ್ಬಿಟ್ರೆ ಅದೊಂದು ಡಿಫ್ರೆಂಟ್ ಕ್ಲಾಸ ಇದೆ ಆಯ್ತಾ ಅದು ನೋಡೋಣ ದೇವ್ ಸಿಕ್ತಾ ಇದ್ರಲ್ಲ ಒಟ್ಟಲ್ಲಿ ಯೇಸು ಕೃಷಿ ಮಾಡೋರ್ ಜೊತೆಗೆ ಬಂದವ್ರೆ ಇವ್ರಿಗೆ ಏನಾಗಿಲ್ಲ ಇವ್ರ್ ಯೇಸು ಕ್ರಿಸ್ತು ಗೊತ್ತಾಗಿಲ್ಲ ಇಬ್ರು ಹೋಗ್ತಾವ್ರೆ ಮಾತಾಡ್ತಾವ್ರೆ ಏನಪ್ಪಾ ಮಾತಾಡ್ತಿದ್ರೆ ಅಂತ ಕೇಳಿದ್ರೆ ಸರ್ ನಿಮ್ಗೆ ಗೊತ್ತಿಲ್ವಾ ಏಸು ಅಂತ ಒಬ್ರು ಇದ್ರು ಇವ್ರ ಮುಖಾಂತರ ಇಸ್ರೇಲ್ಗೆ ರಕ್ಷಣೆ ಬರ್ತಾ ನಾವ್ ಕಾಯ್ತಾ ಇದ್ರಿ ಅರೆ ಇವ್ರೇಸಿಪೇಮ್ ಸತ್ತ ಹೋಗ್ಬಿಟ್ರು ಅಂತ ಎಲ್ಲಾ ದುಃಖದಿಂದ ಹೇಳ್ತಾ ಇರ್ಬೇಕ್ರೆ ಏಸು ಕ್ರಿಸ್ತು ಅವಾಗ ಇವ್ರಿಗೆ ಕ್ಲಾಸ್ ತಗೊಂತಾರೆ ಏನ್ ಕ್ಲಾಸ್ ತಗೊಂತಾರೆ ಇಪ್ಪತ್ತೈದರಿಂದ ಹಿಡ್ದಿ ಇಪ್ಪತ್ತೇಳುವರೆಗೂ ಓದಿ ಹ್ಮ್ ಆತನು ಅವರಿಗೆ ಎಲ್ಲ ಬುದ್ಧಿ ಇಲ್ಲದವರೇ ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಹೃದಯವರೇ ಕ್ರಿಸ್ತನು ಇಂತ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಅವರು ಹೋಗು ಇವ್ರ ಬಗ್ಗೆನೆ ಯುಗ ಏನ್ ಮಾಡ್ತಾರೆ ಎಲ್ಲಾ ಮಂದಿ ಅವ್ರದ್ ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು ನೋಡ್ರ ಅವಾಗ ಏನ್ ಮಾಡ್ತಾರೆ ಇವ್ರ ಬಗ್ಗೆನೆ ಇವ್ರು ಏನ್ ಮಾಡ್ತಾರೆ ಹೇಳಕ್ಕೆ ಶುರು ಮಾಡ್ತಾರೆ ಗ್ರಂಥದಲ್ಲಿ ಮೋಸ ಹಿಡಿದು ಓಲ್ಡ್ ಟೆಸ್ಟಿಮೆಂಟ್ ಹಿಡಿದ್ವಿ ಫುಲ್ ರೆಫರೆನ್ಸ್ ಕೊಟ್ಬಿಡ್ತಾರೆ ಕ್ರೈಸ್ಟ್ ಫಸ್ಟ್ ಹಿಂಸೆಗಳ ಅನುಭವಿಸಬೇಕು ನಂತರ ಏನಾಗ್ಬೇಕು ಶುರು ಸಾಯ್ಬೇಕಾದ್ರೆ ಇವೆಲ್ಲ ಮೇಲೆ ಊರು ಏನಾಗ್ಬಿಡ್ತಾರೆ ಆತರ ಬಂದ್ಬಿಡ್ತಾರೆ ಏಸುಗುಸೆ ಏನ್ ಮಾಡ್ತಾರೆ ಟಾಟಾ ಬಾಯ್ ಬಾಯ್ ಅಂತ ಮುಂದಕ್ಕೆ ಹೋಗಬೇಕು ಅಂತ ಹೋಗ್ತಾರೆ ಅವಾಗ ಶಿಷ್ಯನ್ ಹೇಳ್ತಾರೆ ಕತ್ಲಲ್ಲಿ ಹೋದ್ರೆ ಕಷ್ಟ ಆಗ್ಬಿಡ್ತಾರೆ ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ ಅಂತ ಬಲವಂತ ಮಾಡ್ತಾರೆ ಬಲವಂತ ಮಾಡಿ ಎಲ್ಲಾರು ಹೋಗಿ ಏನ್ ಮಾಡ್ತಾರೆ ಹೋಟ್ಲಕ್ ಏನ್ ಮಾಡ್ತಾರೆ ಊಟಕ್ಕೆ ಹೋಗಿ ಕೂತ್ಕೊಂತಾರೆ ಅವಾಗ ಏನಾಯ್ತು ನೋಡಿ ವದನ್ನ ಎಲ್ಲಿ ಅಂತಂದ್ರೆ ಮೂವತ್ತು ಮತ್ತೆ ಮೂವತ್ತೊಂದು ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ಹ್ಮ್ ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು ಆತನು ಅವರ ಕಣ್ಣಿಗೆ ಮಾಯವಾದ ಕಣ್ಣಿಗೆ ಮಾಯವಾದರಂತೆ ಇದು ಆಗಿದ್ ಯಾವತ್ತು ವಾರದ ಮೊದಲನೇ ದಿನ ಏಸು ಕ್ರಿಸ್ತು ಶಿಷ್ಯನ್ಗಳಿಗೆ ಗೋಚರ ಆಗಿದ್ ಯಾವ್ದಂತಂದ್ರೆ ಏನ್ರಿ ರೊಟ್ಟಿ ಮುರಿಯಂತ ರೀತಿಯಲ್ಲಿ ಅದನ್ನ ಸರಿ ಇವಾಗ ಮೂರು ಜನ ಕೂತವ್ರೆ ಈ ಮೂರ್ ಜನ ಯಾಕೆ ಯೇಸು ಕ್ರಿಸ್ತನೇ ಪ್ರೇಯರ್ ಮಾಡ್ಬೇಕು ಯಾಕೆ ಅಂದ್ರೆ ಇಸ್ರೇಲ್ ಅಲ್ಲಿ ಒಂದ್ ಪದ್ಧತಿ ಇತ್ತು ಮನೆಗೆ ಎಲ್ಲರೂ ಊಟ ಕೂತ್ಕೊಬೇಕಾದ್ರೆ ನಮ್ ತರ ಎಲ್ಲಾರು ಒಂದ್ ತಟೆ ಇರ್ತಾ ಇರಲ್ಲ ಕಾಮನಾಗ ಒಂದ್ ತಟೆ ಇರ್ತೈತೆ ಅಲ್ಲಿ ಅಂದ್ರೆ ಎಲ್ಲಾರು ಒಂದೇ ಇದಲ್ಲಿ ಕೂತ್ಕೊಂಡು ಏನ್ ಮಾಡೋರು ಊಟ ಮಾಡೋರು ಅಂದ್ರ ಆಮೇಲೆ ಅದನ್ನ ರೊಟ್ಟಿ ತಗೊಂಡು ಮನೆ ಹಿರಿಯರು ಅಥವಾ ಯಾರಿದ್ರ ಪಂಕ್ತಿಯಲ್ಲಿ ಹಿರಿಯರು ಅವ್ರು ಏನ್ ಮಾಡ್ಬೇಕು ಪ್ರಾರ್ಥನೆ ಮಾಡಿ ರೊಟ್ಟಿ ಏನ್ ಮಾಡ್ ಮುಡದೆ ಕೊಡ್ಬೇಕು ಇದು ಇಸ್ರೇಲ್ ಅಂತ ಪದ್ಧತಿ ಅಲ್ದ್ರ ಇವಾಗ ನಿಮ್ ಚೆನ್ನಾಗ್ ಗೊತ್ತಲ್ಲ ಯೇಸು ಕ್ರಿಸ್ತು ನಾಲ್ಕು ಸಾವಿರ ಜನಕ್ಕೆ ಊಟ ಕೊಡ್ಬೇಕು ಪ್ರೇಯರ್ ಮಾಡಿದ್ಯಾರು ಯೇಸು ಕ್ರಿಸ್ತು ಯಾಕಂದ್ರೆ ಅವರೇ ಹಿರಿಯರು ಅವ್ರ ಬಿಡ್ರಿ ಅಲ್ದರ ಇಲ್ಲೂ ಕೂಡ ಯೇಸು ಪ್ರೇಯರ್ ಮಾಡ್ತಾರೆ ಪ್ರೇಯರ್ ಮಾಡಿದ ತಕ್ಷಣ ರೊಟ್ಟಿ ಮುರಿದ ತಕ್ಷಣ ಶಿಷ್ಯನ್ ಗೊತ್ತಾಬಿಡ್ತಾರೆ ಓ ಇವ್ರು ಯಾರು ಜೀಸಸ್ ಎಷ್ಟು ಅಂತ ಅಷ್ಟೊತ್ತಿಗೆ ಯೇಸು ಖುಷಿ ಪಟ್ಟಂತ ಮಾಯ ಆಗ್ಬಿಡ್ತಾರೆ ಅದರ ಇದ್ರಲ್ಲಿ ಏನಪ್ಪಾ ಕಂಡಿಟ್ಕೊಂಡ್ರು ಅಂತಂದ್ರೆ ರೊಟ್ಟಿ ಮುರಿಯಂತ ರೀತಿಯಲ್ಲಿ ವಾರದ ಮೊದಲನೇ ದಿನದಲ್ಲಿ ಶಿಷ್ಯನ್ಗಳು ಯೇಸು ಕಿಸು ಆಗಿದ್ದಾರೆ ಅಂತ ಹೇಳ್ಬಿಡೋದು ಬಹು ಸ್ಪಷ್ಟವಾಗಿ ಗೋಚರ ಪಡಿಸ್ಕೊಂಡ್ರು ಇದೇ ರೀತಿ ಏನ್ರಿ ಇದನ್ನ ನೆನಪಿಗಾಗಿ ಯಾವ್ದ ನೆನ್ಪಿಗಾಗಿ ಕ್ರಿಸ್ತನ ಮರಣ ನೆನಪಿಗಾಗಲ್ಲ ಕ್ರಿಸ್ತನು ಪುನೂರ್ತನಾಗಿದ್ದಾನೆ ಕ್ರಿಸ್ತನು ಈ ತರ ಆಗಿರೋದು ನಮ್ಗೇನಾಗಿದಾರೆ ದೇವರು ನಮ್ಗೆ ಗೋಚರ ಪಡ್ಸ್ರೆ ಅಂತ ಇದನ್ನ ನೆನಪಿಗಾಗಿ ಏನಪ್ಪಾ ಮಾಡಿದ್ರು ಅಂದ್ರೆ ವಾರದ ಮೊದಲನೇ ದಿನ ರೊಟ್ಟಿ ಮುರಿಯೋದಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು ದ್ರಾಕ್ಷಾಸ್ತ್ರ ಕೊಟ್ಟವ್ರ ಯೇಸು ಕಿಸು ದ್ರಾಕ್ಷಾಸ ಅಲ್ಲಿ ಏ ದ್ರಾಕ್ಷಾಸ ಕುಡ್ದಿಲ್ಲ ಅಲ್ಲಿ ಅದಕ್ಕೆ ಬರೀ ರೊಟ್ಟಿ ಮುರಿಂತ ಪದ್ಧತಿ ಏನ್ ಮಾಡುದ್ರಲ್ಲಿ ಅಲ್ಲಿ ಮಾಡೋರು ಅಲ್ ಆ ಪ್ರೀತಿ ಅಂತ ಸೊರಸುಗಳೇ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕಿರಲಿಲ್ಲ ಸಂಬಂಧನೇ ಇಲ್ಲ ಅದಕ್ಕೆ ನೋಡಲ್ಲ ನೋಡಿ ಫೋಟೋ ನೋಡ್ಬೋದು ಇರ್ತಾ ಇತ್ತು ಒಂದ್ ದೊಡ್ಡ ಊಟದ ತಟ್ಟೆ ಇರೋದು ಎಲ್ಲರೂ ಅದಲ್ಲೇ ಮಾಡೋರು ಭೋಜನ ಮಾಡೋರು ಹಿರಿಯರು ಅದನ್ನೇ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಅನ್ಸರು ಈ ಒಂದು ಪದ್ಧತಿ ಇದು ಇಸ್ರೇಲ್ ಅಂತ ಊಟದ ಪದ್ಧತಿ ಇದನ್ನ ಮಾಡಬೇಡಿ ಇದನ್ನ ನೀವು ದಯವಿಟ್ಟು ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನಕ್ಕೆ ಸೇರಿಸ್ಬಿಡಿ ಅಂತ ಅಂದ್ಬಿಟ್ಟು ಆ ಪೋಸ್ಟ್ ಪೌಲ್ ಏನ್ ಮಾಡ್ತದ ಅಲ್ಲಿ ಕೊರಿಂದ ಬರ್ತದೆ ಸಭೆಗೆ ಏನ್ ಮಾಡ ನಮಗೆ ಅಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸಗಳೇ ಇಷ್ಟು ಓದಿರಂತ ವಾಕ್ಯಗಳಲ್ಲಿ ಎಲ್ಲೂ ಬಂದ್ಬಿಟ್ಟು ದ್ರಾಕ್ಷರಸ ಬಗ್ಗೆ ಒಂದೇ ಒಂದು ರೆಫರೆನ್ಸ್ ಏನ್ ಮಾಡಿಲ್ಲ ನಮ್ಗೆ ಕೊಡ್ಲಿಲ್ಲ ಯಾಕಪ್ಪ ಕೊಡ್ಲಿಲ್ಲ ಅಂತಂದ್ರೆ ಯಾವುದೋ ದ್ರಾಕ್ಷರಸದ ಬಗ್ಗೆ ಮಾತಾಡ್ತಾನೆ ಇಲ್ಲ ಪ್ರಭು ರಾತ್ರಿ ಭೋಜನ ಬಗ್ಗೆ ಮಾಡ್ತಾ ಇಲ್ಲ ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸ್ವರಸರ್ಗಳೇ ಇದು ಕರ್ತನ ಮರಣವನ್ನು ಏನ್ರಿ ನೆನ್ಸ್ಕೊಳೋದಾಗಿರೋದ ನೀವು ಬಹು ಜಾಗೃತತೆ ನೇಮಡಿ ನೀವು ಮಾಡಿ ಅಂತ ಹೇಳ್ತಾರೆ ಇವಾಗ ಯೋಚನೆ ಮಾಡಿ ಒಬ್ಬರು ಮರಣ ಯಾವಾಗಪ್ಪ ನೆನ್ಸ್ಕೊಂತೀರಿ ನೋಡಿ ಜನ ಇದಾರೆ ಮಹಾತ್ಮಾ ಗಾಂಧಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಇವ್ರ ಮರಣ ಯಾವಾಗ ನೆನ್ಸ್ಕೊಂತೀರಿ ದಿನಾನು ನೆನ್ಸ್ಕೊಂತೀರಿ ಅದೊಂದ್ ರೀತಿ ಅಲ್ದ್ರ ಇವಾಗ ಏನ್ರಿ ನಿಮ್ಮ ತಂದೆ ತಾಯಿ ಇದಾರೆ ನಮ್ ತನೆ ತಾಯಿ ಇದಾರೆ ನಮ್ ತಾತ ಇದಾರೆ ಅವ್ರ ಅವ್ರ ಮರಣ ಹೊಂದಿರೋದ್ ನಾ ದಿನ ನೆನ್ಸ್ಕೊಂತೀರಿ ವಿಶೇಷವಾಗಿ ಯಾವಾಗ್ ನೆನ್ಸ್ಕೊಂತೀರಿ ಯಾವ್ದಿನ ಯಾವ ಮೂಮೆಂಟ್ ಅಲ್ಲಿ ಅವ್ರ ಪ್ರಾಣ ಬಿಟ್ರು ಗೊತ್ತಾ ಅದನ್ನ ನಾವ್ ಏನ್ ಮಾಡ್ತೀವಿ ತುಂಬಾ ಏನ್ರಿ ನಾವ್ ತುಂಬಾ ನೆನ್ಸ್ಕೊಂತೀರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ದಿನಾನ ವಾರಕ್ಕೊಂದ್ಸತಿ ಅಂದ್ ಒಂದ್ಸತಿ ಅಂದ್ರೆ ಇಲ್ಲ ರೀ ವರ್ಷಕ್ಕೊಂದ್ಸತಿ ಕರೆಕ್ಟ್ ಆಗಿ ನಾವ್ ಏನ್ ಮಾಡೋದು ಅಲ್ಲಿ ನೆನ್ಸ್ಕೊಡೋಂತದ್ದು ಅದನ್ನೇ ಎಸಕ್ ಒಂದ್ಸಳೋದು ಇದು ನನ್ನ ಮರಣಕ್ಕಾಗಿ ನೀವ್ ಮಾಡೋದೋ ಇದನ್ನ ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ಏನ್ ಮಾಡಿ ಮಾಡಿ ಅಂತ ಹೇಳ್ತಾರೆ ಇದನ್ನ ಮಾಡ್ಬೇಕಾದ ಆಕ್ಚುಲಿ ಕರೆಕ್ಟ್ ಆಗಿ ಏನ್ ಗೊತ್ತ ಪದ್ಧತಿ ವರ್ಷಕ್ಕೆ ಒಂದೇ ಸತಿರಿ ತಿಂಗಳಿಗೊಂದ್ಸತಿನೂ ಅಲ್ಲ ದಿನಾನೋ ಅಲ್ಲ ವಾರಕ್ಕೊಂದ್ ಸಿತಿ ಅಲ್ಲ ಸರಿ ಬೈಬಲ್ ಪ್ರೂಫ್ ಇದೆಯಾ ಎಸ್ ಇದು ಬೈಬಲ್ ನಲ್ಲಿ ಏನಾಗಿದೆ ಪ್ರೂಫ್ ಇದೆ ನೋಡಿ ಇದುವರೆಗೂ ನಾವು ತೋಡಿರೋ ಪಾಠಗಳಲ್ಲಿ ಯಾವುದೋ ನಿಮ್ಗೆ ಪ್ರೂಫ್ ಇಲ್ದಿರ ಕೊಟ್ಟಿದ್ ಯಾವ್ದು ಇಲ್ಲ ರೀ ಎಲ್ಲದಕ್ಕೂ ಬಿಬ್ಲಿಕಲ್ ಸ್ಕ್ರಿಪ್ಚರ್ಸ್ ಏನಾಗಿದೆ ಇದೆ ಬಿಬ್ಲಿಕಲ್ ಪ್ರೂಫ್ ಏನಾಗಿದೆ ಇದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಇದಕ್ಕೆಲ್ಲ ಬೈಬಲ್ ಪ್ರೂಫ್ ಇದೆ ಹೇಗೆ ಅಂತಂದ್ರೆ ಕರ್ತನು ಈ ಒಂದು ಪ್ರಭು ರಾತ್ರಿ ಭೋಜನ ಆಚರಣೆ ಏನ್ ಮಾಡಿದ್ರು ತಂದ್ರು ಅದರ ಯಾಕೆ ತಂದ್ರು ಏನಕ್ಕೆ ತಂದ್ರು ಅಂತ ನೋಡ್ಬೇಕ್ರೆ ಇದು ಯೇಸು ಕ್ರಿಸ್ತು ಇಸ್ರೇಲ್ ನಲ್ಲಿ ಒಂದು ನ್ಯಾಯ ಒಂದು ಹಬ್ಬನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ಅದನ್ನ ಅವ್ರು ಇದನ್ನ ಮಾಡಿದ್ರು ಏನಪ್ಪಾ ಅದು ಯಾವ ಹಬ್ಬ ಅಂತ ನೋಡಿದ್ರೆ ಇಸ್ರೇಲ್ ಅಲ್ಲಿ ಪಸ್ಕಾದ ಹಬ್ಬ ಏನಾಗಿತ್ತು ಇತ್ತು ಆ ಪಸ್ಕಾದ ಹಬ್ಬದ ಹೊಸ ವಿಧಾನ ಏಸು ಕೃಷಿ ಏನ್ ಮಾಡುದ್ರ ಇಲ್ಲಿ ಇಲ್ಲಿ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು ಪಸ್ಕ ಅಂದ್ರೆ ಏನ್ ಮಾಡ್ಬೇಕು ಕುರಿನ ತರಬೇಕು ಕುರಿನ ಕಡಿಬೇಕು ಅದ್ರ ಮಾಂಸ ಅಂತ ಆದ್ರೆ ಆದರೆ ಕೃಷಿ ಏನ್ ಮಾಡ್ತಾರೆ ಹೊಸ ಪಸ್ಕದ ನಿಯಮನ ಕೊಡ್ತಾರೆ ನಮ್ಗೆ ಏನದು ಓದಿ ಲೂಕ ಇಪ್ಪತ್ತೆರಡು ಲೂಕ ಇಪ್ಪತ್ತೆರಡು ಹದಿನೈದು ಆಗ ಆತನ ಅವರಿಗೆ ನಾನು ಶ್ರಮೆ ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಊಟ ಈ ಪಸ್ಕದ ಊಟ ಈ ಪಸ್ಕದ ಊಟವನ್ನು ನಿಮ್ಮ ಸಂಗಡ ನಾನು ಮಾಡಬೇಕು ಅಂತಬಿಟ್ಟು ಬಹು ಕುತೂಹಲದಿಂದ ನಾನು ಏನ್ ಮಾಡಿದೀನಿ ನಾನು ಕಾಯ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೇಳ್ಬಿಟ್ಟು ಅವಾಗ ಏನ್ ಮಾಡುದು ಅವಾಗೆ ಅವ್ರ ಏನ್ ಮಾಡುದು ಇದು ಹಿಂದೆ ನಿಮಗಾಗೆ ಮುರಿಲ್ಪಟ್ಟಂತ ನನ್ನ ದೇಹ ಅಂತ ಹೇಳ್ದೆ ನೋಡಿ ಹತ್ತೊಂಬತ್ತ ವಾಕ್ಯ ಬದರಲ್ಲಿ ಬಳಿಕ ಆತನ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ನೋಡ್ರ ಅವಾಗ ಹೇಳೋದು ನೋಡಪ್ಪ ನಾನು ಹೊಸ ಪದ್ಧತಿ ಕೊಡ್ತಾ ಇದ್ದೀನಿ ಈ ಹೊಸ ಪ್ರಭು ರಾತ್ರಿ ಭೋಜನ ಹೇಳ್ತಾ ಇದ್ದೀನಿ ಹೊಸ ಏನ್ರಿ ಪಸ್ಕರ ಪದ್ಧತಿ ಹೇಳ್ತಾ ಇದ್ದೀನಿ ಪ್ರಭು ಪದ್ಧತಿ ಏನ್ರ ಪಸ್ಕರದ ಒಂದು ಭೋಜನ ಹೇಳ್ತಾ ಇದ್ದೀನಿ ಅದೇನಂದ್ರೆ ಫಸ್ಟ್ ರೊಟ್ಟಿ ತಕೊಂಡು ತನ್ನಂತರ ದ್ರಾಕ್ಷ ತಗೊಂಡು ಅಂತ ಹೇಳ್ತಾರೆ ಅಂದ್ರೆ ಇದು ಪಸ್ಕದ ಹೊಸ ಪದ್ಧತಿ ಹಳೆ ಪಸ್ಕದ ಬಿಟ್ಬಿಡಿ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಯೇಸು ಕ್ರಿಸ್ತನೇ ಆ ಪಸ್ಕದ ಕುರಿ ಅದರ ಅದ್ರಿಂದ ನೋಡ್ಬೇಕ್ರೆ ಆ ಪಸ್ಕದ ಕುರಿ ಏಸು ಕ್ರಿಸ್ತು ಆಗ್ರಿಂದ ನೀವು ಧರ್ಮಶಾಸ್ತ್ರ ಹೇಳ್ಕೊಟ್ಟಿದ್ರ ರೀತಿಯಲ್ಲಿ ಕುರಿನ ತಂದಿ ತಂದಿ ತಿರುಗಾ ಏನು ಮಾಡ್ಕೋಬಿಡಿ ಕಡೆಕ್ ಹೋಗ್ಬಿಡಿ ನಿಲ್ಲಿಸ್ಬಿಡಿ ಅದನ್ನ ಆ ಕುರಿ ಬದಲಾಗಿ ನಾನೇ ಏನಾಗ್ತಾ ಇದ್ದೀನಿ ದೇವ್ರಿಗೆ ಶಾಶ್ವತವಾಗಿರಂತ ಏನಾಗ್ತಾ ಇದ್ದೀನಿ ಪಸ್ಕದ ಕುರಿಯಾಗಿ ದೇವ್ರಿಗೆ ಅರ್ಪಣೆ ಮಾಡಿದ್ಮೇಲೆ ಇನ್ನು ಮುಂದಕ್ಕೆ ಈ ಪದ್ಧತಿ ಮಾಡಬೇಡಿ ಕುರಿತಂದು ಕಡಿಬೇಡಿ ಅದ್ರ ಬದಲಾಗಿ ನೀವೇನ್ ಮಾಡಿ ಇದನ್ನ ಇದನ್ನ ಆಚರಣೆ ಮಾಡಿ ಅಂತ ಹೇಳ್ತಾರೆ ಓದಿ ಒಂದನೇ ಕುರಿಂತ ಐದು ಏಳು ಒಂದನೇ ಕುರಿಂತ ಐದು ಏಳು ನೀವು ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಉಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಪಸ್ಕದ ಯಜ್ಞ ಕುಯ್ದಿದೆ ಅದ್ ಯಾರಂದ್ರೆ ಕ್ರಿಸ್ತನು ಅಂದ್ರೆ ಏಸು ಕಿಸು ಮಾಡಿದ್ರೆ ಪಸ್ಕದ ಹಬ್ಬದ ಆಚರಣೆ ಹೊಸ ವಿಧದಲ್ಲಿ ಮಾಡ್ತಾರೆ ನೋಡಿ ಬೇಕಾರೆ ಓದ ಇಲ್ಲಿ ಲೂಕ ಇಪ್ಪತ್ತೆರಡರಲ್ಲಿ ಲೂಕ ಇಪ್ಪತ್ತೆರಡರಲ್ಲಿ ಹೇಳುವುದೇ ಶಿಷ್ಯನ್ ಹೋಗ್ಬಿಟ್ಟು ಏನ್ ಸರಿ ಮಾಡ್ತಾರೆ ಏನ್ ಸಿದ್ಧತೆ ಮಾಡ್ತಾರೆ ಏಳು ಮತ್ತೆ ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳಿಸಿ ಅಲ್ವರ ಪಸ್ಕ ಸಿದ್ಧತೆ ಮಾಡುವಂತ ಹೇಳ್ತಾರೆ ಇವ್ರಿಗೆ ಹೋಗ್ಬಿಟ್ಟು ಪಸ್ಕದ ಹೊಸ ನಿಯಮ ಏನ್ ಮಾಡ್ತಾರೆ ಸಿದ್ಧತೆ ಮಾಡ್ತಾರೆ ಇವಾಗ ಯೇಸು ಪ್ರಶ್ನಿ ಹೇಳಿದ್ರು ನನ್ನ ಮರಣ ಇದನ್ ಮಾಡಿ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಅದೇ ರೀತಿ ಏನ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನೋಡಿ ಇದ್ರು ಇದು ಯಾವಾಗ್ ಮಾಡಿದ್ರು ಅದು ಕೂಡ ಇಂಪಾರ್ಟೆಂಟ್ ಅದರ ಇದು ಬೆಳಿಗ್ಗೆ ಮಾಡಂತದಲ್ಲ ರಾತ್ರಿ ಹೊತ್ತೆ ಮಾಡ್ಬೇಕು ಮೊದಲನೇದು ಆಮೇಲೆ ಯಾವಾಗ ಯೇಸು ಖ್ರಿಸ್ತು ಮಾಡಿದ್ರು ಅವಾಗೆ ಅವಾತ್ತೆ ನಾವೇನ್ ಮಾಡ್ಬೇಕಿದ್ನ ಇದನ್ನ ಮಾಡ್ಬೇಕು ನೋಡಿ ಇವಾಗ ಯೇಸು ಕ್ರಿಸ್ತು ಏನ್ರಿ ಶಿಲ್ವೆ ಮೇಲೆ ಸಾಯ್ಬೇಕ್ರೆ ಯಾವಾಗ ಸತ್ತಿದ್ದು ಅಂದ್ರೆ ಪಸ್ಕದ ಕುರಿಯಾಗಿ ಏನ್ ಮಾಡಿದ್ರು ಸತ್ರು ಅದನ್ನ ಅವ್ರೆ ಹೇಳಿದಾರೆ ಅಲ್ದರ ಶ್ರೀ ಯೇಸು ಕ್ರಿಸ್ತು ಯಾವಾಗ ಸತ್ತಿದ್ರು ಶಿಲ್ವೆ ಮೇಲೆ ಯಾವ ತಿಂಗಳಲ್ಲಿ ಸತ್ತಿದ್ದು ಯಾವ ತಿಂಗಳಲ್ಲಿ ಅಂದ್ರೆ ಏನು ಟೆನ್ಷನ್ ತಗೊಂಡ್ಬಿಡಿ ಬೈಬಲ್ ಅಲ್ಲಿ ಓದನ್ಬಿಡಿ ಎಲ್ಲಿ ವಿಮೋಚನಾ ಕಂಡ ಹದಿಮೂರು ನಾಲ್ಕನೇ ಚೈತ್ರ ಮಾಸದ ಈ ಹೊರಡುವವರಾಗಿದ್ದೀರಷ್ಟೇ ನೋಡ್ರ ಚೈತ್ರ ಮಾಸದಲ್ಲಿ ಇಸ್ರೇಲ್ ಜನಗಳು ಐಗುಪ್ ದೇಶ ಬಿಡುಗಡೆ ಆಗಿ ಬಂದಿದ್ದು ಆ ಚೈತ್ರ ಮಾಸದೇ ಪಸ್ಕದ ಒಂದು ಆಚರಣೆ ಮಾಡಿದ್ದು ಐಗೋಪ್ ದೇಶದಲ್ಲಿ ಮಾಡಿದ್ದು ಅದರ ಇವಾಗ ಚೈತ್ರ ಮಾಸ ಜನವರಿನ ಚೈತ್ರ ಮಾಸ ಯಾವ್ದು ಏಪ್ರಿಲ್ ಅಲ್ವರ ಇವಾಗ ಕ್ಯಾಲೆಂಡರ್ ಇರೋದೇನೋ ವರ್ಷದ ಆರಂಭ ಜನ್ವರಿ ಇದು ಏಪ್ರಿಲ್ ಇದ್ದಿದ್ದು ಯಹುತಿಯರಿಗೆ ವರ್ಷದ ಆರಂಭನೇ ಚೈತ್ರ ಮಾಸ ಏಪ್ರಿಲ್ ಮಾಸ ಮತ್ತೆ ಇದು ಈ ಜನ್ವರಿಗೆ ಹೆಂಗ್ ಬಂತು ಅಂತಂದ್ರೆ ಇಸ್ರೇಲ್ ಜನಗಳು ರೋಮನ್ಸ್ ಏನ್ ಮಾಡ್ತಾರೆ ಸರಿ ಹೋಗ್ತಾರೆ ಅಲ್ಲಿ ಇದ್ರೂ ಸರಿ ಇವ್ರ ದೇವ್ರನ್ನ ಬಿಟ್ಟು ಬರೀ ಯಾವ ದೇವ್ರನ್ನ ಆಚರಣೆ ಮಾಡಲ್ಲ ವರ್ಷದ ಆರಂಭನ ಏಪ್ರಿಲ್ ಅಲ್ಲೇ ಮಾಡ್ತಾ ಇರ್ತಾರೆ ಪಸ್ಕಾನ್ ಕಡಿತಾ ಇರ್ತಾರೆ ಇದು ರೋಮನ್ ಇರಂತ ಅಧಿಪತಿಗೆ ಇಷ್ಟನೇ ಆಗಲ್ಲ ಅವನೇನ್ ಮಾಡ್ತಾನೆ ಬಿಡ್ರಿ ಇದೆಲ್ಲ ಅಂತಂದ್ರೆ ಬಿಡೋದಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ಓ ವರ್ಷದ ಆರಂಭ ಏಪ್ರಿಲ್ ನಾನ್ ಚೇಂಜ್ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ ಇವನ ಹೆಸರು ಏನಪ್ಪಾ ಅಂದ್ರೆ ಜನರೆಸಸ್ ಅಂತ ಇವನ ಹೆಸರು ಅದಕ್ಕೆ ಏನ್ ಮಾಡ್ತಾನೆ ಇವಾಗ ಚೇಂಜ್ ಮಾಡ್ಬೇಕು ಈ ಏಪ್ರಿಲ್ ಬಿಟ್ಟು ಯಾವಾಗ ಹಾಕಣ ಅಂತ ನೋಡಿದ್ರೆ ಇವನ ಹೆಸರಿಗೆ ತುಂಬಾ ಹತ್ರವಾಗಿದ್ದು ಜಾನ್ವರಿ ಅದಕ್ಕೆ ಏನ್ ಮಾಡ್ತಾನೆ ಜನರೆಸಸ್ ಜಾನ್ವರಿ ಸೀರಾ ತೆಗಿಬಿಟ್ಟು ಜನ್ವರಿಗೆ ಏನ್ ಮಾಡ್ತಾನೆ ಫಿಟ್ ಮಾಡ್ಬಿಡ್ತಾನೆ ವರ್ಷದ ಆರಂಭ ಅಂತ ಆದ್ರೂ ಕೂಡ ಇಸ್ರೇಲ್ ಜನ ಪದ್ಧತಿನ ಬಿಡೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಗೇಲಿ ಮಾಡ್ಬೇಕು ಅಂತ ಏಪ್ರಿಲ್ ಫೂಲ್ಗಳು ಇವರು ಅಂತ ನಿಮ್ಸ್ ಏಪ್ರಿಲ್ ಫೂಲ್ ಅಂತ ಬಂದಿದ್ದು ಅಲ್ದರ ಏನ್ಮೇ ನೋಡ್ಬೇಕ್ರೆ ವರ್ಷದ ಆರಂಭ ಯಾವ್ದಪ್ಪ ಅಂದ್ರೆ ಏಪ್ರಿಲ್ ಅಲ್ದರ ಇವಾಗ ಈ ಪಸ್ಕದ ನಿಯಮ ದಯವಿಟ್ಟು ಈ ಕ್ಲಾಸ್ ಮೇಲೆ ವಿಮೋಚನಾ ಕಾಂಡ ಹನ್ನೆರಡನೇ ದಲ್ಲಿ ದಯವಿಟ್ಟು ಓದಿ ಈ ಒಂದು ತಿಂಗಳದು ಆರಂಭದಲ್ಲಿ ಅಲ್ದರ ಹತ್ತನೇ ದಿನದಲ್ಲಿ ನೀವೇನ್ ಮಾಡಿ ಒನ್ ಕುರಿಮರಿನ ಆಯ್ಕೆ ಮಾಡಬೇಕು ಅದು ಪೂರ್ಣ ಅಂಗವಾಗಿರ್ಬೇಕು ಅದ್ರಲ್ಲಿ ಯಾವುದೇ ರೀತಿ ದೋಷ ಇರಬಾರ್ದು ಅದು ಗಂಡಾಗಿರ್ಬೇಕು ಅಂತ ಏನ್ ಮಾಡಿದ್ರೆ ಅನೇಕ ನಿಯಮಗಳೇನ್ ಮಾಡಿದ್ರೆ ಕೊಟ್ಟವ್ರೆ ಅಲ್ದ್ರಾ ಅದನ್ನ ತಗೊಂಡು ಮನೆಯೊಳಗೆ ಏನ್ ಮಾಡ್ಬೇಕು ಹದಿನಾಲ್ಕನೇ ದಿನವ್ರಿಗೆ ಏನ್ ಮಾಡ್ತೀವಿ ನೀವು ಸಾಕ್ಬೇಕು ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ನೋಡಿದ್ರೆ ಯೇಸುಕು ಎರಸುನಿಂಗ್ ಬಂದಿದ್ದು ಅದೇ ದಿನದಲ್ಲಿ ರೀ ಅದ್ರಾ ಎರಸುನಿಗ್ ಬರ್ಬೇಕ್ರೆ ಹೊಸನಾ ದಾವಿದ್ ಕುಮಾರ್ ಹೊಸನ ಅಂತ ಏನ್ಮಾಡ್ತಾರೆ ಯೇಸುಕು ಪಸ್ಕದ ಕುರಿತರ ಏನ್ ಮಾಡ್ತಾರೆ ವೆಲ್ಕಮ್ ಮಾಡ್ತಾರೆ ಯೇಸು ಕ್ರಿಸ್ತು ಎಲ್ಲಪ್ಪ ಇದ್ರು ಅಂತಂದ್ರೆ ಎರೂಸಲಮ್ ನಲ್ಲೇ ಇದ್ರು ಅದ್ರಲ್ಲಿ ಯಾವ್ದೇ ರೀತಿ ಲೋಪದೋಷ ಇರಬಾರ್ದು ಅದೇ ರೀತಿ ಗೆಸುಕ್ರಿಸ್ತು ಯಾವ್ದೇ ರೀತಿ ಲೋಪದೋಷಗಳಿತ್ತಾ ಅದ್ರಲ್ಲಿ ಪರಿಶುದ್ಧವಾಗಿ ಒಂದು ಕುರಿ ಅದರ ಅವ್ರು ಕಡ್ದಿದ್ಮೇಲೆ ಆ ಕುರಿಯ ರಕ್ತನೇ ಮಾಡ್ಬೇಕು ಅಂದ್ರೆ ಮನೆ ಹೊಸ್ಲಿಗೆ ಏನ್ ಮಾಡ್ಬೇಕಂತ ಹಾಕ್ಬೇಕಂತೆ ಅದರ ಯೇಸುಕ್ರಿಸ್ತ ಕ್ರಿಸ್ತು ಒಂದು ನಮ್ಗೆ ಪಸ್ಕದ ಕುರಿ ಅಂತಂದ್ರೆ ಆತನ ರಕ್ತಾನ ನಾವ್ ಏನ್ ಮಾಡ್ಕೊಳ್ಬೇಕು ನಮ್ ಎದೆ ಮೇಲೆ ನಮ್ಮ ಮನೆ ನಮ್ಮ ಮನೆ ಬಾಗಲ್ ನಮ್ಮ ದೇಹ ಎಂಬಂತ ಮನೆ ಈ ಬಾಗಲ್ ಮೇಲೆ ಏನ್ ನಾವು ಪ್ರೋಕ್ಷ ಮಾಡ್ಕೊಬೋದೆ ನಮ್ಮ ಹೃದಯ ಎಂಬಂತ ಬಾಗಿಲು ಯೇಸು ಹೇಳ್ತಲ್ಲ ಈಗ ಬಾಗಿಲ ಇಂತ ಏನ್ ಮಾಡ್ತಾ ಇದ್ದೀನಿ ತಡ್ತಾ ಇದ್ದೀನಿ ಯಾರು ಚರಿತ್ರ ಒಳಗಡೆ ಬಂದು ಮಾಡ್ತೀನಿ ಊಟ ಮಾಡ್ತೀನಿ ಯಾವ ಬಾಗಿಲು ಮನೆ ಬಾಗಿಲ ನಮ್ಮ ಹೃದಯಂತ ಬಾಗಿಲು ಇದರಲ್ಲಿ ಏಸು ಈ ಮನೆ ಬಾಗಿಲ್ ಮೇಲೆ ಈ ಹೃದಯ ಮೇಲೆ ಯೇಸು ರಕ್ತನ ರಕ್ತ ನಾವು ಪ್ರೋಕ್ಷಮಣರಾಗಿರ್ಬೇಕ್ರಿ ಅದರ ಪ್ರೀತಿ ಅಂತ ಸುರಳೆ ಆಮೇಲೆ ಏನ್ ಹೇಳ್ತಾರೆ ಆ ದಿನ ರಾತ್ರಿ ಅಂದ್ರೆ ಮರಣದ ದೂತ ಏನ್ ಮಾಡ್ತಾನೆ ಹಾತು ಹೋಗ್ತಾನೆ ಇವಾಗ ಯಾರಿಗಪ್ಪ ಮರಣದ ಭಯ ಇರೋದಂದ್ರೆ ನಿಜವಾದ ಸಭೆ ಮಕ್ಕಳಿಗೆ ಏನ್ರಿ ಮರಣದ ಒಂದು ಭಯ ಇರೋದು ಆಮೇಲೆ ಆ ಊಟನ ಮಾಡ್ಬೇಕು ಹೆಂಗ್ ಊಟ ಮಾಡ್ಬೇಕು ಏನ್ರಿ ಸುಮ್ನೆ ತಿನ್ನಂಗಿಲ್ಲ ಆರಾಮ ರಿಲ್ಯಾಕ್ಸ್ ಆಗಿ ಅದರ ಹೆಂಗ್ ತಿನ್ಬೇಕಂತೆ ಬೇಗವಾಗಿ ತಿನ್ಬೇಕಂತೆ ರಬಸ್ವಾಗಿ ತಿನ್ಬೇಕಂತೆ ಆ ವಿಮೋಚನಾ ಕಾಂಡ ಹನ್ನೆರಡು ಎಂಟು ಹ್ಮ್ ಆ ರಾತ್ರಿಯಲ್ಲಿ ಆ ಮಾಂಸವನ್ನ ಭೋಜನ ಮಾಡಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿಯಿಲ್ಲದ ರೊಟ್ಟಿಗಳು ಮತ್ತು ಕೈ ಪಲ್ಯಗಳ ಸಂಗಡ ಊಟ ಮಾಡಬೇಕು ನೋಡ್ರ ಸುಟ್ಟಿ ಕಹಿಯಾದ ಪಲ್ಯಗಳ ಜೊತೆ ಊಟ ಮಾಡ್ಬೇಕಂತ ಇವಾಗ ಕಬಾಬ್ ವಿಬಾಬ್ ತಿನ್ಬೇಕಾರೆ ಜೊತೆಗೆ ಈರುಳ್ಳಿ ಎಲ್ಲ ಇಟ್ ಕೂತಿರ್ತಾವೆ ಪುದಿನಲ್ಲಿ ಇನ್ನೊಂದ್ ಸ್ವಲ್ಪ ತಿನ್ನಕ್ ಏನಾಗ್ಲಿ ಆಸೆ ಬರ್ಲಿ ಅಂತ ಅದೇ ತರ ಹೇಳ್ತಾರೆ ಕಹಿಯಾದ ಪಲ್ಯಗಳು ಅಂದ್ರೆ ಕಹಿಯಾದ ಅನುಭವಗಳು ಕಹಿಯಾದ ಅನುಭವಗಳು ನಮ್ ಜೀವನದಲ್ಲಿ ಜಾಸ್ತಿ ಇದ್ದಷ್ಟು ನಾವು ಕ್ರಿಸ್ತನ ಎಮ್ಮತ್ರಿ ಹತ್ರವಾಗಿ ಬರ್ತೀವಿ ಇನ್ನ ಜಾಸ್ತಿ ತಿನ್ಬೇಕು ಜಾಸ್ತಿ ಯೇಸುಕುಸನ್ನ ನಾವು ಅಂಗೀಕಾರ ಮಾಡ್ಬೇಕು ಅಂತ ಮನ್ಸು ಬರ್ತದೆ ಆಮೇಲೆ ಇನ್ನ ತಿನ್ಬೇಕಾರೆ ಹೇಗ್ ತಿನ್ಬೇಕು ಅಂತ ಹೇಳ್ತಾರೆ ಹನ್ನೊಂದೇ ವಾಕ್ಯ ಬರ್ತದೆ ಹ ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದ್ರೆ ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು ಇದು ಯೋವನಿಗೆ ಆಚರಿಸತಕ್ಕ ಪಸ್ಕ ಪಸ್ಕ ಇಷ್ಟ ಬಂದಾಗ ಕ್ಯಾಶುವಲ್ ಆಗಿ ಯಶ್ರು ಮುಖುದಲ್ಲಪ್ಪ ಫಾಸ್ಟ್ ಆಗಿ ತಿನ್ಬೇಕಂತೆ ಶೂ ಹಾಕೊಂಡು ಲೇಸ್ ಕಟ್ಕೊಂಡು ಟಿಪ್ ಟಾಪ್ ರೆಡಿ ಆಗಿ ಕೈಯಲ್ಲಿ ದೊಣ್ಣಿಡ್ಕೊಂಡು ಮಾಡ್ಬೇಕಂತ ತಿನ್ಬೇಕಂತ ಯಾಕೆ ಯಾವಾಗ್ ಬೇಕಾರೋ ದೇವ್ರ ಮಾಡಿ ಬಿಡುಗಡೆ ಕೊಡ್ಬೋದು ಇದೇ ತರ ನಾವು ಸಮಾಧಾನ ಸಾರುವಂತ ಸುವಾರ್ತೆಯ ಕೆರೆಗಳನ್ನ ಯಾವಾಗು ಸಿದ್ಧತೆ ಹಾಕೊಂಡು ತಲೆಗೆ ಅಂತೆ ರಕ್ಷಣೆ ಅಂತ ಎಂತ ಶಿರಸ್ರಣ್ಣನ ಹಾಕೊಂಡು ಕವಚಗಳನ್ನ ಧರಿಸ್ಕೊಂಡು ಟಿಪ್ ಟಾಪ್ ಆಗಿ ಏನ್ ಮಾಡುತ್ತೆ ಆತನ ಒಂದು ದೊಣ್ಣೆ ಕೋಲು ನಮ್ಮನ್ನ ಸಂತೈಸ್ತಲ್ಲ ದೇವ್ರ ವಾಕಿನ ಇಟ್ಕೊಂಡು ರಭಸವಾಗಿ ಯೇಸು ಕೃಷ್ಣನ ಆಲಸುವಾಗ ಏನ್ ಮಾಡಕೊಬೇಡ ಎನ್ಸಕ್ ಹೋಗ್ಬಿಡ್ತು ಅಂದ್ರ ಅದನ್ನ ಏನ್ ಮಾಡಕು ಅತಿ ವೇಗವಾಗಿ ಯಾಕಂದ್ರೆ ಇದು ಯಾರ ಒಂದು ಮರಣ ನೆನ್ಸ್ಕೊಂಡಂಥದ್ದು ಕರ್ತನ ಮರಣವನ್ನು ನೆನ್ಸ್ಕೊಂಡಂಥದ್ದು ಕರ್ತನಲ್ಲಿ ಅಂತ ಸೋರಸರುಗಳೇ ಅದಿಂದ ಏನ್ರಿ ಹೇಳೋದು ಇದು ಕರ್ತನ ನಾನು ನೆನ್ಸ್ಕೊಳೋದಾಗಿರೋದ್ರಿಂದ ಇದನ್ನ ದಯವಿಟ್ಟು ಏನ್ ಮಾಡಕ್ ಹೋಗ್ಬೇಡಿ ನೀವು ಕೇರ್ಲೆಸ್ ಆಗಿ ಮಾಡಕ್ ಹೋಗ್ಬೇಡಿ ಅಲ್ವರ ಇದನ್ನ ತುಂಬಾ ಏನ್ ಮಾಡಿ ನೀವು ಕೇರ್ಫುಲ್ ಆಗಿ ಏನ್ ಮಾಡಿ ಮಾಡಿ ಅಂತ ಹೇಳ್ತಾರೆ ಅಂಗ್ರೆ ಯೇಸುಕುಸು ಮಾಡಿದ್ವಿ ಯಾವತ್ತಪ್ಪ ಅಂತಂದ್ರೆ ನಾನು ಆಚರಣೆ ನೋಡಿದ್ರೆ ಚೈತ್ರ ಮಾಸದ ಹದ್ನಾಕ್ನೇ ತಾರೀಕು ಅಲ್ರ ಚೈತ್ರ ಮಾಸ ಹದಿನಾಲ್ಕನೇ ತಾರೀಕು ಯೇಸುಕುಸು ಇವೆ ಮೇಲೆ ಏನಾಗಿದ್ದು ಪಸ್ಕದ ಕುರಿತರ ಮರಣ ಮರಣ ಹೊಂದಿದ್ದು ಅವ್ರ ಆಚರಣೆ ಮಾಡಿದ್ರು ಒಂದಿನ ಮುಂಚೆ ಅಂದ್ರೆ ಚೈತ್ರ ಮಾಸದ ಹದಿಮೂರನೇ ತಾರೀಕು ಸಂಜೆ ಯೇಸುಕುಸೆ ಮಾಡ್ತಾರೆ ಈ ಹೊಸ ಪ್ರಭು ರಾತ್ರಿ ಭೋಜನ ಅಂದ್ರೆ ಪಸ್ಕದ ಹೊಸ ನಿಯಮನ ಏನ್ ಮಾಡ್ತಾರೆ ಕೊಡ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಚೈತ್ರ ಮಾಸದ ಹದಿಮೂರನೇ ತಾರೀಕು ಸಂಜೆ ಹೊತ್ತು ಸೂರ್ಯ ಮುಳುಗಿದ ಮನೇನೆ ಏನ್ ಮಾಡ್ಬೇಕು ಈ ಪದ್ಧತಿನ ಕರೆಕ್ಟ್ ಆಗಿ ಮಾಡ್ಬೇಕು ಇದು ಪ್ರಭು ರಾತ್ರಿಯ ಭೋಜನ ಈ ದಿನ ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದಂತ ಸಮಯದಲ್ಲಿ ಮಾಡಂತದ್ದು ಅಲ್ಲ ಅದಕ್ಕೆ ನಮ್ ಕ್ರೈಸ್ತರು ಏನ್ ಅಂದ್ರೆ ಗುಡ್ ಫ್ರೈಡೆಗೆ ಫಿಕ್ಸ್ ಆಗ್ಬಿಟ್ರು ಎಲ್ಲಪ್ಪಾ ಸರಿ ಯೇಸುಕುಸು ಸಾಯ್ಬೇಕಾ ಫ್ರೈಡೆ ಪುನೋಡ್ತನ ಬೇಕಾ ಸಂಡೇ ಪ್ರತಿ ವರ್ಷ ಹಿಂಗೆ ಬರ್ತದ ಸಾಧ್ಯನೇ ಇದೆ ರೀ ಪ್ರತಿ ವರ್ಷ ದಿನಗಳೇನಾಗ್ತದೆ ಚೇಂಜ್ ಆಗ್ತಾರೆ ಆದ್ರೆ ನಮ್ಮ ಏನ್ ಗುಡ್ ಫ್ರೈಡೆಗೆ ಫಿಕ್ಸ್ ಮಾಡ್ಕೊಂಬಿಟ್ರೆ ಯೇಸುಕುಸು ಫ್ರೈಡೆ ಮಾಡು ಅಂತಂದ್ರ ಫ್ರೈಡೇ ಅಂತ ಹೇಳಿಲ್ಲ ಆ ಡೇಟ್ ಸರಿಯಾಗಿ ನೀವ್ ಏನ್ ಮಾಡಿ ನೀವು ನೀವು ಮಾಡಿ ಅಂತಂದ್ರೆ ಹೊರತು ಗುಡ್ ಫ್ರೈಡೆ ಅಲ್ಲ ಗುಡ್ ಫ್ರೈಡೆ ಬಗ್ಗೆ ಬೈಬಲ್ ಎಲ್ಲೂ ನಮ್ಗೆ ಏನ್ ಮಾಡಿಲ್ಲ ಕೊಡ್ಲಲ್ಲಿ ಅವ್ ಸಾಯ್ಬಾಕ್ರೆ ಶೂಪರ್ ಆಗಿತ್ತಪ್ಪ ಅಷ್ಟೇ ಓಕೆ ಅದರ ಪ್ರತಿ ವರ್ಷ ಹೇಗ್ ಬರ್ತಾರ ಇದು ಅದರ ಕರ್ತನೀ ಪ್ರೀತಿ ಅಂತ ಸೋಲಗಳೇ ನಾವು ದೇವ್ರ ಮಕ್ಳು ಏನಪ್ಪಾ ಮಾಡಬೇಕು ಅಂದ್ರೆ ಏನ್ರಿ ದೇವ್ರವಾಕ್ಯಕ್ಕೆ ವಿಧಿರಾಗಬೇಕು ಅದಿಗೆಳದ ಪೋಸ್ಟ್ ಹೋದ್ ಏನು ಹೇಳ್ತಾರೆ ಇಪ್ಪತ್ತೇಳರಿಂದ ಮೂವತ್ತೊಂದರಲ್ಲಿ ಒಂದೇ ಕ್ರಿ ಅಂತ ಹದಿನೊಂದನೇ ಅಧ್ಯಯ ಇಪ್ಪತ್ತೇಳರ ಮೂವತ್ತ ಹೇಳ್ತಾರೆ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದು ಅದರ ಹ ಏನ್ರಿ ಆಮೇಲೆ ಕರ್ತನ ಪಾತ್ರೆಯಲ್ಲಿ ಪಾನ ಮಾಡದ್ರೆ ಅದೇನ್ ಮಾಡ್ತಾರಂತೆ ಅಯೋಗ್ಯವಾಗಿ ತಿಂದ್ರೆ ಕರ್ತನ ದೇಹಕ್ಕೂ ಕರ್ತನ ರಕ್ತಕ್ಕೂ ಏನ್ ಮಾಡ್ದಂಗೆ ದ್ರೋಹ ಅಯ್ಯೋ ಅಯೋಗ್ಯವಾಗಿ ತಿನ್ಬದ್ರಿ ಇದು ಸುಮ್ಮನೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಇಡೀ ಜಗತ್ತಲ್ಲಿ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ಆತರ ಮಾಡಂತದಲ್ಲ ಅದರ ನಾವು ಮನುಷ್ಯನ ಮೆಚ್ಚಿಸುವಂತದಲ್ಲ ದೇವ್ರನ್ನ ಮೆಚ್ಚಿಸೋದಾಗಿರ್ಬೇಕು ಮನುಷ್ಯನ ಎಲ್ಲಾ ಮೆಚ್ಚಿಸಿದ್ರೆ ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕಲ್ವಾ ಅದ್ರ ದೇವ್ರ ಮೆಚ್ಚಿಗೆ ಆಗಿರ್ತಿ ನಡ್ಕೊಬೇಕು ಅಪೋಸ್ಪರ ಹೇಳ್ತಾರೆ ಇನ್ಮೇಲೆ ಯಾರು ಮೆಚ್ಚಿಸ್ಲಿ ದೇವ್ರನ್ನ ಮೆಚ್ಚಿಸಲಾ ಇಲ್ಲ ಏನ್ ಮಾಡ್ಲಿ ಮೆಚ್ಚಿಸ್ಲಾ ಅಂದ್ರೆ ಅನ್ಗೆ ಅಯೋಗ್ಯವಾಗಿ ಮಾಡ್ಬಾರ್ದು ಇದು ಇಷ್ಟ ರೀತಿಯಲ್ಲಿ ಏನೋ ತಗೊಳಂತದ್ದು ರೀ ಕರ್ತನ ಈ ಪ್ರೀತಿ ಅಂತ ಸೊಳ್ಳೆ ಇದು ಆತನ ಮರಣ ನೆನ್ಸ್ಕೊಂಡಂಥದ್ದು ಮರಣ ನಾವು ವರ್ಷಕ್ಕೊಂದ್ಸತಿನೇ ಸರಿಯಾ ರೀತಿಯೇ ಮಾಡ್ಕೊಂಡು ನೆನ್ಸ್ಕೊಂಡಂಥದ್ದಾಗಿರ್ಬೇಕು ಅಂದ್ರೆ ಅದಕ್ಕೆ ಏನು ಹೇಳ್ತಾರೆ ಪ್ರತಿಯೊಬ್ಬರು ಏನು ಮಾಡ್ಲಿ ತನ್ನ ತಾನೇ ಏನು ಮಾಡ್ಲಿ ಪರೀಕ್ಷಿಸ್ಕೊಳ್ಳಿ ಆದ್ರ ಅವನ ಕರ್ತನ ದೇಹಕ್ಕೂ ಆತನ ರಕ್ತಕ್ಕೂ ಏನ್ ಮಾಡದಂತೆ ದೋ ದ್ರೋಹ ಮಾಡಂತಾಗಿರುವನು ಅದ ಪ್ರತಿಯೊಬ್ಬ ಮನುಷ್ಯನು ತನ್ನ ತಾನೇ ಪರೀಕ್ಷಿಸ್ಕೊಂಡು ಈ ರೊಟ್ಟಿ ತಗೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಏನ್ ಮಾಡ್ಲಿ ಕುಡಿಲಿ ಅಂತ ಹೇಳ್ತಾರೆ ಬರೀ ರೊಟ್ಟಿ ತಿನ್ಬಿಟ್ರ ರೊಟ್ಟಿನೂ ಹೇಳ್ತಾರೆ ಪಾತ್ರ ಎರಡೂ ನಾವು ಸುಮ್ನೆ ಒಂದ್ ಮಾದ್ರೆ ಖಂಡಿತವಾಗೂ ಆಗೋದಿಲ್ಲ ಯಾಕಂದ್ರೆ ಕರ್ತನ ದೇಹವನ್ನು ವಿವೇಚಿಸದೇ ಅದ ತಿಂದು ಕುಡಿಯುವವನು ಹಾಗೆ ಏನ್ರಿ ಏನ್ ಮಾಡ್ತಂತೆ ದೇವರ ನ್ಯಾಯ ತಿರುಪಿಗಿನ ಅಂತಾನೆ ಅವನು ಬಲಿಯ ಗುರಿ ಆಗ್ತಾನೆ ಅಂತ ಹೇಳ್ತಾರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸುರುಗಳೇ ಇದನ್ನ ಸರಿಯಾದ ನಾವೇನ್ ಮಾಡ್ಬೇಕು ಮಾಡ್ಬೇಕು ಎಷ್ಟೋ ಜನ ಇದನ್ನ ಸರಿಯಾದ ರೀತಿ ಗೊತ್ತಿಲ್ದ್ರೆ ಮಾಡ್ತಾ ಇದಾರೆ ಅದರ ಅದು ಇವೆಲ್ಲ ಹೇಳ್ಕೊಟ್ರು ಕೂಡ ಕೆಷ್ಟು ಜನ ಏನ್ ಮಾಡ್ತೀರಿಗಾ ಅದನ್ನೇ ಮಾಡ್ತಾರೆ ತಾವು ಮಾಡಿದ್ದೆ ಸರಿ ಅಂತ ನಾವು ಏನ್ ಮಾಡ್ತಿರ್ ಗೊತ್ತಾ ಎಷ್ಟೋ ಜನ ಗೊತ್ತಿಲ್ಲದಿರ ಎಂದ್ರೆ ಕರ್ತನ ಒಂದು ಪಂಕ್ತಿನ ಬಿಟ್ಬಿಟ್ಟು ಆಕ್ಚುಲಿ ದೆವ್ವದ ಪಂಕ್ತಿಯಲ್ಲಿ ಕೈ ಆಗ್ತಾ ಇದಾರೆ ಗೊತ್ತಾ ನೋಡಿ ನಾನು ಹೇಳ್ತಾರೆ ಸತ್ಯವೇದಲ್ಲಿ ಓದಿಂತೀನಿ ಇಲ್ಲಿ ಒಂದನೇ ಕೋರ್ ಅಂತ ಹತ್ತು ಇಪ್ಪತ್ತೊಂದು ಓದಿ ಒಂದನೇ ಕೋರ್ ಅಂತ ಹತ್ತು ಇಪ್ಪತ್ತೊಂದು ಒಂದೇ ಕೋಡೆ ಅಂತ ಹತ್ತು ಇಪ್ಪತ್ತೊಂದು ದಯವಿಟ್ಟು ಯಾರಾದ್ರು ಓದಿ ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ ನೋಡ್ರ ಯಾವ್ದಲ್ಲ ಒಂದರಲ್ಲೇ ಮಾಡೋದು ನಾವು ಅದ್ರಲ್ಲಿ ಮಾಡ್ತಾ ಇದೀನಿ ಅಂತ ನೆನ್ಸ್ಕೊಂಡು ತಪ್ಪಾಗಿ ಮಾಡ್ತಾ ಇದ್ದೀರಾ ತಿಂಕ್ ಮಾಡಿ ಅಂದ್ರ ನಾವು ಕರೆಕ್ಟ್ ಆಗಿ ಇದೆ ನಾವು ಭಾವಿಸ್ಬೋದು ಕರ್ತನ ದೃಶ್ಯ ಯಾರ ಪಂಕ್ತಿ ಅದು ದೆವ್ವದ ಪಂಕ್ತಿ ಕರ್ತನ ದೃಷ್ಟಿಯಲ್ಲಿ ದೇವ್ರ ಪಾತ್ರ ಅಲ್ವಂತೆ ದೆವ್ವದ ಪಾತ್ರೆ ಪ್ರಭು ರಾತ್ರಿ ಭೋಜನ ಮಾಡಪ್ಪ ಅಂತಂದ್ರೆ ನಾನ್ ಬೆಳಿಗ್ಗೆ ಹೋಗಿ ಮಾಡ್ತೀನಿ ರಾತ್ರಿ ಬರಕ್ಕಾಗಲ್ಲ ಅಂತಂದ್ರೆ ಏನರ್ಥ ಇದು ಪವಿತ್ರಾತ್ಮನ ಆತ್ಮನ ಇಲ್ಲ ಬೈಬಲ್ ನ ಸತ್ಯವೇ ಹೇಳೋದು ವರ್ಷಕ್ಕೊಂದೇ ಸತಿ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇದು ಸತಿ ಮಾಡ್ತೀರಿ ತಿಂಗಳಿಗೊಂದ್ಸತಿ ಮಾಡ್ತಿ ಅಂತ ಹೇಳೋದು ಇದು ಕರ್ತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯಂಥದು ಮಾತ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇದು ದೆವ್ವದ ಏನ್ರಿ ಪಾತ್ರೆ ಇದು ದೆವ್ವದ ಪಂಕ್ತಿ ನಮ್ಮ ಕರ್ತನು ನಮ್ಮ ಹತ್ರ ನನ್ನ ನೆನಪಿಗಾಗಿ ಮಾಡುವಂತ ನಮ್ಮ ಹತ್ರ ಯಾವ್ದು ರೀ ಯೋಚನೆ ಮಾಡಿದ್ದೀನಿ ಎಂಥ ನಮ್ಮ ಹೊಡೆಯನರಿ ರೀ ಎಂಥ ಕುರು ಬನ್ರಿ ಎಂಥ ನಮ್ಮ ಕರ್ತನು ಎಂಥ ನಮ್ಮ ರಕ್ಷಕನು ಅದರ ನಮ್ಮ ನಮ್ಮಿಂದ ಒಂದು ಕೂಡ ರಿಕ್ವೆಸ್ಟ್ ಮಾಡ್ಲಾರೀ ಅವರು ಅದರ ಅವ್ರು ರಿಕ್ವೆಸ್ಟ್ ಮಾಡಿರೋದು ಒಂದೇ ವಿಚಾರ ಏನಪ್ಪಾ ಅಂತಂದ್ರೆ ನನ್ನ ಮರಣನ್ನ ನೆನ್ಸ್ಕೊಳಕೋಸ್ ಹೀಗೆ ಮಾಡಿರಿ ಎಸ್ಕೆಲ್ಲರ ನನ್ನ ಬರ್ತನೆ ನೆನ್ಸ್ಕೊ ಅಂತ ಅದನ್ನೆಲ್ಲ ನಮ್ ಕೃಷ್ಣ ಮಾಡ್ತಾರಪ್ಪ ಏನ್ ಕೇಳಿದ್ರು ನನ್ನ ಮರಣ ನೆನ್ಸ್ಕೊಳಕ್ಕೋಸ್ಕರ ಈಗ ಮಾಡಿ ಅಂತ ಹೇಳ್ಬೇಕಾರೆ ನಾನು ಹೆಂಗ್ ನೆನ್ಸ್ಕೊಬೇಕು ಬರ್ತಡೆ ಮಾತ್ರ ದಿನ ಮಾಡ್ತೀರಾ ವ್ಯವಸ್ಥೆ ಮಾಡಿ ಅದು ಮಾತ್ರ ಕ್ರಿಸ್ಮಸ್ ಟ್ವೆಂಟಿ ಫಿಫ್ಗೆ ಡಿಸೆಂಬರ್ ಟ್ವೆಂಟಿ ಫಿತ್ ಗೆ ಮಾಡಿ ಕ್ರಿಸ್ಮಸ್ ಯಸ್ಕೋಸ ಮಾಡೋ ಅಂತಾರ ಅವ್ರು ಹೇಳಿದೇನಂದ್ರೆ ಏನ್ರಿ ನನ್ನ ಮರಣವನ್ನು ನೆನ್ಸ್ಕೊಳ್ಳಿ ಅದರ ನನ್ನ ಮರಣ ನೆನ್ಪಿಗಾಗಿ ಇದ್ ಮಾಡಿ ಯಾಕಂದ್ರೆ ನೀವೇನೆಲ್ಲ ಮಾಡ್ತಿರೋ ಎಷ್ಟು ಸತಿ ಮಾಡ್ತಿರೋ ಎಲ್ಲ ನನ್ನ ಮರಣ ನೆನ್ಸ್ಕೊಂತೀರ ಅದರಿಂದ ಇನ್ನ ಕೇವಲವಾಗಿ ಮಾಡ್ಬೇಡಿ ದಯವಿಟ್ಟು ವ್ಯವಸ್ಥೆ ಮಾಡಿದ್ರು ಕರ್ತನಲ್ಲಿ ಪ್ರೀತಿ ಆದ ನಮ್ಮ ಕರ್ತನಾಗಿರಂತ ಯೇಸು ಕೃಷ್ಣ ಒಂದು ಚಿಕ್ಕ ರಿಕ್ವೆಸ್ಟ್ ಕೂಡ ಮಾಡಕ್ ಆಗಿಲ್ಲ ನಾವು ನಾವೇನೆಂತ ದೇವ್ರ ಮಕ್ಳರಿ ಸಿಂಪಲ್ ರಿಕ್ವೆಸ್ಟ್ ಎಷ್ಟೋ ಜನ ಹೇಳ್ತಾರೆ ಲೋಕದಲ್ಲಿ ಸಾಯಂತ ಮನುಷ್ಯನ ರಿಕ್ವೆಸ್ಟ್ ದಯವಿಟ್ಟು ಏನ್ ಮಾಡಿ ನೆರವೇರಿಸಿ ಹೇಳ್ತಾರೆ ಇವಾಗ ಕೂಡ ನೋಡ್ಬೇಕಾರೆ ದೊಡ್ಡ ದೊಡ್ಡ ಏನಂದ್ರೆ ಜೈಲ್ಗಳಲ್ಲಿ ಏನ ಯಾವ ಜೀವಾವಧಿ ಶಿಕ್ಷೆ ಅಥವಾ ಎಂತ ಮರಣದ ಒಂದು ಶಿಕ್ಷೆ ಕೊಡ್ಬೇಕಾರೆ ಆ ಮನುಷ್ಯನ ಕೊನೆ ಆಸೆ ಕೇಳ್ತಾರೆ ಏನಪ್ಪ ನಿನ್ ಕೊನೆ ಆಸೆ ಅಂತ ಹೇಳ್ಬೇಕು ನಂಗೆ ಅಂದ್ರೆ ಅದನ್ನ ನೆವೇರ್ಸೆ ನೆರೇರಿಸ್ತಾರೆ ಗೊತ್ತಾ ಯೋಸ್ನೆ ಮಾಡಿ ಕರ್ತನಲ್ಲಿ ಪ್ರೀತಿ ಅಂತೇಳೆ ಮನುಷ್ಯನ ಕೊನೆ ಆಸೆನ ಲೋಕದಲ್ಲಿ ನೆರೆಸೆ ಅಂತಂದ್ರೆ ಯೇಸು ಕ್ರಿಸ್ತು ಒಂದು ದಿನ ಮುಂಚೆ ನಮ್ಮ ಹತ್ರ ಕೇಳಿದ್ ಚಿಕ್ಕ ರಿಕ್ವೆಸ್ಟ್ ಇದನ್ನ ನಾವು ಹಠ ಸಾಕ್ಷಿ ನಾವ್ ಇಲ್ಲೇ ಹೀಗೆ ಮಾಡ್ತೀರಿ ಅಂತಂದ್ರೆ ಇನ್ ಎಷ್ಟು ಮಾತ್ರೆಗೆ ಇದು ಕರ್ತನಿಗೆ ಮೆಚ್ಚುಗೆ ಆಗ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ನಾವು ವ್ಯವಸ್ಥೆ ಮಾಡೋಣ ಅದ್ರ ನಾವು ದೇವದ ಪಂಕ್ತಿಯಲ್ಲಿ ಪಾತ್ರ ಕೈ ಆಗ್ತಿದ್ರ ಅಥವಾ ಕರ್ತನ ಪಾಕ್ತಿಯಲ್ಲಿ ಕೈ ಆಗ್ತಿದ್ರ ಅಂತ ನಾವೇನ್ ಮಾಡೋಣ ವ್ಯವಸ್ಥೆ ಮಾಡೋಣ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಈ ಒಂದು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಇದು ಕರೆಕ್ಟ್ ಆಗಿ ಏನಾಗ್ತಾರೆ ಬೀಳ್ತಾರೆ ಈ ಒಂದು ಪಂಕ್ತಿಯಲ್ಲಿ ನಾವು ಏನ್ ಮಾಡಣ ಆಚರಣೆ ಮಾಡೋಣ ಅದಕ್ಕೆ ಸಡಹತ್ತಿಲ್ಲ ಆಚರಣೆ ಮಾಡಕ್ಕೆ ಯಾರೋ ಮನಸ್ಸಿತ್ತು ಅಂದ್ರೆ ನಮ್ಮನ್ನ ನೀವೇನ್ ಮಾಡಿ ನೀವು ಸಂಧಿಸಿ ಅದಕ್ಕಾಗಿ ಬೇಕಾದಂತ ಎಲ್ಲ ಏರ್ಪಾಡುಗಳನ್ನ ನಾವು ಏನ್ ಮಾಡಣ ಮಾಡೋರಾಗನ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸ್ಲಿ ದೇವರು ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ ಕೊನೆಯದಾಗಿ ಯಾರಿಗಾರೋ ಏನೋ ಡೌಟ್ ಇತ್ತು ಅಂದ್ರೆ ಧಾರಾಳವಾಗಿ ಸಂಕೋಚ ಇಲ್ದ್ರೆ ನೀವೇನ್ ಮಾಡಿ ದಯವಿಟ್ಟು ನೀವು ಪ್ರಶ್ನೆಗಳನ್ನ ಕೇಳಿ ಯಾರಿಗಾರ ಪ್ರಶ್ನೆ ಇದೆಯಾ ಬಸವ ಜ್ಯೋತಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಜಾನ್ ಬ್ರದರ್ ಇಲ್ಲ ಸರ್ ಏನಿಲ್ಲ ಪ್ರಶ್ನೆ ಏನಿಲ್ಲ ಓಕೆ ಬ್ರದರ್ ಅದೇ ಈ ದೆವ್ವದ ಪಂಕ್ತಿ ಅಥವಾ ಕರ್ತನ ಪಂಕ್ತಿ ಅಂತ ಹೇಳ್ತಾ ಇದ್ವಿ ಅವೆರಡರ ಡಿಫ್ರೆನ್ಸ್ ಏನು ಸ್ವಲ್ಪ ಎರಡರ ಕ್ಲುಪ್ತವಾಗಿಫ್ರೆನ್ಸ್ ಏನಂತಂದ್ರೆ ಬ್ರದರ್ ಕರ್ತನ ಪಂಕ್ತಿ ಮತ್ತೆ ಕರ್ತನ ಒಂದು ಪಾತ್ರೆ ಅಂತ ಹೇಳ್ಬೇಕಾದ್ರೆ ಅದು ಪ್ರಭು ರಾತ್ರಿ ಭೋಜನಕ್ಕೆ ಏನ್ ಹೇಳ್ತಾರ್ದು ಯಾಕಂದ್ರೆ ಎರಡು ವಿಚಾರ ಯೂಸ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪಂಕ್ ಯೂಸ್ ಮಾಡ್ತಾರೆ ಮತ್ತೆ ದ್ರಾಕ್ಷರಸನ್ ಕೂಡ ಯೂಸ್ ಮಾಡ್ತಾರೆ ಅಂದ್ರೆ ಮೇಜ್ ಮತ್ತೆ ರೊಟ್ಟಿ ಮತ್ತೆ ದ್ರಾಕ್ಷರಸನ್ ಯೂಸ್ ಇದು ಪ್ರಭು ರಾತ್ರಿ ಭೋಜನಕ್ಕೆ ಹೇಳೋದು ಪ್ರಭು ರಾತ್ರಿ ಭೋಜನನ ನಮ್ಮ ಕರ್ತನ ಹೇಳಂತ ವಿಧದಲ್ಲೇ ಸರಿಯಾದ ರೀತಿಲಿ ಮಾಡೋದು ಅದು ಕರ್ತನ ಒಂದು ಮೇಜು ಕರ್ತನ ಏನ್ರಿ ಒಂದು ಅಂತಾರೆ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂಥದ್ದು ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿದಿರಾ ಏನ್ರಿ ಅದನ್ನ ನಾವು ಸರಿ ಅಂತ ಭಾವಿಸ್ಕೊಂಡು ತಪ್ಪಾದ ರೀತಿಲಿ ದೇವ್ರಿಗೆ ಇಷ್ಟ ಹೇಳ್ತೀರಿ ಮಾಡದೆ ಅದು ಎಂತ ಒಂದು ವಿಧ ಅಂತಂದ್ರೆ ಏನ್ರಿ ಅದು ಸೇತಾನ ಪಂಕ್ತಿ ನೋಡಿ ಇದು ಸೇತಾನ ಪಂಕ್ತಿ ಅಂತ ಹೇಳ್ಬೇಕ್ರೆ ಏನೋ ಬಿರಿಯಾನಿ ಇಟ್ಕೊಂಡು ತಿನ್ನೋದು ಡ್ರಿಂಕ್ಸ್ ಇಟ್ಕೊಂಡು ತಿನ್ನೋದು ಅಂತ ಅಲ್ಲ ಇದು ಹೇಳ್ತಾರೆ ಸತ್ಯವೇದ್ದು ಒಂದು ಅನುಗುಣವಾಗಿನೇ ಸೇತಾನ್ ನಮ್ಮನ್ನು ಮೋಸ ಮಾಡೋದು ಸೇತಾನ ಕ್ರೈ ಕ್ರಿಶ್ಚಿಯನ್ಸ್ ನ ಮೋಸ ಮಾಡೋದು ಹೆಂಗೆ ಅಂತಂದ್ರೆ ಸತ್ಯವೇದನಿಸಿಕೊಂಡೆ ಮೋಸ ಮಾಡ್ತಾರೆ ಗೊತ್ತರ ನಿಮ್ಗೆ ಗೊತ್ತಾ ವಾಕ್ಯ ನೋಡ್ರಿ ಇಲ್ಲಿ ಬನ್ನಿ ಕೊರಿಂತ ಬನ್ನಿ ಹನ್ನೊಂದನೇ ಹದಿನಾಲ್ಕು ರೀ ಹದಿಮೂರು ಹದಿನಾಲ್ಕು ಆದರೆ ಅಂತವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ ಇದೇನು ಆಶ್ಚರ್ಯವಲ್ಲ ಸೈತನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಚೇತನ್ ಚೇತನ್ ತನ ಬತ್ತನ ಚೇತನ್ ಬರ್ಬೇಕಾರೆ ಪ್ರಕಾಶ ಉಳ್ಳ ದೇವದೂತನ ವೇಷ ಹಾಕಿಕೊಂಡೆ ಬತ್ತನ ಅಂತ ಹೇಳಿ ಅದರ ಚೇತನ್ ಸಭೆ ಮಕ್ಕಳುಗಳನ್ನ ಕ್ರೈಸ್ತವನ್ನ ವಂಚನೆಗೊಳಿಸಬೇಕು ಹೆಂಗ್ ಬರ್ತಾನೆ ಏನೋ ಅವ್ನು ಬಂದ್ಬಿಟ್ಟು ಸೇತನ್ ತರ ಬರಲ್ಲದೆ ಅವನು ಒಳ್ಳೆ ಒಂದು ಏನ್ ದೇವರ ಒಂದು ಎಂತ್ ವೇಷ ಧರಿಸ್ಕೊಂಡೆ ಬರೋದಂತೆ ದೇವರು ದೇವದತ್ತ ವೇಷ ಧರಿಸ್ಕೊಂಡೆ ಬರ್ತಾರಂತೆ ಅದಕ್ಕೆ ಬೈಬಲ್ ಹೇಳೋದು ಇದು ಹೇಗಪ್ಪ ಕಣ್ಣು ಹಿಡಿಬೇಕಂತೆ ಉಪದೇಶಗಳು ಪ್ರಕಾರ ಉಪದೇಶ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಬೇಕು ಅದು ದೇವರ ಪವಿತ್ರಾತ್ಮನ ಪ್ರೇರಣೆನೇ ಅಲ್ಲ ನೋಡಿ ಅಲ್ಲೇ ಹೇಳ್ತಾರೆ ಇಲ್ಲಿ ಬೈಬಲ್ ನಲ್ಲಿ ಸೇತನ್ ಎಲ್ಲಾ ಡೂಪ್ಲಿಕೇಟ್ ಮಾಡ್ಬಿಟ್ಟಾನೆ ನೋಡಿ ಓದನಾ ಇಲ್ಲಿ ಅದರಲ್ಲೇ ನಾಲ್ಕನೇ ವಾಕ್ಯ ಓದಿ ನಾಲ್ಕನೇ ವಾಕ್ಯ ಯಾಕೆಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಏಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವ ಅಂಟರ್ಲೈನ್ ಮಾಡ್ಕೊಳ್ಳಿ ಸತ್ಯವೇದದಲ್ಲಿ ಬೇರೊಬ್ರು ಯೇಸು ಕ್ರಿಸ್ತಿದ್ರಂತೆ ಇದ್ ಯಾರು ತಂದಿರೋ ಬೇರೊಬ್ರು ಯೇಸು ಕ್ರಿಸ್ತನ ಸೇತಾನೆ ತಂದವನೇ ಅದನ್ನೇ ಹೇಳದಲ್ಲಿ ಸೇತಾನೆ ಹಿಂಗ್ ಬರ್ತಾನೆ ಅಂತ ಮತ್ತೊಬ್ಬ ಏಸು ಕ್ರಿಸ್ತನ ಸೇತಾನೆ ಏನ್ ಮಾಡೋಣಂತೆ ಅಲ್ಲಿ ಹೂ ಉತ್ಪನ್ನ ಮಾಡೋಣಂತೆ ಆಮ್ ನೆಕ್ಸ್ಟ್ ನೀವು ಒಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಪವಿತ್ರಾತ್ಮ ಡೂಪ್ಲಿಕೇಟ್ ಇದಂತೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿದೆ ಪವಿತ್ರಾತ್ಮ ಬಂದ್ರೆ ಏನೇನ್ ಕೆಲಸ ಮಾಡ್ತಾರೆ ಅಂತ ಅದ್ರ ಪವಿತ್ರಾತ್ಮ ಬಂದ್ರೆ ಫಸ್ಟ್ ಏನು ಅಂತಂದ್ರೆ ಕೈ ಇಂಗೆ ಇಟ್ಕೊಳ್ಳಿ ತಿರ್ಗಾ ಬರೋಣ ಜಾನ್ ಸಿಕ್ಸ್ಟೀನ್ ತರ್ಟೀನ್ ಓದಿ ಯೋಹಾನ ಹದಿನಾರು ಹದಿಮೂರು ಓದಿ ಕೈ ಇಂಗೆ ಇಟ್ಕೊಳ್ಳಿ ತಿರ್ಗಾ ಬರೋಣ ಯೋಹನ ಹದಿನಾರು ಹದಿಮೂರು ಓದಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಯಾವ ವಿಚಾರದಲ್ಲಿ ಸಕಲ ವಿಚಾರದಲ್ಲಿ ಅರ್ಧಂಬರ್ಧ ವಿಚಾರದಲ್ಲ ಬರೀ ಹತ್ ಪರ್ಸೆಂಟ್ ಎಲ್ಲಾ ಆ ಕಾಟ್ರೆ ಇದೊಂದು ಮಾತ್ರ ಮಿಸ್ಟೇಕ್ ಪವಿತ್ರ ಆತ್ಮ ಇತ್ತು ಅಂದ್ರೆ ಸರಿಯಾಗಿ ನಡೆಸ್ತಾರೆ ಯಾವ್ದೇ ರೀತಿಯಲ್ಲಿ ಮಿಸ್ಟೇಕ್ ಮಾಡಕ್ಕೆ ಪವಿತ್ರ ಆತ್ಮ ಅನುಮತಿ ಕೊಡಲ್ಲ ಪವಿತ್ರ ಆತ್ಮ ಇದ್ರೆ ಪವಿತ್ರ ಆತ್ಮ ಪ್ರೇರಣೆಯಿಂದ ಸತ್ಯ ಅನುಗುಣವಾಗಿ ನಡೆಸ್ತಾರೆ ಅದು ಸಂದೇಹನೇ ಇಲ್ಲ ಇವಾಗ ಇಷ್ಟೊಂದು ಮುಖ್ಯವಾಗಿರುವಂತಹ ಉಪದೇಶದಲ್ಲಿ ಕ್ರಮಬದ್ಧವಾಗಿ ನಡೆದ ಇದು ವಿರುದ್ಧವಾಗಿ ನಡೆಸ್ತಾರೆ ಅಂತ ಇದು ಇದು ದೇವರ ಪಂಕ್ತಿನ ವ್ಯವಸ್ಥೆ ಮಾಡ್ರಿ ಇದು ಎಂತನಂತೆ ಬೇರೆ ಒಂದು ಏಸು ಬೇರೆ ಒಂದು ಏನ್ರಿ ಆತ್ಮದ ಪ್ರೇರಣೆ ಆಮ್ಲಭ ಮುಂದಿ ಬರೋ ನೆಕ್ಸ್ಟ್ ಕುರಿತು ಬನ್ನಿ ಇವಾಗ ಎರಡನೇ ಕುರಿತ ಹನ್ನೊಂದು ನಾಲ್ಕು ಮುಂದ ಕೋದಿ ಬೇರೆ ಬೇರೆ ವಿಧವಾದ ಆತ್ಮ ಪ್ರೇರಣೆ ಹೊಂದುವಾಗಲು ಅವಲಂಬಿಸದೇ ಇದ್ದ ಬೇರೊಂದು ಸ್ವಾರ್ಥೆಯನ್ನು ಕೇಳುವಾಗಲು ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ ನೋಡ್ರ ಬೇರೆ ಒಂದ್ ಸುವಾರ್ತೆ ಅಂತೆ ಏನ್ ಸುವಾರ್ತೆ ಅಂದ್ರೆ ಹೇಳ್ರಿ ನೋಡಣ ಏನ್ ನೀನ್ ಹೇಳಿ ನೋಡಣ್ಣ ಆಶೀರ್ವಾದ ಆಶೀರ್ವಾದ ಆಮೇಲೆ ಸತ್ಯವಿಧರ್ಪಕರ ಹೇಳಿ ನೀವ್ ಹೇಳ ತಪ್ಪಿಲ್ಲ ಕರೆಕ್ಟ್ ಸತ್ಯವಿಧರ್ಪಕ್ರೆ ಹೇಳಿ ಸುವಾರ್ತೆ ಏನು ಸುವಾರ್ತೆ ಏನ್ ಗೊತ್ತಾ ಎಲ್ಲಾ ತೀರಲ್ ತಿಗಿರಿ ಫಸ್ಟ್ ಫಸ್ಟ್ ಸುವಾರ್ತೆ ಯಾರು ಸಾಲಲ್ಪಡ್ತಾರೆ ಗಲಾತಿಯರು ಗಲಾತಿಯರಲ್ಲಿ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಅವಧಿ ಈಗಿದ್ದ ಮೇಲೆ ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿ ತಿಳಿಸಿತು ನೋಡ್ರ ನಿನ್ನ ಒಂದು ಸಂತತಿ ಮುಖಾಂತರ ಎಲ್ಲಾ ಜನಾಂಗದವನ ಆಶೀರ್ವಾದ ಮಾಡ್ತೀವಿ ಅಂತಬಿಟ್ಟು ಶಾಸ್ತ್ರವು ಮೊದಲೇ ಮೊದಲೇಗೊಂಡು ತಿಳಿದು ಏನ್ ಮಾಡ್ತಾರಂತೆ ಆ ಶುಭ ವರ್ತಮಾನವನ್ನು ಸುವಾರ್ತೆಯನ್ನು ಅಬ್ರಹಾಮ್ಗೆ ತಿಳಿಸಿದ್ರು ಅಬ್ರಹಾಮ್ ಗೆ ತಿಳಿಸಿದ್ರೆ ಫಸ್ಟ್ ಸುವಾರ್ತೆ ರೀ ಏನ್ರೀ ಆ ಸುವಾರ್ಥ ಅಂದ್ರೆ ಎಲ್ಲಾ ಮನುಷ್ಯರನ್ನ ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಒಬ್ಬದನ್ನ ನರಕ ಹಾಕ್ಬಿಡ್ತೀನಿ ಮಿಗ್ದೋದ್ನ ಸ್ವರ್ಗಕ್ಕೆ ಕಣ್ತೀನಿ ಅಂತ ಎಲ್ಲಿ ಸ್ವಾರ್ಥ ಇದೆ ಬೈಬಲ್ ನೋಡ್ಕೊಡಿತೀರಿ ಬೈಬಲ್ ನಲ್ಲಿ ಇದು ಸ್ವಾರ್ಥ ದೇವ್ರ ತಂದ ಮೇಲೆ ಹಣೆ ಇಟ್ಕೊಂಡು ಹೇಳೋರು ಯೋಚನೆ ಮಾಡಿ ದೇವ್ರು ಅಂದ್ರೆ ತಣ್ಣ್ಮಣೆ ಇಟ್ಕೊಂಡ್ಬಿಟ್ಟು ಹಾ ಎಲ್ಲಾರ್ದು ಒಂದ್ ಕಡೆ ಹಾಕ್ಬಿಟ್ಟು ಇನ್ನೊಬ್ರನ್ನೆಲ್ಲ ಇನ್ನೊಬ್ರು ಕೊಂಡೋಗ್ತಾರ ನೋ ಇದು ಅಲ್ಲ ಅಲ್ಲರಿ ಅದಕ್ಕೆ ಹೇಳ್ತಾರೆ ಅಲ್ಲಿ ಪೋಲು ಬಯೋದು ನಾವು ಹೇಳ್ಕೊಡ್ತಾರೆ ಅಂತ ಇರ್ತೇವೆ ಈ ಮತ್ತೊಂದು ಸುವಾರ್ತೆ ಬಂದು ಹೇಳ್ತಾರೆ ಅಂತಂದ್ರೆ ಅದನ್ನ ನೀವು ಚೆನ್ನಾಗಿ ಬೇರೆ ಅಂಗೀಕರಿಸ್ತಿರಲ್ಲ ಅಂತ ಹೇಳೋದು ಏನ್ರಿ ಬಹು ಆಶ್ಚರ್ಯವಾಗಿದೆ ಅಂತ ಅದಕ್ಕೆ ಕರ್ತಾನೀಪ್ರಿ ಇದೇ ಏನ್ ದೆವ್ವದ ಪಂಕ್ತಿಗೋ ಕರ್ತನ ಪಂಕ್ತಿಗೋ ಇರಂತ ವ್ಯತ್ಯಾಸ ಓಕೆನಾ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬದರ್ ಆಹ್ ಬೇರೆ ಯಾರ್ಗಡೆ ಡೌಟ್ ಇದೆಯಾ ಆ ಜಾನ್ ಬದರ್ ಏನೋ ಪ್ರಶ್ನೆ ಇದೆಯಾ ಏನಿಲ್ಲ ಬ್ರದರ್ ಆನಂದ್ ಬದರ್ ಏನೋ ಪ್ರಶ್ನೆ ಇದ್ಯಾ ಪ್ರಶ್ನೆ ಅಂದ್ರೆ ಬಹಳ ಪ್ರಶ್ನೆ ಇದಾವ್ರಿ ಎಲ್ಲಾ ಪ್ರಶ್ನೆನ ಇದಾವೆ ಆದ್ರೆ ಇದು ಯಾವಾಗಿಂದ ಪಸ್ಕ ಹಬ್ಬ ಸ್ಟಾರ್ಟ್ ಆಯ್ತು ಪಾಸ್ಟ್ರ ರಾಜು ಪಾಸ್ಟ್ರ ಪಸ್ಕ ಹಬ್ಬ ಶುರು ಆಗಿದ್ದೆ ನಾವು ವಿಮೋಚನ ಕಂಡದಲ್ಲಿ ಓದ್ಬೇಕಾರೆ ಹನ್ನೆರಡನೇ ದಿನ ಬರ್ತಲ್ಲ ಅವಾಗಿಂದ ಇಸ್ರೇಲ್ ದಿನಗಳಿಗೆ ಆಯ್ತು ಪಸ್ಕದ ಆಚರಣೆ ಆಯ್ತು ಯಾವಾಗ ಕ್ರಿಸ್ತನ ಶಿವ ಮೇಲೆ ಸತ್ರೋ ಅದ್ರದ್ದು ಒಂದು ದಿನ ಮುಂಚೆ ಏನ್ ಮಾಡ್ತಾರೆ ಪದ್ಧತಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಚೇಂಜ್ ಮಾಡ್ತಾರೆ ಯಾಕಂದ್ರೆ ಅದಾಗಿದ್ದ ನಂತರ ಇನ್ ಯಾವುದೇ ಯಜ್ಞಗಳನ್ನ ದೇವರು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಕೆ ಸಾಧ್ಯನೇ ಇಲ್ಲ ಎಲ್ಲ ಯಜ್ಞಗಳಿಗೆ ಅಂತ್ಯ ಕ್ರಿಸ್ತನ ಒಂದು ಬಲಿ ಎಲ್ಲ ಯಾಜಕರು ಏನ್ ಮಾಡ್ತಾರಂತೆ ಬಲಿಗಳನ್ನ ತಿರ್ಗಾ ತಿರ್ಗಾವು ಅದನ್ನ ವರ್ಷ ವರ್ಷ ಅದನ್ನ ರಿಪೀಟ್ ಮಾಡಿದ್ರು ಆದ್ರೆ ಏಸು ಕ್ರಿಸ್ತನ ಬಲಿ ಹೆಂಗಿದೆ ಅಂದ್ರೆ ನಿತ್ಯಕ್ಕೂ ದೇವರ ನೀತಿನ ತೃಪ್ತಿ ಮಾಡೋ ಬಲಿ ಆಗಿದ್ರಿಂದ ಇದನ್ನ ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನಾನು ಕೇಳೋದೇನಂದ್ರೆ ಅದು ಪಸ್ಕ ಹಬ್ಬ ಯಾಕೆ ಮಾಡಿದ ಯಾವುದಕ್ಕೆ ಮಾಡಿದ್ರು ಪಸ್ಕ ಹಬ್ಬ ವಿಮೋಚನ ಕಂಡ ನೋಡ್ಬೇಕಂದ್ರೆ ಇಸ್ರೇಲ್ ಜನಗಳು ಬಿಡುಗಡೆಗಾಗಿ ಏನ್ ಮಾಡಿದ್ದು ಅದ್ ನೆನ್ಸ್ಕೊಂಡಕ್ಕೋಸ್ಕರ ಪ್ರತಿ ವರ್ಷ ಮಾಡಿ ಅಂತ ಅಂತ ಹೇಳಿದ್ದು ಅಂದ್ರೆ ಅದು ಅಂದ್ರೆ ಬಿಡುಗಡೆ ಅವರು ಅಲ್ಲಿ ಐಗುಪ್ತ ದೇಶದಿಂದ ಇಸ್ರೇಲ್ ದೇಶಕ್ಕೆ ಬರೋಕೆ ಬಿಡುಗಡೆಗೆ ಬಿಡುಗಡೆ ಆಯ್ತು ಅದಕ್ಕೆ ಪಸ್ಕ ಹಬ್ಬ ಮಾಡಿದ್ರು ಅವರು ಹೌದು ಅಂದ್ರೆ ಅದು ಆ ಶರೀರವಾಗಿ ಶರೀರ ಸಂಬಂಧಪಟ್ಟಿದ್ದಾಗಿ ಇಲ್ಲ ಇವಾಗ ಇಸ್ರೇಲ್ ಜನರಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿ ಕಾಣ್ ಕಂಡು ಬರ್ತತೆ ಅಂದ್ರೆ ಅನ್ಯ ಜನರು ಕೂಡ ಆಮೇಲೆ ಎಲ್ಲರೂ ರಕ್ಷಣೆ ಅನ್ನೋದು ದೇವ್ರ ಉದ್ದೇಶ ಇತ್ತಲ್ಲ ಇದಕ್ಕೂ ಅದಕ್ಕೂ ಆ ಪಸ್ಕ ಹಬ್ಬಕ್ಕೂ ಈ ಯೇಸು ಸ್ವಾಮಿಯ ಪಸ್ಕದ ಕುರಿಮರಿಯಾಗಿ ಸಾಯೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಅದ ಇಲ್ಲ ಅದು ಸೇಮ್ ಇವಾಗ ಅವ್ರ ಬಿಡುಗಡೆಗೆ ನಮ್ ಬಿಡುಗಡೆಗೆ ಏನಾದ್ರು ಡಿಫರೆನ್ಸ್ ಅದ ಹೇಗೆ ಅಂತಂದ್ರೆ ಇವಾಗ ನೋಡಿ ಹಳೆ ಉಡುಪಿ ಬರ್ದಿರೋದೆಲ್ಲವೂ ಯಾರಿಗಾಗಿ ಬರ್ಲಿಪಟ್ಟಿದೆ ಅದೇ ನಾನು ಕೇಳ್ತೇನೆ ಯಾರಿಗಾಗಿ ಬರ್ಲಿಪಟ್ಟಿದೆ ಅಂದ್ರೆ ಅವ್ರನ್ನ ಆರಿಸ್ಕೊಂಡು ಲೋಕಕ್ಕೆ ಬೆಳಕ ದೇವರನ್ನು ತೋರಿಸ್ಬೇಕನ್ನೋದು ದೇವರ ಉದ್ದೇಶ ಅಂತ ನನಗೆ ಅನಿಸ್ತಾ ಇತ್ತು ಹದಿನೈದು ನಾಲ್ಕು ಹೋದ್ರ ರೋಮಪುರದಲ್ಲಿ ಹದಿನೈದು ನಾಲ್ಕು ಹೋದ್ರಿ ಯಾರಾದ್ರೂ ಜಲ್ದಿ ರೋಮಪುರದಲ್ಲಿ ಹದಿನೈದು ನಾಲ್ಕು ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು ಯಾರಿಗಂತೆ ನಮ್ಮ ಉಪದೇಶಕ್ಕಾಗಿ ಪೂರ್ವದಲ್ಲಿ ಬರೀಬಿಟ್ಟು ಇದು ಯಾರಿಗೆ ಬರೀತಾರೆ ರೋಮನ್ಸ್ ಬರೀತಾರೆ ರೋಮನ್ ಸಭೆಗೆ ಅವರಲ್ಲಿ ಅನೇಕ ಜನಗಳವರೇ ಆದ್ರೂ ಏನ್ ಹೇಳ್ತಾರೆ ಅಂತಂದ್ರೆ ಪೂರ್ವದಲ್ಲಿ ಬರ್ದಿರೋದೆಲ್ಲ ನಮ್ಮ ಉಪದೇಶಕ್ಕಾಗಿ ಏನಂತಾರೆ ಬರೆಯಲ್ಪಟ್ಟಿದೆ ಆಮೇಲೆ ಬರ್ತದೆ ನಾವು ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ನೋಡ್ರ ಆ ಗ್ರಂಥಗಳೆಲ್ಲ ನಮಗೋಸ್ ಅಂತ ಬರೆಯಲ್ಪಟ್ಟಿದೆ ಎವ್ರಿ ಬಡಿ ಆಗ್ಲಿ ಅಂಜ ಜನಗರೇ ಆಗ್ಲಿ ಸತ್ಯ ವೇದನಾ ಸಂಪೂರ್ಣವಾಗಿ ಬರಲಿಪಟ್ಟಿದೆ ನಮ್ಗೆ ಇವಾಗ ಹಳೆ ಒಡಂಬಡಿಕೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಎಂತಾರೆ ನಮಗೆಲ್ಲ ಅದ್ರಲ್ಲಿ ನಮ್ಗೆ ಏನ್ ಮಾಡೋ ಒಂದು ಪಾಠ ಇಟ್ಟವ್ರೆ ಏನ್ ಪಾಠ ಒಂದನೇ ಕುರಂತ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಓದಿ ಒಂದನೇ ಕುರಿಂತ ಹತ್ತು ಹನ್ನೊಂದು ಓದ್ರಿ ಯಾರಾದ್ರೂ ದಯವಿಟ್ಟು ಬೈಬಲ್ ತೆಗಿರಿ ಹನ್ನೊಂದ್ರೆ ಬೈಬಲ್ ಇಲ್ವಾ ಒಂದು ಕುರಿತ ಹತ್ತು ಹನ್ನೊಂದು ಕರ್ತನ ಸಂಬಂಧದಲ್ಲಿ ಒಂದನೇ ಕುರಿತ ಹತ್ತು ಹನ್ನೊಂದು ಒಂದನೇ ಕುರಿ ಒಂದನೇ ಕುರಿಂತ ಹತ್ತು ಹನ್ನೊಂದು ಹಾ ಓದಿವಿ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು ಪುರುಷರಿಲ್ಲದೆ ಪುರುಷ ಅಂಶ ಅವರಿಗೆ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಇದು ಅನ್ನಕ್ಕೂ ಬರೆದಿರುವುದು ಬಂದಿರುವುದಾದರೆ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ ಕರೆಕ್ಟಾಗಿ ಕರೆಕ್ಟ್ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ ನೋಡಿದ್ರ ಯುಗಾಂತ್ಯದಲ್ಲಿ ಬಂದಿರೋ ನಮಗೆ ಬುದ್ಧಿಮಾತ ಏನಾಗ ಒಂದು ಬಂದವರೆ ನೀವ್ ಅದನ್ನ ಓದ್ನ ಅಂತಂದ್ರೆ ಇಸ್ರೇಲ್ ಪಟ್ಟಂತ ಅನುಭವಗಳ ಬಗ್ಗೆ ಹೇಳೋದು ಐದು ಬಿಡುಗಡೆ ಆಗಿರೋ ಹಬ್ಬಗಳು ಇವರ ನಮ್ಗೆ ಏನ್ ಮಾಡೋರೆ ಬುದ್ಧಿಮಾತಕ್ಕೆ ಬಂದವರೆ ಹಂಗಾರೆ ಏನು ಹಳೆಯ ಒಡಂಬಿಕೆ ಬರೆದಿರೋದೆಲ್ಲ ಹೊಸ ಬರುವಂತ ಒಂದು ಕಾರ್ಯಗಳೇನಿದೆ ಛಾಯೆ ನಿಜ ಸ್ವರೂಪವಾಗಿದೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಲಿಗಳೆಲ್ಲ ಲಗ್ನಗಳಿತ್ತು ಹೊಸ ಹೊಡಂಬಿಕೆಯಲ್ಲಿ ಏನ್ ಕಪ್ಪ ಚಾಯ ಅಂದ್ರೆ ಕ್ರಿಸ್ತನ ಕ್ರಿಸ್ತನ ಸಂಬಂಧ ಪಟ್ಟಂತ ಕಷ್ಟ ಸಂಗತಿಗಳು ಕ್ಷಮೆಗಳು ಅದನ್ನ ಬಲಿ ತ್ಯಾಗಗಳಿಗೆ ಏನಾಗಿದೆ ಆಗಿದೆ ಅದರಿಂದ ಹಳೆ ಒಡಂಬಡಿಕೆನ ಬಿಡಾಗೇನಿಲ್ಲ ಆಗೇನಿಲ್ಲ ಅದ್ರದ್ದ ಸಂಪೂರ್ಣವಂತ ವಿವರಗಳು ಕ್ಲಿಯರ್ ಆಗಿ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ರೆ ಕ್ರಿಸ್ತನಲ್ಲಿ ನಮ್ಗೆ ಏನ್ ಮಾಡಿದೆ ದೇವರು ಒಂದು ಛಾಯೆಯಾಗಿ ಸಂಪೂರ್ಣವಾಗಿ ನೋಡ್ಸಿತ್ತರ ಬುದ್ಧರ್ ಓಕೆನಾ ಅದ್ರಿಂದ ಹಳೆ ಒಡಂಬಡಿಕೆ ಪಸ್ಕ ನಮಗೂ ಕೂಡ ಏನಾಗ್ತಾರೆ ಹೊಸ ಒಡಿಕೆಲಿ ಅನ್ವಯಿಸ್ತದೆ ಆದ್ರೆ ಆ ಒಂದು ಹಬ್ಬಾನ ನಾವು ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕ್ರಿಸ್ತ ನಮ್ಗೆ ಏನ್ ಮಾಡಿದೆ ಅಲ್ಲಿ ತೋರ್ಸ್ಕೊಟ್ಟಿರೋದು ನಾನು ಹೇಳೋದೇನಂದ್ರೆ ಏನು ಇಸ್ರೇಲ್ ಜನರು ಐಪ್ತದಿಂದ ದೇಶದಿಂದ ಬಿಡಿಸೋದಕ್ ಮುಂಚೆನೆ ದೇವರ ಉದ್ದೇಶಗಳು ಬಹಳ ದೊಡ್ಡವಿದ್ದು ಅದು ಅಬ್ರಹಮನಿಂದ ಆಗಲಿ ಇಲ್ಲ ಹೆಬೇಲನ್ ರಕ್ತದಿಂದ ಆ ಹೆಬೆಲನ್ನ ಆನೋಕನನ್ನ ಮತ್ತು ಅನೇಕರನ್ನು ತೋರಿಸೋದ್ ಮೂಲಕ ನಮ್ಮ ಆ ಪಿತೃರನ್ನು ತೋರಿಸಿ ಅದನ್ನ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ಬೇಕನ್ನೋ ದೇವರ ಉದ್ದೇಶ ಇತ್ತು ಅದು ಅದನ್ನ ಅಬ್ರಹಮನ್ ಜೊತೆ ವಾಗ್ದಾನಗಳನ್ನು ಮಾಡಿ ಧರ್ಮಶಾಸ್ತ್ರವು ಇನ್ನು ಅಂದ್ರೆ ಮೋಶೆ ಮೋಶೆಯು ಮೋಶೆಯ ಧರ್ಮಶಾಸ್ತ್ರ ಇಲ್ಲದ ಮೊದಲೇ ನಮ್ಮ ವಾಗ್ದಾನ ವಾಗ್ದಾನಕ್ಕೆ ವಾರಸರಾಗಿದ್ದೇವೆ ನಾವು ಆ ಇವೆಲ್ಲ ವಿಷಯಗಳು ನೋಡಿದ್ರೆ ಧರ್ಮಶಾಸ್ತ್ರಕ್ಕೆ ಮೊದಲೇ ಅನೇಕ ಉದ್ದೇಶಗಳು ಜಗತ್ತು ಉತ್ಪತ್ತಿಯಲ್ಲೇ ನಾವು ದೇವರ ಉದ್ದೇಶದಲ್ಲಿ ಇದ್ದೀವಿ ಅವು ಅಂದ್ರೆ ಈ ಪಸ್ಕಾ ಹಬ್ಬ ಅನ್ನೋದು ಸರಿ ಇದು ಲೆಂತ್ ಇದು ಇನ್ನೊಂದು ಟೈಮ್ ಯಾವಾಗ ನಾವು ವ್ಯಕ್ತಿಗತವಾಗಿ ಮಾತಾಡವ ಇವತ್ತು ಇಲ್ಲಿಗೆ ನೀವು ಹೇಳಿದ್ದು ಓಕೆ ಮಾಡಿ ಮುಗಿಸ್ಬಿಡವ್ರೆ ಬೇರೆ ಏನು ಪ್ರಶ್ನೆ ಇಲ್ಲ ಏನಿಲ್ಲ ಥ್ಯಾಂಕ್ ಯು ಬ್ರದರ್ ಓಕೆ ಮಾರ್ಕಣ ಬ್ರದರ್ ನಿಮ್ಗೆ ಪ್ರಶ್ನೆ ಇದೆಯಾ ಓಕೆ ಜಾನ್ ಬ್ರದರ್ ಹೇಳಿ ಏನಿಲ್ಲ ಬ್ರದರ್ ಓಕೆ ಸಲೋಮಿ ಸಿಸ್ಟರ್ ಇಲ್ಲ ಅಂತಂದ್ರೆ ಸಲೋಮಿ ಸಿಸ್ಟರ್ ಸಲೋಮಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಓಕೆ ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಮೋಟೋರೋಲಾ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಸುರೇಶ್ ಬದರ್ ಸಾರಿ ಮೋಟರ್ ಸುರೇಶ್ ಬದರ್ ಏನೋ ಪ್ರಶ್ನೆ ಇದೆಯಾ ಓಕೆ ನವೀನ್ ಬ್ರದರ್ ಸೀಮಾಸ್ಟರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಬ್ರದರ್ ಎಲ್ಲ ಕ್ಲಿಯರ್ ಆಗಿದೆ ಓಕೆ ಆ ಓಕೆ ದೇನ್ ಹಂಗ್ರೆ ಕೊನೆಯದಾಗ ಅಂತ್ಯ ಮಾಡೋಣ ಆ ಮೋಹನ್ ಬ್ರದರ್ ಓಕೆ